విష్ణుం శశివర్ణం చతుర్భుజం ప్రసన్నవదనం ధ్యాయే సర్వవిఘ్నోపశాంతయే. భూమి తాయి కయ్య తుత్తు తిన్న యువన మాతె ముత్తు మన్న మడిల యువన మాటికి నవాడు ప్రీతి మాతు నీతి మాటికి ఎల్లో ఎల్ల ఇల్ల ఎల్ల ఇంటము ఇన్నమ్మ అల్టి హాడు తన్న నాన్నకి ఎల్లు సొల ఇల్ల సొల్ల ఇల్ల ಏನೇ ಕಷ್ಟ ಬಂದರೂ ಹಂಚಿಕೊಂಡೆ ಬಾಳಬೇಕು ಆಗ ನಮಗೆ ಸೊಲ್ಲೆಯಾಗದು
ಬಂಗಾರ ಬೆಳೆಯುವಂತ ಇಂಥ ಊರಿಗೆ ಎಲ್ಲೊಂದು ಸಾಟಿ ಇಲ್ಲ ಮೇಟಿ ಇಲ್ಲವೋ ಎಂದೆಂದು ದುಡಿಮೆಯೊಂದೇ ಬದುಕು ಎಂದುವ ಈ ಹಳ್ಳಿ ಮಂದಿಗೆಂದು ಬವಣೆ ಇಲ್ಲವೋ ಅವರೆ ಹೋಯ್ 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 ಈ ಪುಟ್ಟ ಪುಟ್ಟ ಬಿಟ್ಟು ಚಿನ್ನ ಅರೆ ಹೋಯ್ 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 ಇವನ್ ಮನಸ್ಸು ಹಾಲ್ನಂತ ಕಣ್ಣ ಭೂಮಿ ತಾಯಿ ಕೈಯ ತುತ್ತು ತಿನ್ನೋ ಇವನ ಮಾತೆ ಮುದ್ದು ಮಣ್ಣ ಮಡಿಲೆ ಇವನ ಮಾಡಿಗೆ ನಾಡು ಪ್ರೀತಿ ಮಾತು ನೀತಿ ಮಾತಿಗೆ ಎಲ್ಲೂ ಎಲ್ಲ ಇಲ್ಲ ಎಲ್ಲ ಇಲ್ಲವು ಇನ್ನಮ್ಮ ಹಳ್ಳಿ ಹಾಡು ತಂದ ನನಗೆ ಎಲ್ಲೂ ಸೊಲೆ ಇಲ್ಲ ಸೊಲ್ಲೆ ಇಲ್ಲವು ಅರೆ ಹೊಯ್ 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 ಈ ಪುಟ್ಟ ಪುಟ ಬಿಟ್ಟ ಚಿನ್ನ ಇವನ್ ಮನ್ಸು ಹಾಲ್ನಂತ ಬಣ್ಣ ತರಕಿಟ್ಟ ನೀನೇ ಹೋಗ ಹಸ್ಕೊಂಡ್ ನಡ್ಕೊಂಬರ್ಲಾಕಿಲಪ್ಪ ಆಮೇಲೆ ಅಬ್ಬ ಕುಂಬಳಕಾಯಿ ತಗ್ ನನ್ನೇ ತಗೋರ್ ನನ್ ಮಗನೇ ನೀನ್ ಕುಂಬಳಕಾಯಿ ತಂಗಿದ್ಯಾ ಚೋಟ್ ಮೆಣಸಿನ್ಕಾಯಿ ತಂಗಿದ್ಯಾ ನೀನೇ ಹೋಗ್ಲಾ ನೀವೇ ಅಟ್ಟಿಸ್ಕೊ ಬನ್ನಿ ಹೋಗಿ ಹೋಗಿ ನಿಮ್ಗೆ ಹೇಳದಲ್ಲ ನನಗೆ ಬುದ್ಧಿ ಇಲ್ಲ ನಾನೇ ಹೋಯ್ತೀನಿ ಕಬ್ಬಿನ ಮಿಷಿನ್ ಸೇರ ನಂಗೆ ಯಾಕೆ ಹರ್ಚ್ಕೊಂತೆ ನಮ್ಮವೇ ಅಟ್ಕೊಂತೇನೆ ತಡ್ಕೊಳೆ ಕತ್ತೆ ನನ್ ಮಗನೇ ದನಗಳು ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ ಕೇಳಿ ಕತ್ತೆ ನನ್ನ ಮಗಳೇ ನಮ್ಮ ಹುಡುಗರ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದೆ ಈ ಹೊಲ ನಿಮ್ಮಪ್ಪಂದ ಇಲ್ಲ ನಿಮ್ಮಪ್ಪಂದು ನಿನ್ ಶಾನೆ ಜಾಸ್ತಿ ಫಸಲೆಲ್ಲ ಹಾಳಾಗಿದ್ಯಲ್ಲ ನಷ್ಟ ಯಾರು ಕಟ್ಟವರು ಅದನ್ನ ಮರ್ಯಾದೆ ಕೇಳೆ ಕೊಡ್ತೀನಿ ನಿನ್ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು ಹಂಗಂತ್ಯಾ ಅವುಗಳ ಮೇದವ್ ತಾನೆ ಅವುಗಳ ಹತ್ರ ವಸೂಲಿ ಮಾಡ್ಕೊ ಹೋಗು ಮಾಡ್ತೀನಿ ಕಣು ಮಾಡ್ದೆ ಬಿಡ್ತೀನಾ ಇವಾಗ ಚೆನ್ನಾಗಿ ಹೊಲ ಮೇದವೆ ರಾತ್ರಿ ಎಲ್ಲ ಜೀರ್ಣ ಆಯ್ತದೆ ಬೆಳಗ್ಗೆ ಒಂದ್ ದೊಡ್ಡ ಮಂತ್ರಿ ತಗೊಂಡ್ಬಿಡು ಬಿಸಿ ಬಿಸಿಯಾಗಿ ಎಲ್ಲುತ್ತೆ ಮೆಣಸಿನ್ಕಾಯಿ ನನ್ ಮಗನೇ ಇವನ್ ಜೊತೆ ಸೇರ್ಕೊಂಡು ಊರಬ್ಬ ಮಾಡಿಸ್ತೀನಿ ಲೇ ಇಲ್ಲೇ ಮಳೆ ಹೊಡ್ಕೊಂಡಿಲ್ಲ ಊರು ಬರ್ತೀನಿ ಹೋಗೇ ಲೇ ಊರಬ್ಬ ತಾತನ್ ಹೇಳಿ ಪೂಜೆ ಮಾಡಿಸ್ತೀನಿ ಎತ್ತೆ ಕೈನ ಎತ್ತಲ್ಲ ಏನೋ ಮಾಡ್ಜ ದಾರಿ ಬಿಡ್ರ ಬಿಡ ಊರಿಗೆ ಬರ ಮಾಡಿಸ್ತೀನಿ ನಮ್ ತಾತ ಅಲ್ಲ ಅವ್ರ ಅಪ್ಪನ ಹೇಳು ಹೌದು ನಿನ್ ಶಾನೆ ಜಾಸ್ತಿ ಆಗೋಯ್ತು ಎಂದೆಂದೋ ನಿನ್ನನು ಮರೆತು ಬದುಕಿರಲಾರೆ ಒಂದು ಕ್ಷಣ ವಿರಹವನು ನಾ ತಾಳಲಾರೆ ಕ್ಷಣ ಏನ್ ಬೊಂಬಾಟಾಗಿ ಡ್ರೆಸ್ ಮಾಡ್ಕೊಂಡು ಅಣ್ಣವ್ರ ಹಾಡ್ ಆಡ್ತಿದ್ಯಾ ಹೋಗಪ್ಪ ಅಕ್ಕ ಅನ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಇನ್ನೇನನ್ಲಿ ಪ್ರೀತಿಯಿಂದ ಪದ್ದು ಅನ್ನು ಹಂಗೋ ಪದ್ದು 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 ಏನ್ ಗಿರಣ ಇಷ್ಟು ಮಗ ಹೇಳ್ತಾ ಇತ್ತು ಮಿಠಾಯಿ ಕೊಡ್ಸಕ್ ಬಂದೆ ಗಣ್ಣಪ್ಪ ಕೊಡ್ತೀನಿ ಕೊಡಿಲಿ ಅಯ್ಯೋ ದೇವ್ರೇ ಏ ಪುಟ್ಟ ಅಯ್ಯೋ ನೆನ್ನೆ ತಾನೇ ತುಂಬಿಸಿದ್ನಲ್ಲ ಸಾಮಾನ ಎಲ್ಲ ಹೋಯ್ತು ಯಾರಾದ್ರೂ ಮಗಳಿದ್ರೆ ಮೈಯ ಮರ್ತ್ ಬಿಡ್ತೀಯಾ ನೀನು ಸುಮ್ಕಿರಿ ನನ್ನ ಮುತ್ತಿನ ರಾಣಿ ತಾತ ತಾತ ಹೊಟ್ಟೆ ಹಸ್ತು ಕಾಗೆ ತರ ಖಾ ಖಾ ಅಂತ ಇದೆ ಉಂಡಕ್ ರೆಡಿ ಮಾಡಿದ್ಯೋ ರೆಡಿ ಮೊಮ್ಮಗನೇ ಕಷ್ಟಪಟ್ ಮಾಡಿಟ್ಟಿವ್ನಿ ನಿಂಗೋಸ್ಕರ ಮಾಡಿಟ್ಟಿವ್ನಿ ಬಿಸಿ ಬಿಸಿ ಯಾವ ಕೊಡ್ತೀನಿ ನೀವು ಉಣ್ಣುವಂತೆ ಮೊದಲೋಗಿ ಕೈ ಕಾಲು ತೊಳ್ಕೊಂಬಪ್ಪ ಬಿಸಿನೀರೈತೋ ಬಿಸಿನೀರಿಲ್ಲ ಗಿಸ್ನೀರೈತೆ ನನಗೆ ತಣ್ಣೀರ್ ಗೊತ್ತು ಬಿಸಿನೀರ್ ಗೊತ್ತು ಗಿಸ್ನೀರ್ ಯಾವ್ದಿದು ಹೊಸ ನೀರು ಇವತ್ತಿನ ಚರ್ಮ ಸುಲ್ದು ಬಿಡ್ತೀನಿ ಪುಟ್ಟಕ್ಕನ ಹೊಲಕ್ಕೆ ದನಗಳು ಬಿಟ್ಟು ಮೇಯಿಸಿದ್ದು ಗನಂದಾರಿ ಕೆಲಸ ಏನ್ಲ ನಾನೇನ್ ಬಿಡ್ಲಿಲ್ಲ ಐಕೋಗಳ ಜೊತೆ ಮಾತಾಡ್ತಿದ್ದೆ ಅವ್ ಕದ್ದು ಬಿಟ್ಟು ಅದ್ ತಪ್ತಾನೆ ಅದೆಂಗ್ ತಪ್ಪ ಬಿಡ್ತದೆ ನಾನು ಅವ್ಗಳಿಗೆ ಹೇಳ್ಕೊಟ್ಟಿದ್ದ ಕದ್ದು ಮೇರಿ ಅಂತ ಆ ಚಿನಾಲಿ ಹೇಳ್ಬಿಟ್ಲು ನೀನ್ ಕೇಳ್ಬಿಟ್ಟೆ ತಪ್ಪ ಮಾಡಿದ್ದು ಅಲ್ದೆ ಆ ಹೆಣ್ಮಗಳ್ ಚಿನಾಲಿ ಅಂತೇನೋ ಅಂದೇ ಬಿಟ್ಬಿಡ್ತಾರೆ ಅಲ್ಲು ದೂಸ್ಬಿಡ್ತೀನಿ ಅನ್ಯಾಯವಾಗ ಹೆಣ್ಮಗಳು 6 ತಿಂಗಳು ಅನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ ಲೇಯ್ ನಿನ್ನ ಉಪವಾಸ ಕೆಡವಲಿಲ್ಲ ಇವತ್ತು ನನ್ನ ಹೆಸರು ರಾಮಜ್ಜನ ಅಲ್ಲ ನಿನ್ ಊಟ ಯಾವನೇ ಬೇಕು ಯಾರು ಕವಳ ತಾಯಿಗಾಕು ನಾನು ಮುನಿಯಪ್ಪನ ಮಿಲಿಟರಿ ಹೋಟ್ಲಿಗೆ ಹೋಯ್ತೀನಿ
ಮುನಿಯಪ್ಪನ ಮಿಲಿಟರಿ ಹೋಟ್ಲ್ ಬಿಟ್ರೆ ತಾನೇ ಹೋಗೋದ್ ನೀನು. ನೀನು ಕಬ್ಬು ಇಳಿಬೇಕಾದ್ರೆ ಇವತ್ತೆಲ್ಲ ಹಸ್ಕೊಂಡೇ ಬಿದ್ದಿರ್ಬೇಕು. ನಡಿ ಮಿಲಿಟರಿ ಹೋಟ್ಲು. ಒಂದಿನ ಉಪವಾಸ ಇದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನ. ನಂದು ಸೇರಿಸಿ ಹೊಟ್ಟೆ ಬಿರಿಯ ಗಂಟ ನೀನೇ ಉಣ್ಕೋ. ಮುದಿ ತಾತ ಡಬ್ಬಾ ತಾತ. ಇದು ನಿಂಗೆ ಬೇಡ ಮಗ, ನನ್ ತಂಗಳ ಮುದ್ದೆ ಐತೆ, ನಾನು ಆಮೇಲೆ ಉಣ್ಕೋತೀನಿ. ಬಿಸಿ ಬಿಸಿ ನೀ ತಿನ್ನು. ಅದ್ಯಾಕೋ, ನಿಂಗಂದ್ರೆ ತಂಗಳು ನಂಗಂದ್ರೆ ಬಿಸಿನ, ಅದೆಲ್ಲ ಆಗಕ್ಕಿಲ್ಲ. ಇಬ್ರು ತಂಗಳು ಬಿಸಿನ ಒಟ್ಟಿಗೆ ಹಂಚ್ಕೊಂಡು ಉಣ್ಬೇಕು. ಬೇಡಪ್ಪ, ನೀನ್ ಬೆಳೆಯೋ ಮಗ ಕಣೋ, ಬಿಸಿ ಮುದ್ದೆ ನೀನ್ ತಿನ್ಬೇಕು. ತಾತ, ನಿನ್ ಕೈನಲ್ಲಿ ತಂಗಳಾದ್ರೇನು ಬಿಸಿ ಆದ್ರೇನು ಅಮೃತ ಇದ್ದಾಗಿರ್ತದೆ. ಅಯ್ಯೋ ಪುಣ್ಯಾತ್ಮ ಬುಡ್ಲಾ, ಒಳ್ಳೆ ಕರ ಮೊಲೆ ಚಿಪ್ದಂಗ್ ಚಿಪ್ತಿಯಲ್ಲ, ನನ್ ಬೆರಳ ಚಕ್ರೆ ಕಡ್ಡಿನ ಅಲ್ವಾ? ಮತ್ತೆ ನಾ ಚಿಕ್ಕವನಿದ್ದಾಗ ಅತ್ತಾಗ ತುಪ್ಪದಲ್ಲಿ ಬೆಳ್ಳದ್ದಿ ಚೀಪಿಸ್ತಾ ಇದ್ದೆ ಈ ತಬ್ಲಿಗೆ. ಅವತ್ತು ನಿನ್ ಬೆಳ್ಗಳೆ ಅಲ್ವಾ ತಾತ ತಾಯಿ ಮೊಲೆ. ಏನ್ಲ ನಿನ್ ಅವತಾರ ಅಂಡ ಆಕಾಶಕ್ಕೆ ತೋರ್ಸ್ಕೊಂಡ್ ಬಿತ್ಕೊಂಡಿದ್ಯಲ್ಲ, ನಾಚಿಕೆ ಹಾಕಿಲ್ಲ ಎದಳ್ಳ ಮ್ಯಾಕೆ? ಆಕಾಶಕ್ಕಾದ್ರೂ ತೋರಿಸ್ತೀನಿ, ಸಮುದ್ರಕ್ಕಾದ್ರೂ ತೋರಿಸ್ತೀನಿ, ಅದ್ ಕಟ್ಕೊಂಡು ನಿನ್ಗೇನಾಗ್ಬೇಕು ತಾತ? ಕೇಳಿ ತಾತ, ನಿನ್ನ ಬಿಟ್ಟು ನಾನೆಲ್ಲಪ್ಪ ಹೋಗ್ಲಿ, ಎದ್ದೇಳೋ ಊಟ ಮಾಡೋ. ನನಗೆ ಬೇಡ, ನೀನು ತಿನ್ಕೋ. ನೀನ್ ಹಸ್ಕೊಂಡಿದ್ರೆ ನನ್ ಗಂಟಲ್ ತುತ್ತಿಳಿಯುತ್ತೇನೋ ಹೇಳೋ. ನನಗೆ ಬೇಡ ಅಂದ್ರೆ ಬೇಡ. ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತೀಯ? ಅಳದಿ ಜೀವ ಗಟ್ಟಿ ಇರೋವರೆಗೂ ಪೀಡಿಸ್ತೀಯ? ನಾನ್ ಕಣ್ಣು ಮುಚ್ಕೊಂಡ್ಬಿಟ್ರೆ ಯಾರನ್ನೋ ಗೋಳಿ ಕೊತ್ತೀಯ? ತಾತ ಹಂಗನ್ಬೇಡ, ತಾತ ಹಂಗನ್ಬೇಡ. ಅಪ್ಪ ಅವ್ವ ಇಲ್ದಿರೋ ತಬ್ಲಿ ನಾನು, ನಾನೇನ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಯಾರೋ ಗತಿ ತಾತ? ಇಲ್ಲ ಪುಟ್ಟ, ಇಲ್ಲ, ನಿನ್ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಮದುವೆ ಮಾಡಿ ನಿನ್ ಮಕ್ಕಳನ್ನೆತ್ತ ಆಡ್ಸೋದಕ್ ಮುಂಚೆ ನಾನ್ ಸಾಯೋಕಿಲ್ಲಪ್ಪ, ಸಾಯೋಕಿಲ್ಲ. ಶಿವಶಂಕರ ಕಾಪಾಡಪ್ಪ ತಂದೆ. ಪುಟ ಮಗ, ಲೋ ಪುಟಣ ಎದ್ದೇಳ್ ಮಗ, ಇವತ್ತು ಶ್ರಾವಣ, ವರ್ತನೆ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಒಸಿ ಬಿರ್ನ ಬಿರ್ನ ಎದ್ದು ಹಾಲು ಕರೆದು ತಗೊಂಡೋಗಿ ಕೊಟ್ಟು ಬಾ. ಪುಟ ಹೇಳಿದ್ ಕೇಳಿಸಿಲ್ವೇನ್ಲ, ಎದ್ದೇಳ ಪುಟ. ಏ ಹೇಳು ಅಂದ್ರೆ ಎಲ್ಲ ಇವನ ನನ್ನ ಕರ್ಮ ಕರ್ಮ ಅರ್ಕತೆ ದಾಸನಂಗೆ ರಾತ್ರಿ ಎಲ್ಲ ಹರಿಸ್ಕೊಂಡೆ. ನಾನಿನ್ ಮ್ಯಾಕೆ 6 ಗಂಟೆಗೂ ಹೋಗಲ್ಲ ತಾತ, ಒಳ್ಳೆಯವನಾಗಿರ್ತೀನಿ ತಾತ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಯಾವ ಹೊತ್ತಿಗೆ ಹೊಂಟೋಗ್ಬಿಟ್ಟವನಲ್ಲ ಆ ಸ್ವಾಮಿ, ನಾನ್ ತಾನು ಎಷ್ಟೊಂತ ಬಡ್ಕೊಳ್ಳಿ. ಆ ದೇವರೇ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟಿ. ವೆಂಕಟರಮಣ ಸ್ವಾಮಿ ಗೋವಿಂದ. ನಿನಗ್ ಭೀಮನಂತ ಗಂಡ ಸಿಗ್ತಾನೆ, ಹಾಕು ಗೋವಿಂದ. ಹಾಕ್ತೀನಿ ಒ ಸೀರು ಗೋವಿಂದ, ನೆನ್ನೆಲ್ಲ ಅಷ್ಟ್ ಚೆನ್ನಾಗಿ ಚೌರ ಮಾಡಿದೀರ, ಇವತ್ ಹಾಕ್ತಾ ಇರ್ತೀನ. ಏ ದರ್ವೇಸಿ ನನ್ ಮಕ್ಕಳ್ರ ಕೂಗೋ. ಏಳು ಕುಂಡಲ ವಾಡ ಗೋವಿಂದ ಗೋವಿಂದ ಕಣ್ಣ ಕೂಗಬೇಡ, ಸರಿ ಕೂಗೋ. ನನಗ್ ಬರಲ್ಲ ಕಣಣ್ಣ. ಎರಡೋ ಕುಂಡಲ ವಾಡ ಗೋವಿಂದ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ, ಹೊಸ ಈಚೆ ಬೇಗ ಬಾ ಗೋವಿಂದ ಗೋವಿಂದ, ಎರಡು ಕುಂಡಲ ವಾಡ ಗೋವಿಂದ ಗೋವಿಂದ. ಏನಾಕೋಳಿ
ಲೇ ಬಿತ್ರಿ, ಎಲ್ಲಾರ್ ಚಮಗು ಬೆಲ್ಲ ಹಾಕಿ ನನ್ ಚಮಗು ಕಲ್ಲ ಹಾಕ್ತಿಯಾ? ನನ್ ಇಷ್ಟ ಕಣಲ್ಲ, ಈ ಗುಂಡ್ರು ಗೋಬಿ ನನ್ ಮನೆ ತಕ್ಕ ನೀನ್ ಯಾಕೆ ಬರ್ಬೇಕು? ಅದೇ ಬೇವರ್ಸಿ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದು, ಇದು ಈ ಬೇವರ್ಸಿ ಚಂಬು ಅಂತ ನನಗೂ ಗೊತ್ತಿರ್ಲಿಲ್ಲ. ಹೌದು, ಮಾತಾಡ. ಅಯ್ಯೋ, ಇಲ್ಲಿ ಬಂದ್ ಜಗಳ ಕಾಯ್ತಾ ಅವನಲ್ಲ. ಲೇಯ್, ಇದೇ ಕಲ್ಲ ಲೋಡ್ದು ನೀನ್ ಅಲ್ಲೆಲ್ಲ ಉದ್ರ ಸಾಕ್ಬಿಡ್ತೀನಿ. ನಾನ್ ನಿನ್ ಕಡ್ಲೆ ಕುಯ್ ತಿಂತ ಇರ್ತೀನ, ಪರ್ಕೆ ತಗೊಂಡ್ ಬಾರ್ಸ್ದ ಅಂದ್ರೆ ಚಡ್ಡೆಲ್ಲ ಉದ್ರಾಗ್ಬಿಡ್ಬೇಕು. ಲೇಯ್, ನಿಮ್ ಅಪ್ಪನ್ ಗುಟ್ಟಿದ್ರೆ ಉದ್ರಸೆ ನೋಡೋಣ. ಲೋ, ನೀನ್ ನಿಮ್ ಅಪ್ಪನ್ ಗುಟ್ಟಿದ್ರೆ ಉದ್ರಸ ನೋಡೋಣ. ಹಂಗಂತೀಯಾ? ಲೇ ಪೆಂಗ. ಅಯ್ಯಯ್ಯೋ ತಾತ, ಮಗನೇ ಬಾರ್ಸ್ತಾತ, ಚೆನ್ನಾಗ್ ಬಾರಿ, ಇನ್ನು ಎರಡ್ ಹಾಕು. ಒತ್ತಾರೆ ಎದ್ದು ಹಾಲ್ ಕರೆದು ಪೇಟೆಗೆ ಹೋಗಲ್ಲ ಅಷ್ಟೇ, ಇಲ್ಲಿ ನಿಂತ್ಕೊಂಡ್ ಜಗಳ ಆಡ್ತಾ ಇದ್ಯಾ? ತಾತ ಆಡೋ, ಬಜಾರಿ ಆಮೇಲೆ ಸಿಕ್ಕು ವಾಲಿಬಾಲ್ ಆಡ್ತೀನಿ. ಏ ಪುಟ್ಟ, ಓ ಏನ್ ಪಂಚನಂಗೆ, ಎಲ್ಲೋಗ್ ಬರ್ತಿದ್ಯಾ? ಹುಡುಗಿ ನೋಡಕ್ ಹೋಗಿದ್ದೆ. ಏನ್ ಒಪ್ಗೆ ಆತ? ಛೇ 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 ಛೇ, ಹುಡುಗಿನಾದು ಕುಳ್ಳ ಕಪ್ಪು ನೋಡಕ್ ಆಗಲ್ಲ. ಎಷ್ಟೋ ಜನ ಸಾವಿರಾರು ರೂಪಾಯಿ ವರದಕ್ಷಿಣೆ ಕೊಟ್ಟು ಕಾಲು ಹಿಡ್ಕೊಳಿಕ್ ಬಂದ್ರು, ಬೇಡ ಅಂದೆ. ಹೋಗಿ ಹೋಗಿ ಅಂತ ಹುಡುಗಿನ ಮದ್ವೆ ಆಗ್ಲಾ ನಾನು? ಇದು ಎಷ್ಟನೇ ಹೆಣ್ಣು? 45 ಅಷ್ಟೇ. ಅಷ್ಟೇನಾ? ಎಂತೆಂತ ಹುಡುಗಿಯರು ನೋಡಿದೆ ನಾನು, ಬರೀ ವಯಸ್ಸು 32, 34, 36, 38, 40, 42. ನನ್ನ ವಯಸ್ಸಿತಕ್ಕಂತೆ ಹುಡುಗಿ ಬ್ಯಾಡ್ವೇ? ಈಗ ಅದಕ್ಕೆ ಸಿದ್ದರಾಮಣ್ಣವ್ರು ಇದ್ರಲ್ಲ ಪಕ್ಕದ ಹಳ್ಳಿಯವರು, ಅವ್ರು ಹೇಳಿ ಕಳಿಸಿದ್ದಾರೆ, ಬಾರಪ್ಪ ನಮ್ಮ ಊರಿಗೆ, ನಮ್ಮೂರಲ್ಲಿ ಒಂದು ಗೌಡ್ರ ಮಗಳದೆ, ಅವ್ರಿಗೆ ಗಂಡು ಮಕ್ಕಳಿಲ್ಲ, 10 ಎಕರೆ ಗದ್ದೆ, ನಿನ್ನ ಹೆಸರು ಮಾಡಿಸ್ತೀನಿ, ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಹೊರಟಿದ್ದೀನಿ. ಹೌದಾ? ಹೊರಟಿದ್ಯಾ? ಹೋಗೋಗ್ ಅಣ್ಣ. ಅಂದಾಗ ಹುಡುಗಿ ವಯಸ್ಸು ಏನಾರ ಗೊತ್ತ ನಿಂಗೆ? 18 ತುಂಬಿ 19. ಅಷ್ಟೇನಾ? ಹುಡುಗಿ ಬಹಳ ಚೆನ್ನಾಗಿದೆ. ಸರಿ ಸರಿ, ನೋಡ್ಕೊಂಬ ನೋಡ್ಕೊಂಬ ಅಣ್ಣ. ಒಂದು 10 ರೂಪಾಯಿ ಕೊಡು, ಹುಡುಗಿ ನೋಡ್ಕೊಂಡು. 10 ರೂಪಾಯಿನ? ನಡಿ ಈಗ. ಏನಪ್ಪ ಸುಬ್ಬಣ್ಣ, ಮನೇಲಿ ಹೆಂಡ್ರು ಮಕ್ಕಳೆಲ್ಲ ಸಂದಕವ್ರ? ಸಂದ ಆಗಿಲ್ದೆ ಅವ್ರಿಗೇನ್ ರೋಗ ನೆನಕ? ರಾತ್ರಿ ಹಾಗಲು ದುಡ್ದು ತೊಂದ ಹಾಕಿಲ್ವಾ ನಾನು? ಹೌದೌದು, ಆಗ್ತೀಯ ಸಾರಾಯಿ ಅಂಗಡಿಗೆ. ನಾನೀಗ ಕುಡಿಯೋದ್ ಗಿಡಿಯೋದೆಲ್ಲ ಬಿಟ್ಬಿಟ್ಟಿದೀನಿ. ನಮ್ ಮುಂದೆನೆ ಬುರ್ಡೆ ಬಿಡ್ತಿಯಲ್ಲ, ನನಗೆ ನಿನ್ ಮನೆಯಾಳ ಬುದ್ಧಿ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಮ್ ಅತ್ತೆ ಬಾಯಿ ಬೊಂಬಾಯಿ ಅಂತ ನನಗೂ ಸಂದ ಗೊತ್ತಿತ್ತು, ಆದ್ರೆ ಈ ಈಸಿಯ ಇಲ್ಲಿ ತನಕ ತಂದಾಕಿದಾಳೆ ಅಂತ ನನ್ ಗೊತ್ತಿರ್ಲಿಲ್ಲ. ನನ್ ಈಸಿಯ ಬಿಡು, ನೀನೀಗ ಮದ್ವೆ ಆಗ್ತೀಯೋ ಇಲ್ವೋ? ಮಾವ, ಮದುವೆ ಅನ್ನೋ ಹೆಸರೆತ್ತಿದ್ರೆ ನನ್ ಮೈಯೆಲ್ಲ ಉರಿಯತ್ತೆ. ಅರೆ ಯಾಕವ್ವ, ಮದುವೆ ಅಂದ್ರೆ ಮುಖ ಮರದಾಗ್ಲಾಗೋ ಈ ವಯಸ್ಸಿನಾಗೆ ಮಾರಿ ಹಂಗಾಗ್ಬಿಟ್ಟೆ? ಈಗಿನ ಕಾಲದ ಗಂಡಸರು ಮಾನ ಮರ್ವಾದೆ ಮನುಷ್ಯತ್ವ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಜಾನೇ ಅನ್ನು, ಆದ್ರೆ ನಾ ನೋಡಿರೋ ಗಂಡು ಒಂದ್ ಬಿಡಿ ಕಾಸು ಮುಟ್ಟಲ್ಲವೋ. ಹಂಗಾದ್ರೆ ನಮ್ ಪುಟ್ಟಲಕ್ಷ್ಮಿಗೆ ಗಂಡು ನೋಡ್ಕೊಂಡ್ ಬಂದಿದ್ಯಾ? ಹೂ ಕಣಕ್ಕ, ನಂಗ್ ತುಂಬಾ ಬೇಕಾದವನು, ಬಹಳ ಒಳ್ಳೆ ಮನ್ಸ, ನೋಡಕ್ ಬಹಳ ಸಂದಾದವನೆ. ಬೇಕಾದವನು ಅಂದ್ರೆ ಸಾರಾಯಿ ಅಂಗಡಿ ಸ್ನೇಹಿತನ? ಚಚ, ಸಾರಾಯಿ ಅಂಗಡಿ ಕಡೆ ತಲೆ ಹಾಕ್ ಮಲ್ಕು ಅಂದ್ರು ಆ ಕಡೆ ನೋಡೋನು ಅಲ್ಲಕ್ಕ, ತುಂಬಾ ಒಳ್ಳೆ ಮನ್ಸ. ಯಾವಾಗ ಕರ್ಕೊ ಬತ್ತಿಯಾ? ಯಾಕೆ ನನ್ನ ಬೇಗ ಮನೆಯಿಂದ ಸಾಕ್ ಹಾಕ್ಬೇಕು ಅಂತಾನ? ಅಂಗಲ್ಲಮ್ಮ ಪುಟ್ಟಿ, ನಿನ್ಗೂ 18 ತುಂಬ್ತು, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯಾ? ನಿನ್ಗೊಂದ್ ಗಂಡು ನೋಡಿ ಮದ್ವೆ ಮಾಡಿ ಮುಗಿಸ್ಬಿಟ್ರೆ ನನ್ ಜವಾಬ್ದಾರಿನೂ ಕಳೀತಲ್ವಾ? ನಾನ್ ಮದ್ವೆ ಮಾಡ್ಕೊಂಡ್ಬಿಟ್ರೆ ನೀನ್ ನೋಡ್ಕೊಳ್ಳೋರ್ಗೆ ಯಾರು? ನಾನ್ ಮದ್ವೆ ಎಲ್ಲ ಮಾಡ್ಕೊಳಕಿಲ್ಲ. ಅವಳ ಹಂಗ ಆಡ್ತಿರ್ಲಿ, ನಿನ್ ಗಂಡನ್ ಕರ್ಕೊಂಬಪ್ಪ, ಋಣ ಅನ್ ಬಂದ ಇದ್ರೆ ಮಾಡಿ ಮುಗಿಸ್ಬಿಡೋಣ. ಆಯ್ತು ಕಣಕ. ಹಲೋ, ಏ ತಗೊಳ್ಳೇ ರೊಕ್ಕ, ನಾಳೆಯಿಂದ ಹಾಲ್ ಬಾಡ್ ನಮ್ಗೆ. ಯಾಕಣ್ಣ ಮನೆ ಖಾಲಿ ಮಾಡ್ತಿದ್ದೀರಾ? ಇಲ್ಲ, ಬೇರೆಯವ್ರ ಹತ್ರ ಹಾಕ್ಸ್ಕೊತಿದ್ದೀನಿ. ಬೇರೆಯವ್ರ ಹತ್ರ ಬರೋದ್ ಲೇಟು, ನೀರಾಲು ರೊಕ್ಕ ಬೇರೆ ಕೇಡ್ ನಿನಗ. ಅಲ್ಲಣ್ಣ, ನನಗೆ ನಾ ಬೇಗ ಬಂದು ಗಟ್ಟಿ ಹಾಲ್ನ ಕಮ್ಮಿ ಬೆಲೆಗೆ ಯಾವ ನನ್ ಮಗ ಕೊಡ್ತಾನೆ ಹೇಳು? ಊರ್ಗೆಲ್ಲ ನೀನ್ ಒಬ್ಬನೇ ಏನ್ ದೊಣ್ಣೆ ನಾಯ್ಕ ಹಾಲ್? ನಾನು ನಿಂಗಿಂತ ಕಮ್ಮಿ ರೇಟ್ಗೆ ಗಟ್ಟಿ ಹಾಲ್ ಹಾಕ್ಸ್ಕೊಂಡು ಕಾಫಿನು ಕುಡ್ದಾಯ್ತ್ಲಿ. ಬರ್ಲ, ಏನ್ ಉಂಡಕ್ಕೇನು? ಏ ಹೋಗ್ಲೆ, ಬೆಳಗ್ ಬೆಳಗ್ಗೆನೆ ಬಗಣಿ ಗೂಟ. ಹಲೋ ಹಲೋ, ಏನವ ಬರೀ ಕೈಲಿ ಬರ್ತಾ ಇದ್ದ ಪಾತ್ರೆ ತಾನೆ, ಬೇಗ ಹಾಲಾಕ್ಬಿಡ್ತೀನಿ. ಎಷ್ಟೇ ನಿನ್ ಹಾಲ್ ರೇಟು? ಏನವ ಹೊಸದಾಗ ತಗೊಳ್ಳೋ ಗಿರಾಕಿಗಳು ಕೇಳ್ದಂಗ್ ಕೇಳ್ತಾ ಇದೀರಾ ನೀವು? ಕೇಳದೆ ಹಾಕಿಸ್ಕೊಂಡಿದ್ದಕ್ಕೆ ನೀ ಕೇಳ್ದಷ್ಟು ಕೊಟ್ಟಿದ್ದು. 5 ರೂಪಾಯಿ ಲೀಟರ್ ಹಾಕ್ತೀಯಾ? 5 ರೂಪಾಯಿಗ ನೋಡು, ನೀನ್ 7 ರೂಪಾಯಿ ಕೊಡೋದು, ಬೇರೆಯವರು 6 ರೂಪಾಯಿ ತಂದು ಹಾಕ್ತೀನಿ ಅಂದಿದ್ದಾರೆ. ನಾಳೆಯಿಂದ 5 ರೂಪಾಯಿ ತಂದು ಹಾಕಂಗಿದ್ರೆ ತಂದು ಹಾಕ್ಬಿಡು. ಪುಕ್ಸಟ್ಟೆಗೆ ಹಾಕ್ಬಿಡ್ತೀನಿ, ಪುಣ್ಯ ಬರ್ತದೆ ತಂದು ಹಾಕ್ಬಿಡು. ಹಾಕಿದ್ರೆ ಪುಣ್ಯನೂ ಬರ್ತದೆ, ಬಾಯಿ ಮಣ್ಣು ಬರ್ತದೆ. ಅಲ್ಲಮ್ಮ, ನಾಟಿ ಹಸಿ ನಾಲ್ನ ಹಿಂಗ್ ಹಾಕುವಂತೀರಲ್ಲ, ನೀವು ಬುದ್ಧಿ ಇದೆಯಾ ನಿಮ್ಗೆ? ಯೋ, ನಾಲ್ಗೆ ಇದೆ ಅಂತ ಎಷ್ಟು ದಿನ ಮಾತಾಡೋದು? ಇಷ್ಟ ಇದ್ರೆ ತಂದು ಹಾಕು, ಇಲ್ಲಾಂದ್ರೆ ಗೆಟ್ ಔಟ್. ಏನೇ ನಮ್ ಗಿರಾಕಿಗಳೆಲ್ಲ ಹಿಂಗ್ ಎಡವಟ್ ಆಗ್ಬಿಟ್ರಲ್ಲ, ಯಾರ ಮಾಟ ಗಿಟ ಮಾಡಿಸ್ಬಿಟ್ರ?
ಗಟ್ಟಿ ಹಾಲ್ನ ರೇಟ್ ಕಮ್ಮಿ ಮಾಡ್ಕೊಡ್ತೀನಿ, ಆದ್ರೆ ಆ ಪುಟ್ಟನ್ ಬಿಟ್ಟು ನನ್ ಹತ್ರನೇ ಹಾಲ್ ಹಾಕಿಸ್ಕೋಬೇಕು. ಒಳ್ಳೆ ಹಾಲು ಕಮ್ಮಿ ರೇಟ್ ಸಿಗೋದಾದ್ರೆ ಪುಟ್ಟ ಆದ್ರೇನು ಪುಟ್ಟಿ ಆದ್ರೇನು ನೀನೇ ತಂದಾಕಮ್ಮ, ಆದ್ರೆ ಹೊಸದ್ರಲ್ಲಿ ಅಗ್ಸ ಗೋಣಿ ಚೀಲ ಹೋಗದಂಗ ಆಗ್ಬಾರ್ದು. ನಿನ್ನಾಳೆಗೂ ಇಲ್ಲಣ್ಣ. ಹೌದಾ, ನಾಳೆ ನಮ್ಮ ಮನೇಲಿ ಮದ್ವೆ ಕಾರ್ಯ ಇದೆ, 20 ಲೀಟರ್ ಹಾಲು ತಂದ್ಕೊಡು. ತಗೋ ಅಡ್ವಾನ್ಸ್ 100 ರೂಪಾಯಿ ಇದೆ, ಬೆಳಿಗ್ಗೆ ಬೇಗ ತಂದ್ಕೊಡು. ಕೋಳಿ ಕೂಗಕ್ ಮುಂಚೆನೆ ಬಂದ್ಬಿಡ್ತೀನಿ. ಆಯ್ತು. ನನ್ನಂತ ಹೆಣ್ಣು ಯಾರು ಇಲ್ಲ, ಬರುವ ದಾರಿ ಗೌರವ ತೋರೆ, ಅತ ಇತ್ತ ಕೈಯ ಕಟ್ಟಿ ನಿಲ್ಲಲೇಬೇಕು. ನಿಮ್ಮ ಏನ್ ಚಿನಾಲಿ, ಏನ್ ಇವಳು ಸಾಹುಕಾರ ಸಿದ್ದಪ್ಪನ ಮೊಮ್ಮಗಳು, ಇವಳು ಬರೋ ದಾರಿನಲ್ಲಿ ಯಾವ ನನ್ನ ಮಗನ ಕೈ ಕಟ್ಕೊಂಡು ನಿಂತ್ಕೊಂಬಾರ್ದಂತೆ. ಹೆಂಗೈತೆ ಮೈಗೆ? ನಾನು ಅದನ್ನ ಕೇಳ್ತಿದ್ನೋ ಸಿಂಗ್ಲಿಕ, ಹೆಂಗೈತೆ ಮೈಗೆ? ನನ್ನ ಸಿಂಗ್ಲಿಕ ನಿಮ್ಮ ಏನ್ ಇವತ್ತು ನಿನ್ನೊಂದು ದಾರಿ ಬಿಡಕ್ಕಿಲ್ಲ ನಿನಗೆ, ನನ್ ಮೈ ಕಡಿತೈತೆ ಇವಾಗ. ಏನೇ ಕಡಿತಾ ಇದ್ರೆ ಕತ್ತಾಳೆಗೆ ಹೋಗಿ ಎಮ್ಮೆ ತರ ತಿಕ್ಕ ಕಡ್ತಾನು ಹೋಗತ್ತೆ, ಕೊಬ್ಬು ಕರ್ಗತ್ತೆ. ನಾನ್ ಹಾಲಾಕ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ? ಏನೋ ಜಾಗ ನಿಮ್ಮ ಅಪ್ಪಂದ? ಅಪ್ಪ ಗಿಪ್ಪ ಅಂದ್ರೆ ಅಪ್ಪಚ್ಚಿ ಮಾಡಕ್ ಬಿಡ್ತೀನಿ. ಬಜಾರಿ ಬಜಾರಿ ಗಿಜಾರಿ ಅಂದ್ರೆ ಯಾಕೆ ಸುಳ್ಳು ಬಿಡ್ತೀನಿ? ಬ್ಯಾವರ್ಸಿ ಉಗಿ ನೋಡಣ, ಓಡಿ ನೋಡವ. ಬೇಡ ನೋಡು ಹೋಗಲೇ, ನನ್ನ ಹಾಲು ನನ್ನ ಇಷ್ಟ, ಜಾಸ್ತಿನಾದ್ರೂ ಕೊಡ್ತೀನಿ ಕಮ್ಮಿನಾದ್ರೂ ಕೊಡ್ತೀನಿ, ನೀನ್ ಯಾವನು ಕೇಳಕ್ಕೆ? ತೆಗಿಯ ಕೈನ. ಏನ್ ಮಾಡ್ತೀಯ? ಹೊಳೆ ನೀರಿಗೆ ದೊಣ್ಣೆ ನಾಯ್ಕನ ಅಪ್ಪಣೆ ಪುಟ್ಟಿ. ನಿನ್ ನಾವ್ ಕಡೆ ಯಾರ ನನಗೆ ಅಕ್ಕಿ ಕಾ, ನಿನ್ ಚಾಪೆಲ್ ಮುದ್ರಕೊಂಡೋಗ, ನಿನ್ ಮಲ್ಲಾಗ್ರ ಬರ, ನಿನ್ ಗಲ್ ಗಲ್ಕೂರ ಬರ, ನಿನ್ ಕಟ್ಕೊಂಡ ಮಗ ಕೆಟ್ ಕೆರಾಡ್ದ ಬಿಡ್ತಾರೆ. ಯಾಕುರು ಅತ್ಲಾಗಿಂದ ಇತ್ಲಾಗ ಓಡಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಯಾಡ್ ಸ್ವಾದ್ರೆ ಕೆಳಗಿರದೆಲ್ಲ ತಲೆ ಬಂದ್ಬಿಡ್ಬೇಕು. ನನ್ ಮೈಯೆಲ್ಲ ಪರ್ಚ್ಕೊಂಡಂಗ ಆಯ್ತಾಯ್ತೆ, ಇವನ್ ಬೇರೆ ಬಂದ್ಬಿಟ್ಟ ಮಧ್ಯಾಹ್ನ ನಂದೆಲ್ಲ ಇಡ್ಲಿ ಅಂತ ಹತ್ತರಿಕೆ. ಮಾತೆತ್ತಿದ್ರೆ ಸಾಕು, ನಿನ್ ಕೈ ಕಾಲೇ ಮುಂದೆ ಬರ್ತದೆ, ಬುದ್ಧಿ ಮಾತ್ರ ಮುಂದೆ ಬರಕಿಲ್ಲ. ತಿರ್ಗಾ ನೋಡು ನಿನ್ ವರ್ಷಯ್ಯ, ಆದಿರ್ಲಿ, ನೀನ್ ಯಾವಾಗ ಯಾಕೆ ಕಣ್ ಕೇರ್ಕೊಂಡೆ ಅಂತ ನಾನು ಹೇಳ್ಬಿಡ್ಲ? ಇವನು ದೊಡ್ಡ ನಾರ್ದ, ಪ್ರಪಂಚದಲ್ಲಿ ನಡೆಯೋದೆಲ್ಲ ಅವ್ನ್ ಗೊತ್ತಾಗೋಗ್ಬಿಡ್ತದೆ. ಹೇಳ ನೋಡಣ. ಹೇಳ್ಬಿಡ್ಲ? ಹೇಳು. ಎಲೆ ಎಲ್ಲವೋ ಬೌ ಬೌ ಕುನ್ನಿಯೇ, ನನ್ನ ತಲೆಗೆನ್ನು ನಿನ್ನ ತಲೆಗೆಂತೆ ಲದ್ದಿ ತುಂಬಿರುವ ಮಡಿಕೆ ಎಂದುಕೊಂಡೆಯಾ? ಅಯ್ಯ ಹೇಳುವೆನು ಕೇಳುವಂತವನಾಗು, ನಿನಗೀಗ ಪುಟ್ಟಲಕ್ಷ್ಮಿ ಎಂಬ ದೆವ್ವವು ಮೆಟ್ಟುಕೊಂಡಿದೆ ತಾನೇ? ಆ ದೆವ್ವವೇ ನಿನ್ನ ಗಿರಾಕಿಗಳನ್ನು ತನ್ನ ಬುಟ್ಟಿಯಲ್ಲೇ ಹಾಕಿಕೊಂಡು ನಿನಗೆ ಪೀಟಿಂಗ್ ಇಟೈತೆ ತಾನೇ? ಆ ಇದೆಲ್ಲ ಇವನ್ಗೆ ಗೊತ್ತಾಯ್ತು ಅಂತ ತಾನ್ ನಿನ್ ಚಿಂತೆ? ಅದನ್ನೆಲ್ಲ ಮರ್ತು ಬಿಡು, ಇವಾಗ ಮೆಟ್ಕೊಂಡಿರೋ ದೆವ್ವ ನಿನ್ ಬಿಡ್ಬೇಕು ಅಂದ್ರೆ ಕಾ 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 ಕಾಣಿಕೆ ಮುಡುಗು. ನಿಜವಾಗ್ಲೂ ಬಿಡಿಸ್ಬಿಡ್ತೀಯ? ಮೊದಲು ಕಾಣಿಕೆ ಆಮೇಲೆ ಕೋರಿಕೆ. ಅದು ಅದು ಇನ್ನು ನಿಶ್ಚಿಂತೆ ಆಗಿರು, ನಾಳೆ ನಿನ್ನ ಕೆಲಸವಾಗುತ್ತದೆ. ಆಗ್ಲಿಲ್ಲ ಅಂದ್ರೆ ತಾವು ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಹಾಲು ಜೇನು ಒಂದ್. ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಹಾಲು. ಪುಟ್ಟೆ ಬಿದ್ದೋಗ್ಬಿಟ್ಟಿದ್ಯಾ? ಅಯ್ಯಯ್ಯೋ ನಿನ್ ಹಾಲೆಲ್ಲ ಭೂಮಿನೇ ಕುಡಿತೈತೆ. ಅಯ್ಯೋ ಇನ್ನಿದ್ಯಾಕೆ? ಅರ್ಧ ಚಲೋ ಆಯ್ತು ಪೂರ್ತಿ ಚೆಲ್ಬಿಟ್ಟೆ. ಅಯ್ಯೋ ಪಾಪ ಹಾಲ್ ನೋವಾ? ಓ ಶಾಲೆ ಎಟ್ ಬಿದ್ಬಿಟ್ರಂಗೈತೆ. ಎಲ್ಲಿ ಸ್ವಲ್ಪ ಎತ್ತು ನೋಡಣ. ಅಯ್ಯಯ್ಯೋ ಏನಕ್ಕ ಬಿದ್ದೋಗ್ಬಿಟ್ಟಿದ್ಯಾ? ಚಲೋ ಅರ್ಧ ಚಲೋ ಆಯ್ತು ಪೂರ್ತಿ ನಾನ್ ಚೆಲ್ಬಿಟ್ಟೆ. ಯಾವನೋ ಬ್ಯಾವರ್ಸಿ ಆಳ ತೋಡಿಕವ್ನೆ, ಅವ್ನ ಕೈಗ್ ನಾಗ್ರಾವ್ ಕಡಿಯ, ಅವ್ನ್ ಚಾಪೆ ಸುತ್ಕೊಂಡೋಗ, ಅವ್ನ ವಂಶನೇ ನೀರ್ ವಂಶಾಗ ಶಾನೆ ಬೈತಾಳ್ ನಮ್ಮ ಬಕ್ಕಿನಪ್ಪ. ಬರ್ತಾ ಹಂಗೆ ಒಂದ್ ಪ್ಯಾಕೆಟ್ ಇಟ್ಕೊಂಬಾ. ಆ ಪ್ಯಾಕೆಟ್ ಅಲ್ಲ ಬಿಸ್ಕೆಟ್ ಪ್ಯಾಕೆಟ್. ಹಂಗ ನಾನೆಲ್ಲ ಗೌರ್ಮೆಂಟ್ ಅನ್ಕೊಂಡ್ಬಿಟ್ಟೆ. ಬರ್ಲ ಪುಟ್ಟ ಅಕ್ಕ, ನಾನ್ ಹೋಗಿ ಡಾಕ್ಟರ್ ಕರ್ಕೊಂಬಂದ್ಬಿಡ್ಲ. ಮುನಿಯ ಪದ್ದಿ, ಒಂದು 5 ಸ್ಟಾರ್ ಸಿಗಡ್ತಾ ಇಲ್ಲಿ. ನನ್ನ ಹತ್ರದ ಯಾವ್ದು ಇಲ್ಲ, ಇರೋದೇ 2, ಒಂದ್ ಕತ್ರಿ ಒಂದ್ ಬರ್ಕ್ಲಿ, ಬೇಕಾದ್ ತಗೋ. ಏನಂಗ್ ನೋಡ್ತೀಯಾ, ಒಂದ್ ಬರ್ಕ್ಲಿ ಕೊಡ್ತೀನಿ, ಸೇರ್ಕೊಂಡ್ ಹೋಗು. ಏ ಪದ್ದಿ, ನಾನು ಸೇದಿದ್ರೆ 5 ಸ್ಟಾರ್ ಸಿಗರೇಟು ಇಲ್ಲ ಗಣೇಶ್ ಬೀಡಿನೇ. ಅಯ್ಯೋ ನಿನ್ ಯೋಗ್ಯತೆಗೆ, ತಗೋ ಗಣೇಶ್ ಬೀಡಿ, ಇರೋದೇ ಒಂದ್ ಸೇದು. ಏ ಬೆಂಕಿ ಪಟ್ನ ಕೊಡ್ತೇನೆ.
ಇದೇನು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಎಲ್ಲೋ ಹೊರಟಾಗಿದೆ? ಬೆಂಗಳೂರಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀನಿ. ಹೆಣ್ಣು ನೋಡಕ್ ಹೋಗ್ತಿದ್ಯಾ? ನಿನ್ಗ್ಯಾರು ಕೊಡ್ತಾರೆ ಹೆಣ್ಣು? ನಿನಗಂತೂ ಈ ಜನಮದಲ್ಲಿ ಹೆಣ್ಣು ಸಿಗಲ್ಲ. ಈ ಪ್ರಪಂಚದಲ್ಲಿ ಇಲ್ಲ ಬಿಡು ನಿನ್ಗೆ ಹೆಣ್ಣು, ಹಾಗೆ ಸಾಯೋ ತನಕ ತಿರುತ್ತಾನೆ ಇರ್ಲೀನು. ನನಗೂ ಅದೇ ಡೌಟ್. ನಾನು ವಿದ್ಯೆಗೂ, ನಾನು ಬುದ್ಧಿಗೂ, ನಾನು ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ 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 ಒದ್ದಾಡ್ತಾ ಇರ್ಬೇಕು. ಮನ್ಮಥ, ಮುಖ ನೋಡು, ಒಂದ್ 25 ಗೆರೆಗಳು ಬಿದ್ದಿದೆ. ಹೆಣ್ಣು ಬೇರೆ ಕೇಳ್ ನಿನ್ಗೆ. ಹೋಗ ಹೋಗ, ಹೆಣ್ಣು ಕೊಡ್ತಾರೆ. ಡುಮ್ಮಿ, ಮಾತಾಡ್ಬೇಡ. ನೀನ್ಗಾದ್ರೆ ಮನ್ಮಥನಂತ ಹುಡುಗ ಬೇಕು. ನೋಡ್ತಾ ಇರು, ನಾನ್ ರತಿ ರತಿ ಅಂತ ಹುಡುಗಿನ ಮದ್ವೆ ಆಗ್ತಾ. ರತಿ ರತಿ ಅಂತ ಒಳ್ಳೆ ಮದ್ವೆ ಆಗ್ತಿಯಾ? ಕೂದ್ಲೆಲ್ಲ ಉದ್ರ ಹೋಗಿ ಬುರುಡೆ ಎಲ್ಲ ಕಾಣ್ತಾ ಇದೆ. ರತಿ ಅಂತ ರತಿ. ಓಹೋ, ನೀನೇನ್ ಮಹಾ ದೊಡ್ಡ ತ್ರಿಪುರ ಸುಂದರಿ. ಹೌದು, ಮತ್ತೆ ದಿನ ಕೂದ್ಲಿ ಬಣ್ಣ ಹಚ್ತಿಯಾ? ಏಯ್, ನೀನೇ ಹೋಗ ನೋಡ್ದಿನ ಬಣ್ಣ ಹಚ್ಚಿದ್ದು? ಎಲ್ಲ ನೋಡ್ದ್ಯೋ? ಎಲ್ಲರೂ ನೋಡಿ. ಏನು ನೀನ್ ಮಾತಾಡುದು? ಅಲಮ್ಮ ಮಾರಮ್ಮ ಈಚೆಗೆ. ಯಾವನೇ ಅವನು? ನೀವಾ? ಹೌದು, ನಾನೇ. ನಿನ್ನೆ ಮದುವೆ ಮನೆಗೆ ಹಾಲು ತಂದು ಕೊಡ್ತೀನಿ ಅಂತ ಅಡ್ವಾನ್ಸ್ ಇಸ್ಕೊಂಬಂದಿಯಲ್ಲಮ್ಮ, ಎಲ್ಲಮ್ಮ ಹಾಲು? ಏನಮ್ಮ ಅದು ಇದು? ನಿನ್ನಿಂದಾಗಿ ಮದುವೆ ಮನೆಯಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ನಾನು ಸುಮ್ಮನೆ ಬಿಡೋದಿಲ್ಲ, ಪಂಚಾಯತಿ ಸೇರಿಸಿ ದಂಡ ವಸೂಲಿ ಮಾಡ್ಬಿಡ್ತೀನಿ. ಏನಿದು ಜಗಳ? ಓ ಈಶ್ವರಪ್ಪನವರು, ಇಂಥ ದೊಡ್ಡ ಮನುಷ್ಯರು ಇಂಥ ಕಿತ್ತದೊಳ ಮನೆ ಒಂದೇ. ನನ್ನ ಮಗಳು ಮದುವೆಗೆ 20 ಲೀಟರ್ ಹಾಲು ತಂದು ಕೊಡ್ತೀನಿ ಅಂತ 100 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಬಂದ್ಲಲ್ಲ, ತಂದ್ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು ಕೊಡ್ಬೇಕು. ಮದುವೆ ಅಂದ್ರೆ ತಮಾಷೆನೆ. ಒತ್ತಕ್ಕೆ ಸರಿಯಾಗಿ ಕಾಫಿ ಕೊಡ್ಲಿಲ್ಲ ಅಂತ ಗಂಡಿನ ಕಡೆಯವ್ರು ಗಂಟು ಮುಟ್ಟೆ ಕಟ್ಬಿಟ್ಟಿದ್ರೆ? ಅಷ್ಟ್ರಲ್ಲಿ ನೀನ್ ಬಂದು ಹಾಲು ಕೊಟ್ಟೆ, ಆ ದಂಡ ಇವಳು ಕಟ್ಬೇಕೋ ಬೇಡವೋ? ಕಟ್ಲೇಬೇಕು. ಕಟ್ಲಿಲ್ಲ ಅಂದ್ರೆ ಕೆರ ತಗೊಂಡು ಹೊಡೆದು ವಸೂಲಿ ಮಾಡಿ. ಏಯ್, ತಗೋ ನಿನ್ ದುಡ್ಡು, ನಷ್ಟನ ಸೇರ್ಸ್ಕೊಟ್ಟಿದೀನಿ. ಸದ್ಯ ಬದುಕದೆ ಇನ್ನೊಂದ್ಸಲ ಈ ರೀತಿ ಯಾರಿಗೂ ಮಾಡ್ಬೇಡ. ಅಣ್ಣ ಬರ್ಲಣ್ಣ. ಆಯ್ತು ತಂದೆ. ರಸ್ತೆಯಲ್ಲಿ ಹಳ್ಳ ತೊಡಿ ಯಾವ ನನ್ ಮಗ ಅಂತ ಗೊತ್ತಾಗ್ಲಿ, ಪರ್ಕೆ ತಗೊಂಡ್ ಮುಖನೇ ಕೆರೆಬಿಡ. ಚೋಟ ಬಾರಪ್ಪ, ಹೋಗೋಣ. ಓ ಏನತ್ತೆ, ಇವತ್ ನೀನ್ ಅಲ್ಲಿ ಕರಿತಾ ಇದೆಯಲ್ಲ ಅಕ್ಕ ಎಲ್ಲ. ಅವಳೆ ಅವಳು ಸೈಕಲ್ ಇಂದ ಬಿದ್ದು ಕಾಲ್ ನೋಯ್ತಾ ಐತೆ ಅಂದ್ಲು, ಅದಕ್ಕೆ ನಾನ್ ಹಾಲ್ ಕರಿತಾ ಇದ್ದೀನಿ. ಒಳಗಡೆ ಇರ್ಬೇಕು ನೋಡಪ್ಪ. ಏನಕ್ಕ, ಅಕ್ಕಿ ರುಬ್ತಾ ಇದ್ಯಾ? ಇಲ್ಲ, ಗೋಧಿ ರುಬ್ತಾ ಇದೀನಿ. ಕಾಣಿಸ್ತಾ ಇಲ್ವಾ? ಅಲ್ಲ, ಪಕ್ಕದಲ್ಲಿ ಬೆಲ್ಲ ಕೊಬ್ಬರಿ ಇಟ್ಟಿದ್ಯಲ್ಲ, ಅದನ್ನು ಜೊತೆಗಾಗಿ ರುಬ್ಬಿಡ್ತೀಯ ಅಂತ ಕೇಳ್ದೆ. ನೀನ್ ಬರ್ತೀಯಾ ಅಂತಾನೆ ಇಟ್ಟಿದ್ದೀನಿ. ನಂಗೆಯಾ? ಅತ್ತೆ ಹೇಳ್ತಾ ಇದ್ರು ನಿನ್ ಕಾಲ್ ನೋವಂತೆ. ಕಾಲ್ ತಾನೆ, ಕೈಗೆ ಏನು ಆಗಿಲ್ಲ. ಬೆಳಗ್ಗೆ ಏನ್ ತಿಂಡಿ? ಇಡ್ಲಿ. ಇಡ್ಲಿನಾ? ಇಡ್ಲಿ ಅಂದ್ರೆ ನಂಗ್ ಬೋ ಇಷ್ಟ. ಒತ್ತಾರೇನೆ ಬಂದ್ಬಿಡ್ತೀನಿ ಬಾ, ಬಿಸ್ ಬಿಸಿ ಯಾಕೆ ಕೊಡ್ತೀನಿ. ಬಿಸಿ ಬಿಸಿ ಅಂದ್ರೆ ನಂಗೆ ಯಾಕೋ ಭಯ ಆಯ್ತದೆ. ಅದ್ ಸರಿ, ನೀನ್ ಯಾಕೆ ಇಲ್ಲಿ ಬಂದೆ? ನಿಂಗೊಂದು ಗುಟ್ಟಿಶ್ಯ ಹೇಳವ ಅಂತ. ಗುಟ್ಟಿಶ್ಯನ? ಎಲ್ಲದು ಅದು? ಬೆಳಗ್ಗೆ ನೀನ್ ರಸ್ತೆ ಮೇಲೆ ಬರ್ಬೇಕಾರೆ ಗುಂಡಿ ತೋಡ್ಬಿಟ್ ಬೀಳ್ಸಿದ್ರಲ್ಲ, ಅದ್ ಯಾರು ಗೊತ್ತಾ? ಯಾರ್ಲ ಅದು? ಅದು ತಗೋ. ಯಾರ್ಲ? ಇನ್ಯಾರೋ. ನೀನ್ ವೈರಿ ಆ ಪುಟ್ಟನೆ. ಪುಟ್ಟನ? ಈ ಬೆಲ್ಲದ ಮೇಲೆ ಆಣೆಗೂಯ. ನೀನು ಅವನ್ ಗಿರಾಕಿಗಳ ಬುಟ್ಟಿಗೆ ಹಾಕೊಂಬಿಟ್ಟಂತೆ, ಕೋಪ ಬಂದ್ ಹಂಗ್ ಮಾಡೋ ನಟ್ಟೆ. ಅಕ್ಕ ಅಕ್ಕೋ ಕೂತ್ಕೋ. ಎಲ್ಲೊಂಟೆ ಅವನ್ ಬುಳ್ಳೆಗೆ ಬಿಸಿನೀರ್ ಕಾಯ್ಸಕ್ಕೆ. ಅಕ್ಕೋ ಹಂಗ್ ಮಾಡಕ್ ಹೋಗ್ಬೇಡ. ನೀನ್ ಇವಾಗ ಜಗಳ ಕಾಯಕ್ ಹೋದ್ರೆ ನನ್ ಗುಂಡಿ ತೋಡೆ ಎಲ್ಲ ಯಾರೋ ಗುಂಡಿ ತೋಡ್ ಬೀಳಿಸ್ಬಿಟ್ಟವ್ರೆ ಅಂತಾನೆ. ಮತ್ತೇನು ಮಾಡೋದು? ಅದಕ್ಕೆ ಒಳಗಡೆನೆ ಬತ್ತಿ ಇಕ್ಕಕ್ಕೆ ನನ್ ತಾಕ ಒಂದ್ ಐಡಿ ಇರ, ಅದೇ ಕೇಳು. ಏನ್ಲ ಅದು? ಬೈಲಿ. ಬರ್ಲ ಬತ್ತೀನಿ. ನಂಗೆಯಾ? ಜಟಕ ಹಾಕಿದ್ರೆ ಹತ್ತಿ ಪ್ಯಾಟಗೋಗಮ್ಮ, ಜರ್ದ ಬೇಡ ತಿಂತ ಕರ್ಗ ನೋಡಮ್ಮ. ಹೆಂಗ್ಸ್ರು ಮಕ್ಳು ತಿರ್ಗಾಡೋ ಜಾಗದಲ್ಲಿ ನಾ ಈ ತರ ಅಂತಿದ್ಯಲ್ಲ, ನಾಚಿಕೆಗಲ್ಲ ನಿಂಗೆ? ಅಮಾವಾಸ್ಯೆ ಮಗ್ದವಳು ಇಲ್ಲೂ ಬಂದ್ಬಿಟ್ಲು, ಎಲ್ಲೋದ್ರೊಳು ಕಾಟ ತಪ್ಪಲ್ಲ. ಜಲಬಾದಿ ತೀರಿತು ಗುರುವೆ. ಏನೇ ನೋಡ್ತಾ ಇದ್ಯಾ? ಹಾಲ್ ತುಂಬಾ ಇದೆಯಾ ಅಂತ ನೋಡ್ದೆ. ನಿಮ್ಮ ಏನ್ ಇನ್ನೇನ್ ಅರ್ಧ ಇರ್ತದ? ಒಂದೇ ನೋಡ್ತೆ, ಹೋಗಿ. ನಾನು ಹೋಗ್ಬೇಕು. ಹೋಗು ಮತ್ತೆ. ನೀನ್ ತೊಳ್ಕೊ ಮತ್ತೆ. ಗಂಡಸ್ರುಗಳು ಓಡಾರ ರಸ್ತೆ, ಮೊದಲೇ ಗಂಡಿಬೀರಿ ನೀನು. ನಾನ್ ನಿಂತ್ಕೊಂಡೆ ಅಂತ ನೀನು ನಿಂತ್ಕೊಂಡ್ಬಿಟ್ಟಿದ್ಯಾ? ಕುಂತ್ಕೋ. ಹೆಂಗೈತೆ ಮೈಗೆ? ಒಂಥರ ಮುಲ್ಮುಲ ಅಂತ ಐತೆ. ಹೋಗೋ. ನೀನ್ ಹೋಗಿ. ಏಯ್ ನೀನ್ ಹೋಗೋ. ಏನ್ ಇವ್ರ ಅಪ್ಪಂದು ರಸ್ತೆ ತಗಡು. ಏನ್ ಹಂಗ್ ನೋಡ್ತಿದ್ಯಾ? ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಯ್ಯೋ.
ಏನಯ್ಯ ನನ್ ಕೇಳಿದ ಹಾಲು? ನಾನ್ ನೀರ್ ಹಾಕದೆ ಮೊಸರು ಹಾಕಿದ್ಯಲ್ಲಯ್ಯ. ಮೊಸರು ಡಬ್ಬನ್ ಚೆನ್ನಾಗಿ ತೊಳೆದಿದ್ನಲ್ಲ. ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಹಾಲು. ದಿನ ಬಿಡ್ದಿನ ನಿಂದಿದ್ದೆ ಗೋಳು. ನಾಳೆ ಬಂದು ನಿನ್ ದುಡ್ಡು ಚುಕ್ತ ಮಾಡ್ಕೊಂಡು ಹೋಗು. ನಿನ್ ಹಾಲು ಬೇಡ, ನಿನ್ ಸವಾಸನು ಬೇಡ. ಅದು ಬಂದು ಅಕ್ಕ, ಅದು ಅಕ್ಕನಂತೆ ಅಕ್ಕ ಹೋಗಯ್ಯ. ಏ ಹೋಗಲೇ ಹೋಗಲು ಬಜಾರಿ, ನಿಂದ ಈ ಕಿತಾಪತಿ. ಬಜಾರಿ ನಿನಗೆ ಎಷ್ಟೇ ಅಹಂಕಾರ, ನನ್ನ ಹಾಲ್ಗೆ ಹುಳಿ ಇಡ್ತೀಯ. ಹೆಂಡತಿನಿ ಕಣೋ, ನೀನ್ ಯಾಕೋ ಹಳ್ಳ ತೊಡ್ ಕೇಳುದೆ? ನಾನ್ ಹಳ್ಳ ತೊಡ್ದಂತೆ ಯಾವ ನನ್ ಮಗನೇ ಅಂದವನು? ನಿನ್ ಮಗ ಅಲ್ಲ, ಅವ್ರ ಅಪ್ಪನ ಮಗ. ಆ ಚೋಟು ಹೇಳ್ದ? ಚೋಟು ಹೇಳದ್ನ ಇಟ್ಬಿಟ್ಟಲ್ಲಪ್ಪ ಫಿಟ್ಟಿಂಗ್ ನ. ಏನ್ ಫಿಟ್ಟಿಂಗ್? ನಿನಗ್ ಬಂದು ನನ್ನ ಹಾಲು ಉಳಿ ಹಿಂಡು ಅಂತ ಹೇಳ್ಕೊಟ್ಟ, ನನಗ್ ಬಂದ್ ನಿನ್ನ ಕೆಡುವು ಅಂತ ಹೇಳ್ಕೊಟ್ಟ. ಈ ಕಡೆ ತೊಟ್ಟು ತೂಗ್ತಾನೆ, ಆ ಕಡೆ ಮಗನು ಜೂಡ್ತಾವನೆ. ಇಷ್ಟೊತ್ತಂಕ ಹಾವು ಮುಂಗುಸಿ ತರ ಜಗಳಾಡ್ತಾ ಇದ್ರು, ಈಗ ನನ್ ತಾಕೆ ಬತ್ತವ್ರೆ, ಏನೋ ವಿಷಯ ಇರ್ಬೇಕು. ಅವಳ ಹತ್ರ ಹೋಗ್ ನನ್ ಮೇಲೆ ಏನ್ ಹೇಳ್ದೆ? ಏನು ಇಲ್ಲ. ಇವನ್ ತಾಕೋಗ್ ನನ್ ಮ್ಯಾಗ ಏನ್ ಹೇಳ್ದೆ? ಏನು ಇಲ್ಲ. ಏನು ಇಲ್ವಾ? ತಿರುಕು ಆ ಕಡೆ. ನಾ ಮೌನಾನಗೂ ಹೇಳ್ತೀನಿ, ಹೋದ ಜನ್ಮದಲ್ಲಿ ಇಬ್ರು ಯಾಸರ್ಗತ್ತೇನೆ ಆಗಿರ್ಬೇಕು. ಏನ್ ಪದ್ದು, ದೇವಸ್ಥಾನಕ್ ಹೋಗಿದ್ದೆ? ಇಲ್ಲ, ಸಾರ ಅಂಗಡಿಗೆ ಹೋಗಿದ್ದೆ. ಏನ್ ಪದ್ದು, ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಮಾತಾಡೋದು ಬಿಟ್ಬಿಟ್ಟು ಸೇರೆ ಅಂಗಡಿ ಅಂತೀಯಲ್ಲ, ಅದಿರ್ಲಿ. ನಿನ್ನೆ ನೀನ್ ಅಂಗಡಿ ಯಾಕೆ ತೆಗಿಲಿಲ್ಲ? ನಿನ್ನೆ ನನ್ನ ನೋಡ್ಲಿಕ್ ಬಂದಿದ್ರು. ಯಾವ್ರನವ್ರು? ಬೆಂಗ್ಳೂರ್ನವ್ರು. ಏನಂದ್ರು? ಅಯ್ಯೋ ಅವನ್ ಸಾಯ ನೆಗದ್ ಬಿದ್ ನೆಲ್ಲಿಕಾಯಾಗ. ಅವನ್ ಹೇಳ್ತಾನೆ ನಾನ್ ತುಂಬಾ ದಪ್ಪ ಅಂತೆ, ಸಣ್ಣಗಿದ್ದಿದ್ರೆ ಮದ್ವೆ ಆಗ್ತಿದ್ನಂತೆ. ಏನು, ನೀನ್ ದಪ್ಪಗಿದ್ಯ ಅಂತ ಯಾವ ನನ್ನ ಮಗ ಹೇಳಿದ್ದು? ನಿಜವಾಗ್ಲೂ ಹೇಳ್ತೀನಿ ಪದ್ದು, ನೀನು ದಪ್ಪಗಿಲ್ಲ, ದುಂಡು ದುಂಡವಾಗಿದ್ದೀಯ. ಈ ಸೀರೆ, ಈ ರವಿಕೆ, ಈ ಚೈನ್ ಸರ ಯಾವ ಬಾಯಿಂದ ಹೇಳಿ ಪದ್ದು? ನೀನ್ ಎಷ್ಟ್ ಚೆನ್ನಾಗ್ ಕಾಣ್ತೀಯ ಗೊತ್ತಾ? ಸಿನಿಮಾ ಹೀರೋಯಿನ್ ತರ ಕಾಣ್ತೀಯ. ಅವ್ರ ಬಣ್ಣ ಬಳ್ಕೊಂಡು ಚೆನ್ನಾಗ್ ಕಾಣ್ತಾರೆ, ನೀನು ಹಾಗೇ ಚೆನ್ನಾಗ್ ಕಾಣ್ತೀಯ. ನಿಜವಾಗ್ಲು ನಿಮ್ಮ ಅಪ್ಪನ ಅಳಗು ಪದ್ದು, ನೀನು ಅಲ್ಲಿ ಇಲ್ಲಿ ಸುಮ್ನೆ ಯಾಕೆ ತಿರ್ಗಾಡ್ತೀಯ ಅಂದ್ರೆ? ಅಂಗಡಿ ಬಂದ್ ಮಾಡ್ಕೊಂಡು ಯಾಕೆ ಹಣ ಹಾಳು ಮಾಡ್ಕೋತೀಯ ಅಂತ? ನನ್ಗೂ ಯಾರು ಇಲ್ಲ, ನಿನ್ಗೂ ಯಾರು ಇಲ್ಲ, ನನ್ಗೂ ಹೇಳೋರಿಲ್ಲ, ನಿನ್ಗೂ ಕೇಳೋರಿಲ್ಲ. ನೀನ್ ನನ್ನೇ ಯಾಕೆ ಮದುವೆ ಆಗ್ಬಾರ್ದು? ಸರಿ ಆಚೆ, ನೀನು ನನ್ನ ಮದುವೆ ಮಾಡ್ಕೋತೀಯ? ನಿನ್ ವಯಸ್ಸೆಷ್ಟು? ವಯಸ್ಸಾ 20 ತುಂಬಿ 21 ವರ್ಷ, ನಿನ್ಗೆ 22 ತುಂಬಿ 23 ವರ್ಷ. ನಿನಗೆ 21 ವರ್ಷ? 21 ವರ್ಷ. ಮುಚ್ಕೊಳ ಬಾಯ್ನ, ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯಾ? ನೋಡ್ಕೊಂಡೆ ಬಂದಿದ್ದೆ. ಒಣಗಿದ ಹೀರೆಕಾಯಿ ಇದ್ದಂಗಿದೆ. 21 ಅಂತೆ 21. ಏ ಪದ್ದಿ, ಬಾಯಿ ಬಂದ ಮಾತಾಡ್ಬೇಡ, ನೋಡ್ತಾ ಇರು. ನಾನು 18 ವರ್ಷದ ಹುಡುಗಿನ ಬೇಡ, 9 ವರ್ಷದ ಹುಡುಗಿರ್ ನಾ ಎರಡು ತಂದು ಕೊಡ್ತೀನಿ, ಕೂತ್ಕೆ ಕಟ್ಕೊಂಡ್ಬಿಡು. ನಿನ್ ಮಕ್ಕಳ ಕೊಡ್ತೀನಿ ನೋಡು ಬಾಯ್ ಮೇಲೆ. ನನಗಿನ್ನು ಮದ್ವೆನೆ ಆಗಿಲ್ಲ. ಇನ್ ಕೆಲವರಿಗೆ ಮದ್ವೆ ಆಗದಿದ್ರು ಮಕ್ಕಳಾಗ್ತಾರೆ. ನೀನೇನೆ ಅನ್ನು, ನಾನು ಮಾತ್ರ 21-22 ವರ್ಷದ ಕಾಲೇಜ್ ಹುಡುಗನ್ನೇ ಮಾಡ್ಕೊಳ್ಳೋದು. ನಿನ್ನಂತ ನರಪೇತಲನ್ನ ಯಾರ್ ಮಾಡ್ಕೋತಾರೋ, ಹೋಗಲೇ. ಏ ಡುಮ್ಮಿ, ನೀನ್ ಕಾಲೇಜ್ ಹುಡುಗನ್ ಮದ್ವೆ ಆಗಬೇಡ, ಕಾಲೇಜ್ ಗೇಟ್ ಕಾಯ ತಾತನ ಮದ್ವೆ ಆಗು. ಮಾವಯ್ಯ ಚೆನ್ನಾಗಿದ್ದೀರಾ? ಯಾರು? ನಾನ್ ದೊಡ್ಡಪ್ಪ, ಬಾಲರಾಜು. ಓ, ನಮ್ ಬಾಲಣ್ಣ. ಏನ್ ಗಂಡ ಹೆಂಡ್ರು ಇಬ್ರು ಬಂದ್ಬಿಟ್ಟಿದ್ದೀರಿ, ಒಳ್ಳೆ ಟೇಮಗ್ ಬಂದ್ರಿ. ಬನ್ನಿ ಬನ್ನಿ, ಕೈಕಾಲ್ ಮುಖ ತೊಳ್ಕೊಂಡು ಉಣ್ಣವ್ರಂತೆ ಬನ್ನಿ. ಪರವಾಗಿಲ್ಲ ಮಾವಯ್ಯ, ತಾಯಕನ ಮನೆಲ್ಲಿ ಎಲ್ಲ ಆಯ್ತು. ಎಲ್ಲಾದ್ರೂ ಉಂಟೇನವ್ವ, ಅಪರೂಪಕ್ಕೆ ಹಿಂಗ್ ಬಂದು ಹಂಗ್ ಹೊಂಟೋದ್ರೆ ಹೆಂಗೆ? ಒಳಗ್ ಬಂದು ಹೊಸೆ ಕುಂತ್ಕೊಂಡು ಕಾಫಿ ಕುಡ್ಕೊಂಡು ಆಗಿ. ಏನು ಬೇಡ ದೊಡ್ಡಪ್ಪ, ಮೊದ್ಲು ನಿಮ್ ಮೊಮ್ಮಗನ ಮದುವೆ ಮಾಡಿಸಿ ಸಿಹಿ ಊಟ ಹಾಕ್ಸಿ. ನಿಂಗ್ ಬುದ್ಧಿ ಇಲ್ಲ, ಹೋಗಿ ಹೋಗಿ ಅವನಿಗೆ ಮದುವೆ ಮಾಡೋದ? ಅಯ್ಯೋ, ಅದೊಂದು ಎಳ್ಸ್ಮುಂಡದ್ ಕಣಪ್ಪ. ಬೆಳಗಾದ್ರೆ ಐಕ್ಳು ಮಕ್ಳ ಜೊತೆಗೆ ಅವನು ಒಡನಾಟ. ಅವನಿಗೆ ಮದುವೆ ಮಾಡಿಬಿಟ್ರೆ ಅದನ್ನು ನನ್ನ ತಲೆಗೆ ಕಟ್ಕೊಂಡು ಸಾಯ್ಬೇಕಾಯ್ತದೆ ಅಷ್ಟೇಯ. ಇವನ್ ಬಾಯಿ ಮಣ್ಣಾಕ, ರಟ್ಟೆಗತ್ರ ಮೀಸೆ ಬಂದು ಬೆಡ್ ತರ್ಸಿದ ಆಯ್ತು, ನನ್ನ ಎಳಸು ಅಂತಾನಲ್ಲ. ಯಾಕೋ ತಾತ ಸುಳ್ಳು ಹೇಳ್ತಾ ಇದ್ಯಾ, ಮದುವೆ ಮಾಡಕ್ ಆಯ್ಕಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡು. ಅದ್ ಬಿಟ್ಬಿಟ್ಟು ಎಳಸು ಗಿಳಸು ಅಂತ ಹೇಳ್ತಿದ್ಯಾ. ಮೀಸೆ ನೋಡು, ನಿನಗಿನ ಜೋರ ಬಂದೈತೆ. ಮೀಸೆ ಏನ್ಲಾ, ಜಿರ್ಲೆಗೂ ಐತೆ,
ಅದ್ರ ದೇಹಕ್ಕಿಂತ ಉದ್ದವಾಗಿನೆ. ಆದ್ರೆ ಒಂದಿಷ್ಟು ಬುದ್ಧಿ ಬೇಡವಾ, ಜವಾಬ್ದಾರಿ ಬೇಡವಾ? ತಾತ, ಹಾಗಾದ್ರೆ ನಾನು ಪೆದ್ದನಾ? ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ? ಬೋ ಬೋ ಬೋ, ಎಲ್ಲಾದ್ರೂ ಉಂಟಾ? ಜಗಳದಾಗೆ ಕವಳದಾಗೆ ಊರಿಗೆ ಮುಂದಾಗಿದ್ಯಾ ತಾತ? ಏಯ್, ಅದುಮ್ಕೊಂಡು ಎಮ್ಮೆ ಗುಲ್ಲಾಕ್ ಹೋಗ್ಲ, ಬಂದ್ಬಿಟ್ಟ ದೊಡ್ಡ ಮನ್ಸ. ಪರವಾಗಿಲ್ಲ ಬಿಡಿ ದೊಡ್ಡಪ್ಪ, ಹುಡುಗ ಬುದ್ಧಿ ಹಂಗ ಆಡ್ತಾವನೆ. ನನ್ ಮಗಳ ಮದುವೆ, ದಯವಿಟ್ಟು ಬರ್ಬೇಕು ದೊಡ್ಡಪ್ಪ. ಮೊದ್ಲೇ ಗೊತ್ತಿತ್ತು, ಸೋಮರ ತಾನೆ? ಹೌದು ದೊಡ್ಡಪ್ಪ. ಆಯ್ತು ಬರ್ತೀನಿ. ಬರ್ತೀವಿ ದೊಡ್ಡ. ಬರ್ತೀವಿ ಮಾವಯ್ಯ. ಒಳ್ಳೇದವ್ವ. ತಾತ, ನಿನಗಿನ್ನೂ ಒಂದು ವರ್ಷ ಟೈಮ್ ಕೊಡ್ತೀನಿ, ಆಮೇಲೆ ನನ್ನ ಕುತ್ತಿಗೆ ಸಿಕ್ತೀಯಾ? ಅಷ್ಟ್ರಲ್ಲಿ ನಾನು ಮದುವೆ ಮಾಡ್ಬಿಡೋ ತಾತ. ಮಾಡ್ಲಿಲ್ಲ ಅಂದ್ರೆ ರಂಡೆರ್ನೋ ಮುಂಡೆರ್ನೋ ಗಂಡ್ಬಿಟ್ಟವಳನ್ನ ಕೂಡ ಅವಳಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಹಂಗ್ ಮಾಡು ಮಗ. ಅಯ್ಯ, ನಂಗೆ ಮದುವೆ ಖರ್ಚಾದ್ರೆ ಉಳಿತೈತೆ. ತಾತ ಕೊಟ್ಟಲ್ಲಪ್ಪ ಕೈನ. ಲೈ ಹುಡುಗಿ ಬಾಯ್ಲೆ. ಯಾವನವನು ಲೇ ಅಂತ ಕರಿಯೋನು? ಒತ್ತಾರೆ ಎಡ್ಮಗ್ಲಾಗಿ ಎದ್ ಬಂದಿದ್ಯೇನೋ. ಹಳ್ಳಿ ಹುಡುಗಿ ಹೋಗರು ಜಾಸ್ತಿ ಅಲ್ಲಮ್ಮ, ಈ ರಸ್ತೆ ಕರಡು ಗುಡ್ಡಕ್ ಹೋಗುತ್ತಾ? ಅಯ್ಯೋ ಪೆಕ್ರ, ರಸ್ತೆ ಎಲ್ಲಿ ಹೋಗುತ್ತೆ? ರಸ್ತೆ ಮ್ಯಾಗೆ ಕಾರ್ ಹೋಗುತ್ತೆ, ಹಂಗೆ ಹಿಂದಕ್ ಬಂದು ಬಲಕ್ ತಿರ್ಕೊಂಡು ನೆಟ್ಟಗ್ ಹೋಗು. ಸರಿ, ಹಂಗಾದ್ರೆ ಕಾರ್ ಹಿಂದೆ ತಗೋತೀನಿ, ಸೇತುವೆ ಟಚ್ ಆಗತ್ತ ನೋಡ್ಕೋ. ಪರವಾಗಿಲ್ಲ, ನೀನ್ ಬಾ. ಬಾಬಾ ಬಾಬಾ ಬಾ ಬಾ. ಕಾರ್ ಹಿಂದೆ ಟಚ್ ಆಗತ್ತ ನೋಡ್ಕೊಂಡ್ರೆ ಗುಚ್ಚೆ ಬಿಟ್ಟಲೆ. ಯೋ, ನಿನ್ ಜ್ಞಾನ ಆಯ್ತೋ ಇಲ್ವೋ? ನೀನೆ ತಾನೇ ಹೇಳಿದ್ದು ಟಚ್ ಆಗಂಟ ನೋಡ್ಕೊ ಅಂತ. ಟಚ್ ಆಯ್ತು ನೋಡ್ಕೊಂಡೆ, ನಂದೇನಯ್ಯ ತಪ್ಪು? ಹೇಯ್, ನಮ್ಗೆ ಫೂಲ್ ಮಾಡ್ತ್ಯಾ? ಎಷ್ಟೇ ನೀನು ಕೊಬ್ಬು ಕೊಬ್ಬು ಗಿಬ್ಬು ಅಂದ್ರೆ ಕಬ್ಬಲ ಅಲ್ಲ. ಉದುರ್ಸು ನೋಡೋಣ. ನೋಡ್ತೀಯಾ? ತಗೋ ಬಿಡಕೈನ. ಹಳ್ಳಿ ಹುಡುಗಿ, ನಿನಗೆ ಎಷ್ಟು ಕೊಬ್ಬು ಇರ್ಬೇಕಾದ್ರೆ ನಮ್ಗೆ ಇನ್ನೆಷ್ಟು ಇರ್ಬೇಡ. ಆ ಹುಡುಗಿನ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮಜಾ ತಗೋತಾ ಇದೀವಿ. ಅದನ್ನ ಕೇಳಕ್ ನೀನ್ ಯಾವನ? ರೈಟ್ ಹೇಳ. ಅಲ್ಲ, ನನ್ನ ಹೆಸರು ಪುಟ್ಟ ಅಂತ, ಈ ಊರಲ್ಲಿ ಹಾಲ್ ಮಾಡ್ಕೊಡ್ತೀನಿ. ದಯವಿಟ್ಟು ತಾವ್ ಅದನ್ನ ಮಾಡ್ಕೊಂಡಿದ್ರೆ ಸಂತೋಷ. ಜಾಗ ಖಾಲಿ ಮಾಡಿ. ನೀನೇ ಊರ್ ಬಜಾರಿ, ಅವ್ರಿಬ್ರಿಗೂ ಸೇರಿಸಿ ನೀನೇ ಇಕ್ಕು. ಏಯ್, ಏನ ನೋಡ್ತಾ ಇದ್ಯಾ? ಎತ್ತಾಕೊಳ. ನಮ್ ಪುಟ್ಟಣ್ಣ ನೋಡಿದ್ರೆ ಕೇಳ್ತಿದ್ದೆ ಈಗ. ಅದಕ್ಕೆ ಹೇಳೋದು, ಹೆಂಗ್ಸೋ ಹೆಂಗ್ಸಂಗಿರ್ಬೇಕು ಅಂತ. ಅಲ್ಲೋಡ್ ಗಂಡ್ಸ್ ಏನ್ ಮಾಡ್ತಾವನೆ?
ಅಲ್ಲಿ ಏನ್ ಬದ್ರ ಏನ್ ಮರಿತಾವಳಿ ನೋಡ್ಲ ಲೆಕ್ಕ ನಂಗೆ ಬಾಣಿಗೆ ಯಾಕೆ ಆಡಿ ಎತ್ತಿಕ್ಕಲಂಗೆ ನಾನಲ್ಲ ಕಣೋ ತಿಕ್ಲು ನೀನ್ ಕಣೋ ಹೋಗಲ್ಲ ನೀ ಬಿಂಕ ಬಿನ್ನಾಣ ತೋರುತ್ತ ಬಂದ್ರೆ ಕೊಕ್ಕರೆ ಬಕ ಪಕ್ಷಿ ಮಾಡ್ತಾವೆ ನಿದ್ರೆ ಒಂದು ವೇಳೆ ಅಪ್ಪಿ ತಪ್ಪಿ ನೀನತ್ತ ನಿಂತ್ರೆ ಆ ದಿವಸ ಊರಿಗೆಲ್ಲ ಜಾಪಾಳ ಮಾತ್ರೆ ನೀ ಹೋದಲೆಲ್ಲ ಮಂಗನ್ ಜಾತ್ರೆ ಕುಡ್ದಿನ ನೀನು ಹುಚ್ಚು ಕುದ್ರೆ ನಿನ್ನ ಕಟ್ಟಿಕೊಳ್ಳು ನೀ ಭಿಕ್ಷಾ ಪಾತ್ರೆ ಅಮ್ಮ ತಾಯಿ ಶಂಭೋ ಶಿವ ಶಂಭೋ ಅನ್ನ ಬಲ್ಲಕ್ಕ ನಂಗೆ ಬಾಂಡಿಯೇ ಯಾಕೆ ಆಡ್ದಿ ಎತ್ತಿಕ್ಕಲಂಗೆ ಅಯ್ಯೋ ಹಾಮ್ರಾಣಿಯೇ ಹಾಯ್ 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 ಅಕ್ಕ ಯಾರು ನಾನ್ ಕಣವ ನಿನ್ ಸೋದ್ರ ಮಾವ ಅಕ್ಕ ಎಲ್ಲವಳೆ ತೋಟಕ್ಕೆ ಹೋಗೋಳೆ ಹೌದಾ ಪುಟಿ ನಿನ್ ನೋಡಕ್ ಯಾರೋ ಬಂದವ್ರೆ ಅಲಂಕಾರ ಮಾಡ್ಕೊಂಡು ಬೇಗ ಬಾ ಕಾಫಿ ಸಂದಾಗಿರ್ಲಿ ಮನೆ ಬಹು ಪಸಂದಾಗೈತೆ ಎಷ್ಟೇ ಆದ್ರೂ ಹೆಣ್ಮಕ್ಳಿರೋ ಮನೆ ಸಂದಾಗೇ ಇರ್ತೈತೆ ಮನೇನೆ ಇಷ್ಟ್ ಪಸಂದ್ ಆಗೈತೆ ಇನ್ನು ಹುಡುಗಿ ಹೆಂಗವಳು ಕೂತ್ಕೊಪ್ಬಿಟ್ಟಿ ನೀನ್ ಕುಂತ್ಕೊಪ್ಬಿಟ್ಟಿ ಆಸ್ತಿ ಏನೇನೈತೆ 10 ಎಕರೆ ಗದ್ದೆ 20 ಎಕರೆ ತೆಂಗಿನ ತೋಟ 50 ಎಕರೆ ಹೊಲಾನು ಐತೆ 2 ತೊಟ್ಟಿ ಮನೇನು ಐತೆ ಪುಟಿ ನೀನೇನ್ ಕೆಲ್ಸ ಮಾಡೋದು ಬೇಡ ಮನೆ ಕೆಲ್ಸಕ್ಕೆ ಆಳ್ಗಳವ್ರೆ ವರದಕ್ಷಿಣೆನು ತಗೊಳಕಿಲ್ಲ ವರೋಪಚಾರನು ಬೇಡ ಎಲ್ಲಾ ಖರ್ಚು ಇವರೇ ಹಾಕಿ ಮದ್ವೆ ಮಾಡ್ಕೋತಾರೆ ಅಲ್ಲಮ್ಮವಯ್ಯ ಈಗಿನ ಕಾಲದಾಗೆ ವರದಕ್ಷಿಣೆ ತಗೊಳ್ದೆ ಹೋದ್ರೆ ಮದ್ವೆನೆ ಆಗಕ್ಕಿಲ್ಲ ಅಂತಾರೆ ಮದ್ವೆ ಆದ್ರೂ ವರದಕ್ಷಿಣೆ ತರದೇ ಇದ್ರೆ ಸೀಮೆಣ್ಣೆ ಹಾಕಿ ಸುಡ್ತಾರೆ ಅಂತದ್ರಾಗೆ ಎಲ್ಲಾ ಖರ್ಚು ನಾನೇ ಮಾಡ್ತೀನಿ ಅಂತಾರಲ್ಲ ನಂಗ್ಯಾಕೋ ಭಯ ಆಯ್ತದೆ ಪುಟಿ ನೀನೇನು ಭಯ ಪಟ್ಕೋಬೇಡ
ಇಂಥ ಒಳ್ಳೆ ಸಂಬಂಧನ ಬಹಳ ಕಷ್ಟಪಟ್ಟು ಕುದುರ್ಸಿದ್ದೀನಿ. ನೀನು ಅಂದ್ರೆ ಒಂದೇ ವಾರದಾಗೆ ವಾಲ್ಗ ಊದಿಸ್ಬಿಡ್ತೀನಿ. ಹುಡುಗ ಹುಡುಗಿ ನೋಡಿದ್ಬೇಡ್ವಾ? ಹುಟಿ ಹುಡುಗನ ಅದು ಇವ್ರೆ. ಹೌದು ಕಣವ್ವ. ನನ್ ಮಾತು ಕೇಳು, ನನ್ ಮಾತು ಕೇಳು. ಯಾಕವ್ವ ಏನಾಯ್ತು? ಇನ್ನೊಂದ್ ಕಿತ ನಿನ್ ತಮ್ಮ ಬರ್ಲಿ ಗ್ರಾಚಾರ ಬಿಡಿಸ್ತೀನಿ. ಏನ್ ಮಾಡ್ದ ಅವನು? ಯಾವನ ಮುತ್ಕನ್ ಕರ್ಕೊಂಬಂದು ನನ್ ಮದ್ವೆ ಮಾಡಕ್ ನೋಡವನೆ. ಚೆನ್ನಾಗಿ ಹೋಗುದ್ ಕಳಿಸಿದೀನಿ, ಎಲ್ಲ ನಿನ್ನಿಂದನೇ ಕಣವ. ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಠಿ ಇಲ್ಲ, ಬಿಸಿಲು ಮಳೆಗೆ ತಿಳುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹುಯ್ 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 ಬಗ್ಲ ಮುಂದಕ್ಕೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಏನ್ಲಾ ಚೋಟು, ನೇ ಮಾಖನ್ ನೋಡಕ್ಕೆ ರಾಜ್ಕುಮಾರ ಬಂದಿದ್ನಂತೆ? ರಾಜ್ಕುಮಾರನು ಬರ್ತಾನೆ, ಯುವರಾಜನು ಬರ್ತಾನೆ, ಅದನ್ನ ಕಟ್ಕೊಂಡು ಅವನಿಗೆ ಕೇಳ. ನನ್ಗೇನಿಲ್ಲಪ್ಪ, ಮದ್ವೆ ಆದ್ರೆ ಉಣ್ಣಕ್ಕೇನಾರು ಸಿಗ್ತದೆ ಅಂತ. ಹೌದು, ಹುಡುಗ ಚಿಗುರ್ ಮೀಸೋನಂತೆ. ನಿಮ್ಮ ಅವನಿಗೂ ನಾನು ಏನು ಹೇಳಿಲ್ಲ ಅಕ್ಕ. ಲೇ, ನಾನ್ ಚಿಗುರು ಮೀಸೆ ಅವನಾರ ಕಟ್ಕೋತೀನಿ, ಬಿಡಿ ಮೀಸೆ ಅವನಾರ ಕಟ್ಕೋತೀನಿ. ನೀನೇ ಅವನ ಅದನ್ನೆಲ್ಲ ಕೆಳಕ್ ಬಿಟ್ಕೋ ಸಿದ್ದಾಸಯ್ಯ. ಬಾಯ್ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯ ಚಿನಾಲಿ ಅಂತೀನಿ. ಮೂರ್ ಎಂಡ್ರ ನಾನು ನೋಡ್ಕೊಂಡಿರೋ ಮೋದಿ ಗೂಬೆ ಬಂದಿದ್ದ ಅಂತೀನಿ. ಏನೇ ಮಾಡ್ತೀಯ ಅಂತೀಯ ಅಂತೀನಿ. ಏನ್ ಮಾಡ್ತೀಯ ನೀನ? ಏನ್ ಮಾಡ್ತಾವ್ರಿ? ಏನಾಯ್ತಪ್ಪ ನಮ್ ಪುಟ್ಟನ್ಗೆ? ಪುಟ್ಟ ಪುಟ್ಟ ಏನ್ ಮಾಡ್ಕೊಂಬಂದ್ಯೋ? ಲೇ ಪುಟ್ಟ ಮಾತಾಡು. ತಿಮ್ಮಣ್ಣ ಏನಾಯ್ತಪ್ಪ ಇವನಿಗೆ? ಏನು ಇಲ್ಲ ರಾಮಜ, ಕಾಲ್ಗೊಂಚೂರ್ ಪೆಟ್ ಬಿದ್ದೈತೆ, ಔಷಧಿ ಹಾಕಿ ಕಟ್ಟಿದ್ದೀನಿ, ಎಲ್ಲ ಸರಿ ಹೋಯ್ತದೆ. ತುಂಟಾಟ ಬ್ಯಾಡ್ಲೆ ಬ್ಯಾಡ್ಲೆ ಅಂತ ಬಡ್ಕೊಂಡೆ, ನನ್ ಮಾತು ಕೇಳ್ದೆ ಇವನು. ಲೇ ಪುಟ್ಟ ಎಲ್ ಬಿದ್ಯೋ, ಹೆಂಗ್ ಬಿದ್ಯೋ? ಅವನ್ ಯಾಕೆ ಬಿಡಕ್ಕೋಗ್ತಾನ ರಾಮಜ? ಅವನ್ ಪಾಟ್ಕೊಂಡು ಎಮ್ಮೆ ಮೇಲೆ ಕುತ್ಕೊಂಡ್ ಬರ್ತಾ ಇದ್ರೆ ಆ ಪುಟ್ಲಕ್ಷ್ಮ ಇವ್ರ ಮಗಳು ಎಮ್ಮೆ ಬಾಲ ಇಟ್ಕೊಂಡು ತಿರುವು ಬಿಡದ. ಆ ಎಮ್ಮೆ ಉಚ್ಚನಾಯ ಹೊಡ್ದಂಗ್ ಓಡ್ತು 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 ಪುಟ್ಟನ್ ದಬಾಕ್ ಬಿಡ್ತು, ಇವನ್ ಕಾಲ್ ಕಿಸ್ಕೊಂಡ್ ಯಾಕುಟೋದ. ಏನವೋ ಏನು, ನಿನ್ ಮಗಳು ಎಣ್ಣ ಎಮ್ಮಾರಿನ ನನ್ ಮೊಮ್ಮಗ ತಬ್ಲಿ ಅಂತ ಹುಟ್ಟದಾಗಿಂದ ಹೂ ನೋಡ್ಕೊಂಡಂಗ್ ನೋಡ್ಕೊಂಬಂದಿದ್ದೀವ್ನಿ. ನಿನ್ ಮಗಳು ಒಂದೇ ಕ್ಷಣದಲ್ಲಿ ಇವನ್ ಜೀವನ ತೆಗೆದು ಬಿಡ್ತಿದ್ಲಲ್ಲ. ಆಹಾ, ಹೆಣ್ಣಿಗೆ ಅಂಕೆಶಂಕೆ ಇರಬೇಕು, ಅಷ್ಟಲ್ದೆ ದೊಡ್ಡವ್ರು ಸುಮ್ ಸುಮ್ ಕೇಳೋವ್ರ. ಮುಂಡೆ ಸಾಕಿದ ಮಕ್ಕಳು ಮೂಗ್ದಾರಲ್ ದನ ಎರಡು ಒಂದೇಯ ಅಂತ. ಹೆಣ್ಣು ಹೆಣ್ಣಾಗಿರ್ಬೇಕವ, ಮೊದ್ಲು ನಿನ್ ಮಗಳನ್ನ ಅದ್ ಬಸ್ಸಲ್ಲಿ ಇಟ್ಕೋ. ನಿನ್ ಮಗಳು ಹೆಣ್ಣ ಎಮ್ಮಾರಿನ ನನ್ ಮೊಮ್ಮಗ ತಬ್ಲಿ ಅಂತ ಹುಟ್ಟದಾಗಿಂದ ಹೂ ನೋಡ್ಕೊಂಡಂಗ್ ನೋಡ್ಕೊಂಬಂದಿದ್ದೀವ್ನಿ. ನಿನ್ ಮಗಳು ಒಂದೇ ಕ್ಷಣದಲ್ಲಿ ಇವನ್ ಜೀವನ ತೆಗೆದು ಬಿಡ್ತಿದ್ಲಲ್ಲ. ಹೆಣ್ಣಿಗೆ ಅಂಕೆಶಂಕೆ ಇರಬೇಕು, ಅಷ್ಟಲ್ದೆ ದೊಡ್ಡವ್ರು ಸುಮ್ ಸುಮ್ ಕೇಳೋವ್ರ. ಮುಂಡೆ ಸಾಕಿದ ಮಕ್ಕಳು ಮೂಗ್ದಾರಲ್ ದನ ಎರಡು ಒಂದೇಯ ಅಂತ. ಹೆಣ್ಣು ಹೆಣ್ಣಾಗಿರ್ಬೇಕವ. ತಾಯವ್ವ ಓಯ್ ತಾಯವ್ವ, ಹಾಲು ತಗೊಳವ ಹಾಲು. ಓಹೋ, ಏನ್ ರಮ್ಮಜ್ಜ ನೀನ್ ಬಂದ್ಬಿಟ್ಟಿದ್ಯ ನಿನ್ ಮೊಮ್ಮಗ ಇಲ್ಲಿ? ಅದ್ಯಾಕೆ ಕೇಳ್ತಿ? ಸುಮ್ಕಿರಕ್ಕಾಗದೆ ನಿನ್ನ ಎಮ್ಮೆಯಿಂದ ಬಿದ್ದು ಕಾಲು ಉಳುಕಿಸ್ಕೊಂಡು ಮನೆಗೆ ಬಂದು ಕುಂತವ್ನೆ ಮೂದೇವಿ ನನ್ ಮಗ. ನನ್ ಮಗನು ಹಂಗೇನೆ ಮೋಟರ್ ಬೈಕ್ ನಲ್ಲಿ ಹೋಯ್ತಾ ಬಿದ್ದು ಕಾಲ್ ಮುರ್ಕೊಂಡು ಮನೇಲಿ ಕೂತವ್ನೆ, ಎಲ್ಲ ಗಾಚಾರ. ಅವ್ರಿಗೇನೋ ಹುಡುಗಾಟ, ನಮಗ್ ಪ್ರಾಣ ಸಂಕ, ಎಲ್ಲ ಗಾಚಾರ. ಬರ್ತೀನಿ. ಆಯ್ತು. ಅಲ್ಲಿ ಇದ್ಯಾಕವ ನೀನ್ ಬಂದಿದ್ದಿ? ಇನ್ನೇನ್ ಮಾಡ್ಲಜ್ಜ, ನೀನ್ ಬೈದಿದ್ದನ್ನ ಕೇಳಿಸ್ಕೊಂಡು ಹತ್ಕೊಂಡು ಕರ್ಕೊಂಡು ಅನ್ನ ನೀರು ಬಿಟ್ಟು ಮನ್ಗವಳೆ, ಅವಳಂಗ್ ನಾನು ಕೂತ್ರೆ ಹೊಟ್ಟೆ ಪಾಡ್ ನಡಿಬೇಕಲ್ಲ. ಅಯ್ಯೋ, ನಾನು ಎಂತ ತೆಪ್ಪ ಮಾಡ್ಬಿಟ್ನವ್ವ, ಒಂದ್ ಗಳಿಗೆ ಕೋಪ ತಡ್ಕೊಳಕ್ಕಾಗ್ದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ನಲ್ಲ. ಚೀ 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 ಚೀ.
ಹಂಗಂದೆ ಅಂತ ಬೇಜಾರ್ ಮಾಡ್ಕೋಬೇಡವ, ನನ್ ಕ್ಷಮಿಸ್ಬಿಡು. ಬಿಡ್ತೋನು, ನೀನು ನಮ್ಮ ಅಪ್ಪ ಇದ್ದಂಗೆ ಇದ್ಯಾ, ನಿನ್ ಮೇಲೆ ಬೇಜಾರ್ ಮಾಡ್ಕೊಳಕ್ ಆಯ್ತಾ? ಬರ್ತೀನಿ. ಒಳ್ಳದವ್ವ, ನಡಿ ನಡಿ. ತವ ಬರು, ಬಿಸಿ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡು ತಂದೀವಿ. ತವ ಅಯ್ಯಯ್ಯ ನಾರಾಯಣ, ಕೈ ಸೇದೋಗ, ಕೈ ಕುಟ್ರೋಗ ಬರ. ನಿಂಗೆ ಅವಳಿಗೆ, ಅವಳಗ ಅವಳಗ್ ತಾನೇ ಯಾಕಂಗನ್ಬೇಕು, ನಾನ್ ಚುಡಾಯಿಸಿದ ತಾನೇ ಅವಳಗ್ ಮಾಡಿದ್ದು ಪಾಪ. ಏನು ಅಣ್ಣವ್ರಿಗೆ ಜಾಕೆಟ್ ಮೇಲೆ ಮನ್ಸು ಬೆಣ್ಣೆ ಕರಗ್ದಂಗ್ ಕರಗ್ತೈತೆ? ಲೇ ತಮಾಷೆ ಮಾಡ, ಈಗ ಅವಳು ಎಲ್ಲವಳು ಹೇಳು. ಇನ್ನೆಲ್ ಹೋಯ್ತಾಳೆ, ತಾತ ಹೋಗುದು ಉಪ್ಪಿನಕಾಯಿ ಹಾಕದನ್ ಕೇಳಿಸ್ಕೊಂಡು ಮನೇಲಿ ಹತ್ತು ಕರ್ಕೊಂಡ್ ಬಿದ್ದವಳೆ. ಹಂಗ ನಮ್ ತಾತ ಕ್ವಾಪ್ತಲ್ ಬೈದ್ಬಿಟ್ಟವನೆ, ಅದನ್ನ ಅವಳು ಕೇಳಿಸ್ಕೊಂಡ್ಬಿಟ್ಟವಳೆ. ಲೇ ಲೇ ಲೇ, ಹೆಂಗಾದ್ರೂ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಬಾರ್ಲ. ಯಾಕಪ್ಪ ನಿಂಗ್ ಕಾಲ್ ಮುರಿದ್ಲು, ನಂಗ್ ಸೊಂಟ ಮುರಿಲಿ ಅಂತನಾ? ನೀವಿಬ್ರು ಕಿತ್ತೋದವರು, ನಿಮ್ ಸಾಹಸನೇ ಬೇಡ, ನಾ ಬರ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ನನಗೇನಾಗದೆ, ಗುಂಡ ಕಲಂಗಿವ್ನಿ. ಇಲ್ಲ, ಸ್ವರ್ಗಿ ಸ್ವಾರೆಕಾಯಿ ಆದಂಗ ಆಗ್ಬಿಟ್ಟಿದ್ಯಾ? ಎಲ್ಲ ನಿನ್ನಿಂದಾನೆ. ಹೌದು ಕಣೆ, ನಾನೇ ಮಾಡಿದ್ದು. ನಿನ್ನ ನಾನು ರೇಗಿಸ್ದೆ, ನೀನ್ ಹಂಗ್ ಮಾಡ್ದೆ, ಹಂಗ್ ಮಾಡಿದಕ್ ನಾನು ಬಿದ್ದೆ, ನನ್ ಕಾಲಿಂಗಾಯ್ತು. ನಮ್ ತಾತ ನಿನ್ ಬೋದ, ನೀನ್ ಬೇಜಾರ್ ಮಾಡ್ಕೊಂಬಿಟ್ಟೆ. ತಾತ ಬೈದಿದ್ದಕ್ಕೆ ಏನು ಬೇಜಾರಾಗಿಲ್ಲ, ಏನೋ ತಮಾಷೆ ಮಾಡಕ್ ಹೋಗಿ ನಿನ್ ಕಾಲಿಗೆ ಪೆಟ್ಟು ಬಿತ್ತಲ್ಲ, ಅದಕ್ಕೆ ತುಂಬಾ ಸಂಕಟ ಆಯ್ತು. ಹಂಗಾದ್ರೆ ನಿಂಗ್ ನನ್ ಮೇಲೆ ಪ್ರೀತಿ ಬಂದೈತಾ? ಇಲ್ಲ, ನಾನೇನ್ ಕರಡಿ ಕುಡಿದ್ ಕಲ್ಲು, ನಂಗ್ ಹೃದಯನೂ ಇಲ್ಲ, ಪ್ರೀತಿನೂ ಇಲ್ಲ. ಅದನ್ನ ಯಾಕೆ ಸಿಡ್ಕಿ ಹೇಳ್ದಂಗ್ ಹೇಳ್ತೀಯಾ? ಪ್ರೀತಿಯಿಂದ ಹೇಳು. ಅದೆಲ್ಲ ನಂಗ್ ಬರಕಿಲ್ಲ, ನಾನು ಹುಟ್ಟದಾಗಿಂದ ಬಜಾರಿ. ಅದೇನು ನೀನೇ ವಸಿ ಹೇಳು. ಹೇಳ್ಬಿಡ್ಲ? ಹಾಲಮ್ಮ
ಆಡಿದ್ದು ಹುಡುಗಾಟ ಮಾಡಿದ್ದು ಹಗಲಾಗಿ ಇರುಳಾಗಿ ಕನಸು ಕಂಡಿದ್ದು ಚಂದುಳ್ಳಿ ಚಿಲುಬೇನ ಗೋಳಿಕೊಂಡಿದ್ದು ಹಾಲಪ್ಪ ಹಾಲಪ್ಪ ಹಾಲಮ್ಮ ಹಾಲಮ್ಮ ಚೆನ್ನಾಗಿ ಮಾತನಾಡಿ ಪ್ರೀತಿ ನೋಡಿ ಬೆರ್ತೋಗು ನಮ್ಮ ಜೀವ ಒಂದು ಕೂಡಿ ಹಾಗೆ ಮಾತನಾಡಿ ಪ್ರೀತಿ ಮೂಡಿ ಬೆರೆದು ನಮ್ಮ ಜೀವ ಒಂದು ಕೂಡಿ ನಾನ್ ಮಾಡಿದ ತಪ್ಪಾಯ್ತು, ಅವನು ಹುಷಾರಾಗ ಗಂಟ ನಾನೇ ಹಾಲು ಕೊಡ್ತೀನಿ. ಏ ಅದೇನ್ ಹಂಗೆ ಹೋಯ್ತಾ ಇದೀಯಾ, ನೀನ್ ಹೊಟ್ಟೆ ಲುಟ್ಟಿರ ಮಗ ಆಗಿದ್ರೆ ಸಂಸ್ಥಾ ಇರ್ಲಿಲ್ವಾ? ನಾನು ಹಂಗೆ ತಿಳ್ಕೋ. ನಿನ್ಗ್ಯಾಕೆ ವಯಸ್ಸಲ್ಲಿ ಇಷ್ಟೊಂದಟ? ಸಂಸಕ್ಕಿಲ್ಲ ಅಂದ್ರೆ ಬಿಡು, ನಾನೇ ನಿನ್ನ ಹಾಲು ಕುಡ್ಕೊಳಕಿಲ್ಲ. ಸರಿಯಾಗಿ ಹಾಕ್ಬಿಟ್ಟು ಬಂದು ಲೆಕ್ಕ ಕೊಡ್ತೀನಿ, ಕೊಡು. ಏ ಕೊಡು ಅಂದ್ರೆ ಕೊಡು. ಇನ್ನೂ ವಾಸಿ ಆಗಿಲ್ಲ ಅಂದ್ಮ್ಯಾಕೆ ನೀನ್ಯಾಕೆ ಬರಕೋದೆ? ನಿನ್ನ ಎಮ್ಮೆಗಳು ನಾನೇ ಮೇಯಿಸ್ಕೊಂಡ್ ಬರ್ತಿರ್ಲಿಲ್ವಾ? ಎಮ್ಮೆ ನೀನ ಮೇಯಿಸ್ಕೊಂಬತ್ತೀಯ? ನಾವಿಬ್ರು ಹಿಂಗಿರಕಾಯ್ತದ ಪುಟ್ಟಿ? ಓ ಪುಟ್ಟಿ ಪುಟ್ಟ, ಅದೇನೋ ಗೊತ್ತಿಲ್ಲ, ನಿನ್ ಮೇಲೆ ನಂಗೆ ಶಾನೆ ಪ್ರೀತಿ ಆಗ್ಬಿಟ್ಟೈತೆ. ಹಗಲು ರಾತ್ರಿ ನಾವ್ ಹಿಂಗೇ ಇರ್ಬೇಕು ಅನಿಸ್ತೈತೆ. ಹಂಗ ನಮ್ ತಾಯಿ ಅಡೆಗೂ ನಿನ್ನ ಹೆಸರು ನನ್ನ ಎದೆಯಾಗೆ ಪುಟ್ಟಿ 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 ಅಂತ ಬಡ್ಕೊಂತೈತೆ. ಬೇಕಾದ್ರೆ ಕೇಳಿಸ್ಕೋ. ನಿಂಗೆಲ್ಲೋ ಕಿವಿ ಕೇಳಕ್ಕಿಲ್ಲ, ನಿಂಗೆ ಹೆಂಗ್ ಬಡ್ಕೊಂತದೆ ಕೇಳಿಸ್ಕೊಂಡ? ಪುಟ್ಟ ಏನಾಯ್ತು, ಏನೋ ಮಾಡಕ್ ಹೋಗಿ ಏನಾಯ್ತಲ್ಲಪ್ಪ. ಅಯ್ಯೋ ಯಾರು ಬಂದ್ರು ಪುಟ್ಟ ಕಣ್ಬಿಟ್ರು ಅಂಟೋದ್ಯಾ ಹೇಳೋ? ನೀನ್ ಇರ್ಬೇಕಾರ ನನ್ಗೆ ಏನಾಯ್ತದೆ ಚಿನ್ನ? ಏನಿದು ಮುತ್ಕೊಡ್ತಾ ಇದೀನಿ ಹಂದಿ ತರನ? ಅಯ್ಯೋ ಮತ್ತಿನ್ನೇನ್ ಕೊಡೋದು ಹಿಂಗೆ? ಯಾರೋ ಸಿಡ್ಮತ್ ಆರಿಸ್ತಾವ್ರಿ, ನೋಡೋಣ ಬಾ. ಲೇ ಕೆಂಪ ಬೋರ ಕಲ್ ಬಂಡ್ಯಾಗ ಏನ್ರಲ್ಲ ಮಾಡ್ತಿದ್ದೀರಾ? ಇಲ್ಲಿ ಹಿಡಿತಾ ಇದ್ದೀವಿ, ನೀನು ಬತ್ತೇನ್ಲ? ಅಯ್ಯೋ ಹುಚ್ಚ, ಈ ಗುಡ್ಡನ ಬೆಂಗಳೂರು ಸೌಕರ್ಯ ಗುತ್ತಿಗೆ ತಗೊಂಡವ್ರೆ ಕಣ್ಲ. ನಮ್ಗೆಲ್ಲ ಒಂದಕ್ಕೆಡ ಕೂಲಿ ಕೊಡ್ತಾರೆ ಗೊತ್ತಾ? ಥೂ ನಿಮ್ಮ ಬೆಂಕಿ ಇಕ್ಕ, ಹೆಚ್ಚಿಗೆ ಕೂಲಿ ಕೊಡ್ತಾರೆ ಅಂತ ಎತ್ತೊಳೊಟ್ಟನ ಬಗೆ ಕಾಯ್ತದ? ನಿಮ್ನ ಆಚಕಾಗಲ್ಲ, ನಮ್ ದನಗಳಿಗೆ ಮೇವಿಲ್ಲ, ನಮ್ಗೆ ಒಳ್ಳೆ ಗಾಳಿ ಇಲ್ಲ, ನಮ್ ಒಲೆಗ್ ಸೌದೆ ಇಲ್ಲ. ಹಿಂಗಿರ್ಬೇಕಾದ್ರೆ ಕಾಮದೇನೋ ಹಂಗಿರೋ ಈ ಜಾಗನ ಸಿಡ್ ಬಂದಾಗ ಸಿಡ್ಸಕೊಂಡಿದ್ರಲ್ಲ, ನಿಮ್ ಗತಿ ಏನಾಯ್ತದೆ ಗೊತ್ತಾ? ವರ ಬಂದ್ಬಿಡ್ತದೆ, ವರ ಬಂದು ಹಾಳಾಗೋಗ್ಬಿಡ್ತೀರಾ. ಯಾವನ ಅವನ್ ಗಲಾಟೆ ಮಾಡ್ತಾ ಇರೋನು? ಓಹೋ ಹಳೆ ಗಿರಾಕಿಗಳು ಅಲ್ಕ ನನ್ ಮಕ್ಕಳ್ರ? ಇದಕ್ಕೆ ನಾವತ್ ಕರಿಗೊಡದ ದಾರಿ ಕೇಳಿದ್ದು. ಏಯ್ ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ ಮಾಡ್ತೀಯ? ಇದೇ ಕಲ್ಬಂಡೆಯಿಂದ ಬುಲ್ಡೆ ಚಚ್ ಹಾಕ್ಬಿಡ್ತೀನಿ. ಹೊಡಿಯೋದಲ್ಲ, ಮೈ ಮುಟ್ ನೋಡು ಕಂಬಿ ಅಂಟ್ಸೋ ಹಾಗೆ ಮಾಡ್ತೀನಿ. ಹಂಗ ನಿನ್ ಮಾತು ದಿಟ ಕಾಣೋ, ಇವರು ಪೇಟೆಯಲ್ಲಿ ಮನೆ ಮೇಲೆ ಮನೆ ಕಟ್ಟಕ್ಕೆ ನಮ್ಮ ಹಳ್ಳಿ ಸಂಪತ್ನೆಲ್ಲ ಕೊಳ್ಳೆ ಹೊಡಿತಾವ್ರೆ ಕಣೋ. ಕಣ ಎಚ್ಚಿಗೆ ಕೂಲಿ ಕೊಟ್ರು ಅಂತ ಎತ್ತ ಈ ಸೀರೆ ಬಿಚ್ಚೋ ಕೆಲಸ ಮಾಡ್ಬಿಟ್ಟು ಕಣ. ಅಣೋ ಇನ್ ಯಾವತ್ತೂ ಇಂಥ ಕೆಲಸ ಮಾಡಕ್ಕಿಲ್ಲ ಕಣ. ಸದ್ಯ ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟಾಕ್ ನನ್ಗೆ ಬರ್ಲ ತಗೋ ನಡಿಯ ಪುಟ್ಟಿ. ಆಫ್ಟರ್ ಆಲ್ ಒಬ್ಬ ಹಳ್ಳಿ ಗಮಾರನ್ ಕೈಲಿ ಏನ್ ತಿನ್ಕೊಂಬಂದು ಕೂತಿದಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ಕೈಲಿ ನಿಂತಾನೆ ಆಗತ್ರು. ಯಾಕಾಗಲ್ಲ? ಆ ಹಳ್ಳಿ ಜನರ ಜೊತೆ ಪೊಲೀಸು ಗಿಲೀಸು ಅಂತ ಹೋದ್ರೆ ಮುಂದೆ ನಮ್ಗೆ ಕೆಲಸ ಮಾಡ್ಸಕ್ ತೊಂದ್ರೆ ಆಗತ್ತೆ ಅಂತ ಸುಮ್ನೆ ಬಂದ್ವಿ. ಇಲ್ಲ ಅಂದಿದ್ರೆ ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಏರೋಪ್ಲೇನ್ ಹತ್ತಿಸ್ತಿದ್ದೆ. ಇವನು ಹೇಳೋದ್ರಲ್ಲೂ ಅರ್ಥ ಇದೆ ಬಾವ,
ಕೆಸರ ಮೇಲೆ ಕಲ್ಲು ಹಾಕಿ ಮುಕ್ಕಕ್ಕೆ ಸಿಡಿಸ್ಕೊಳ್ಳೋದಕ್ಕಿಂತ ದಾಟಿ ಹೋಗೋದು ಬುದ್ಧಿವಂತಿಕೆ ಅಲ್ವಾ? ಹಾಗೆ ಅಂತ ಅವನ ಕೈಲಿ ಏಟ್ ತಿನ್ಕೊಂಡು ಅವನಿಗೆ ಬೆಣ್ಣೆ ಹಚ್ಚಕ್ಕಾಗತ್ತಾ? ನಿಮಗೆ ಯಾವಾಗ್ಲೂ ಮೂಗಿನ ತುದಿಲೆ ಕೋಪ ರೀ. ಅಲ್ಲ, ಆ ಗ್ರಾನೈಟ್ ಇಂದ ಕೋಟಿ ಗಟ್ಟಲೆ ಸಂಪಾದನೆ ಇದೆ ಅಂದ್ಮೇಲೆ ನೀವ್ ಯಾಕೆ ಒಂದ್ಸಲ ಹೋಗಿ ವಿಚಾರಿಸ್ಕೊಂಡು ಬರಬಾರ್ದು? ಈ ಹುಡುಗ ಬುದ್ಧಿ ಮಕ್ಕಳು ಏನ್ ಮಾಡಿ ಬಂದಿದಾರೋ ಏನೋ ಯಾರಿಗ್ ಗೊತ್ತು. ಈಗ ಒಂದ್ಸತಿ ಹೋಗಿ ಬರೋದಕ್ಕೆ ಏನ್ ನಿನಗೆ? ಹೌದು, ನೀವೆಲ್ಲ ಹೇಳ್ತಾ ಇದ್ದೀರಾ, ನಾಳೆನೆ ಹೋಗಿ ಬರ್ತೀನಿ ಬಿಡಿ. ಆಡು, ಏನೇ ಹಂಗ ನೋಡ್ತಿದ್ಯಾ ಪುಟ್ಟ? ಏನು ಪುಟ್ಟ? ಏನೇ? ನನ್ನ ಯಾವಾಗ ಮದ್ವೆ ಆಗ್ತೀಯ? ನಮ್ ತಾತ ಮಾಡ್ದಾಗ ಅವನ್ ಸಾಯ ಗಂಟ ಮಾಡಕ್ಕಿಲ್ಲ, ಅವ್ನು ಸತ್ ಮೇಲೆ ಮಾಡ್ಕೊಳ್ಳೋಣ. ಅವನ ಎಲ್ ಸಾಯ್ತಾನೆ, ಗುಂಡ ಕಲ್ ಇದ್ದಂಗ ಅವನೇ. ಈಗೇನ್ ಮಾಡೋದು? ಇವತ್ ಹೋಗಿ ನಾನ್ ಪುಟ್ಲಕ್ಷ್ಮಿನ ಪ್ರೀತಿ ಮಾಡ್ತೀವ್ನಿ, ಅವನನ್ನೇ ಮದ್ವೆ ಆಯ್ತೀನಿ ಅಂತ ಹೇಳು. ಹೇಳಿದ್ರು ಅವನು ಒಪ್ಕೊಳಕ್ಕಿಲ್ವಲ್ಲ. ಸರಿ, ಮಾಡೋಣ. ಹೇಗೆ ನನ್ ಗಂಡ್ಸು ಏನೇ ಮಾಡೋದು ನಮ್ ತಾತನ್ ಹೇಳ್ಬಿಟ್ಟೆ ಮಾಡೋದು. ಯಾವನ ಮೋಟರ್ ಗಾಡಿ ಈ ಕಡೆ ಓಡಿಸ್ಕೊಂಬತ್ತವನಲ್ಲ. ಏ, ರಸ್ತೆಲೆ ಕೂತ್ಕೊಂಡು ಆಟಾಡ್ತಿದ್ದೆ ಹೇಗೆ? ನಾವು ಹೋಗೋದು ಹೇಗೆ? ಕಲ್ಸು ಕಲ್ಸು, ಆ ಹಸುನೆಲ್ಲ ಕಲ್ಸು. ಇದು ಮೋಟರ್ ಹೋಗೋ ರಸ್ತೆ ಅಲ್ಲ, ಗಾಡಿ ಹೋಗೋ ರಸ್ತೆ. ಹೋಗ ಯಾಕಡೆ? ಏಯ್, ನಾನು ಇದೇ ರಸ್ತೆಲೆ ಹೋಗ್ಬೇಕು, ಓಡ್ಸಯ್ಯ ಬೇಗ. ಹಂಗ ನಾವಿಲ್ಲ ಆಡ್ತಾ ಇರೋದು ಕಣ್ ಕಣ್ಸಕ್ಕಿಲ್ವಾ? ನಾವು ಆಡ ಗಂಟ ಇಲ್ಲೇ ಇರ್ತೀವಿ, ಆಡದ್ಮೇಲೆ ಎದ್ದೋಯ್ತೀವಿ. ಅಲ್ಲಿ ಗಂಟ ಅಲ್ಲೇ ಇರು. ಮುಚ್ಚ ಬಾಯಿ, ಯು ಇಡಿಯಟ್. ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಹೋಗ್ ಬರೋರಿಗೆ ತೊಂದರೆ ಮಾಡೋದಲ್ದೆ ಬಾಯಿಗೆ ಬಂದಂಗ್ ಮಾತಾಡ್ತೀಯಾ? ಸೂಟು ಬೂಟು ಹಾಕೊಂಡು ಮೋಟರ್ ಅಲ್ಲಿ ಬಂದ್ಬಿಟ್ರೆ ಅಂದ್ರೆ ನಾವೇನೇ ಹೆದರ್ಕೊಂಡ್ಬಿಡ್ತೀವ? ಹೆಚ್ಚಿಗೆ ಮಾತು ಬೇಡ, ಈಗೇನ್ ಜಾಗ ಬಿಡ್ತೀರೋ ಬಿಡಲ್ವೋ? ಬಿಡಕ್ಕಾಗಿಲ್ಲ. ಈ ರಸ್ತೆ ನಿಮ್ಮ ಅಪ್ಪಂದ? ಈ ರಸ್ತೆ ನಿಮ್ಮ ಅಪ್ಪಂದ? ಬಾಯಿಗೆ ಬಂದಂಗ್ ಮಾತಾಡ್ಬೇಡವ ಫೂಲ್. ನಮ್ಮೂರ್ಗೆ ಬಂದು ನಮ್ಗೆ ಚಮಕಾಯಿಸ್ತಾ ಇದ್ಯಾ? ಇವತ್ ಇವತ್ತೆರಡರಲ್ಲಿ ಯಾರ ಜಗಳ ಕಾಯ್ತಾ ಇದ್ಯೋ? ನೋಡ್ತಾ ಅಯ್ಯ, ಸುಟ್ಟು ಬಿಟ್ಟು ಹಾಕೊಂಡು ಮೋಟರ್ ಬಂದ್ಬಿಟ್ಟು ನಮ್ಗೆ ರೋಗ ಹಾಕ್ತಾನೆ. ಬಾರಿ, ನಿನ್ ದಾರಿ ಒಳಗೆ ದನ ಅಡ್ಡ ನಿಲ್ಸ್ಬಿಟ್ರೆ ಅವ್ರೆಂಗ್ಲಾ ಹೋಗ್ಬೇಕು? ಹಂಗಂತ ನಿನ್ ತಪ್ಪಾಗೈತೆ, ಬುದ್ಧಿಗಿದೆ ಆಯ್ತಾ ನಿಂಗೆ? ಯಾ ಸತ್ಕೋ ಬುಡಿ ಬುದ್ದೆ, ಜ್ಞಾನಗೆಟ್ಟನೂನು ನನ್ ತಪ್ಪ. ಅಯ್ಯೋ ರಾಕ್ಷಸ, ನನ್ನ ಮಗಳು ಬಾಳಿಗೆ ಬೆಂಕಿ ಇಟ್ಟು ತಲೆಮರೆಸ್ಕೊಂಡು ಓಡೋಗಿದ್ಯಲ್ಲೋ, ಇವತ್ತು ಬಂದಿದ್ಯಾ? ನಿನ್ ಸುಮ್ಕೆ ಬಿಡಾಕಿಲ್ಲ, ನಿನ್ ಸಾಯಿಸ್ಬಿಡ್ತೀನೋ? ನಿನ್ ಸಾಯಿಸ್ಬಿಡ್ತೀನಿ, ನಾನು ನಿನ್ ಸಾಯಿಸ್ಬಿಡ್ತೀನಲ್ಲೇ. ನಿಮ್ ಕೋಪ ನನಗ ಅರ್ಥ ಆಗುತ್ತೆ, ಆದ್ರೆ ನೀವ್ ತಿಳ್ಕೊಂಡಿರೋ ಹಾಗೆ ನಿಮ್ ಮಗಳಿಗೆ ಮೋಸ ಮಾಡಿ ತಲೆಮರೆಸ್ಕೊಂಡು ಹೋದನಲ್ಲ ನಾನು. ಮತ್ತೆಲ್ಲೋಗಿದ್ದೆ? ಎಲ್ಲ ಹೋಗಿದ್ದೆ? ನನ್ನ ಮಗಳು ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ಜೀವ ಇಟ್ಕೊಂಡು ನೀನ್ ಬರೋ ದಾರಿನೇ ಕಾಯ್ತಿದ್ದಲ್ಲ, ಎಲ್ಲ ಹೋಗಿದ್ದೆ. ಹೇಳ್ತೀನಿ, ನಾನು ದೇವಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವು, ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವು. ಆ ಸಂತೋಷದಲ್ಲಿ ಒಂದಿನ ನಾವು ಮೈ ಮರೆತು ನನ್ನಿಂದ ದೇವಿ ಗರ್ಭಿಣಿಯಾಗಿರೋ ವಿಷಯನೂ ನನಗೆ ಗೊತ್ತಿತ್ತು. ಆ ಸಮಯಕ್ಕೆ ನಮ್ಮಪ್ಪಂಗೆ ಲಕ್ವ ಹೊಡಿತು ಅಂತ ಟೆಲಿಗ್ರಾಮ್ ಬಂತು. ಊರಿಗೆ ಹೋದೆ, ನಮ್ಮ ತಂದೆನ ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಅವ್ರ ಸೇವೆ ಮಾಡಿದೆ. ಒಂದು ತಿಂಗಳು ತುಯ್ದಾಡಿ ತುಯ್ದಾಡಿ ಕಡೆಗೂ ನಮ್ಮ ತಂದೆ ನನ್ನಿಂದ ದೂರ ಹೊರಟೋದ್ರು. ಆ ಸಮಯಕ್ಕೆ ನನಗೆ ಆ ಊರಿಂದ ಟ್ರಾನ್ಸ್ಫರ್ ಆಗಿರೋ ವಿಷಯನೂ ಗೊತ್ತಾಯ್ತು. ನನ್ನಿಂದ ಗರ್ಭಿಣಿ ಆಗಿರೋ ದೇವಿ ಏನ್ ತೊಂದರೆ ಅನುಭವಿಸ್ತಿದ್ದಾಳು ಅಂತ ನಾ ಓಡೋಡಿ ಹಳ್ಳಿಗೆ ಬಂದೆ. ದೇವಿ ಯಾರಿಂದಲೋ ಬಸರಾಗಿದ್ದಾಳೆ ಅಂತ ಊರ್ ಪಂಚಾಯತಿಯವ್ರು ತಿಳ್ಕೊಂಡು ನಿಮಗ್ ಬಹಿಷ್ಕಾರ ಹಾಕಿ ಹಳ್ಳಿಯಿಂದ ಓಡಿಸಿದ್ರು ಅಂತಲೂ ಗೊತ್ತಾಯ್ತು. ಆಮೇಲೆ ನಿಮ್ಮನ್ನು ಹುಡುಕ್ತಾ ಇರೋ ಜಾಗವೇ ಇಲ್ಲ. ಇದು ನಡೆದ ವಿಷಯ ರಮಣ್ಣವ್ರೆ, ನನ್ನ ಜೀವಕ್ ಜೀವವಾಗಿದ್ದ ದೇವಿಗೆ ಮೋಸ ಮಾಡಬೇಕು ಅಂತ ನಾ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಂಡಿಲ್ಲ ಅಂತ ನಾವ್ ಹೆಂಗಪ್ಪ ತಿಳ್ಕೋಬೇಕು? ತಿಂಗಳಾನುಗಟ್ಲೆ ನೀನ್ ಬೇರೆ ಬಂದಿಲ್ಲ, ನಿನ್ ಜಾಗಕ್ಕೆ ಬೇರೆ ಡಾಕ್ಟರ್ ಬಂದು ಕುಂತ್ಕೊಂಡ್ರು. ನಾವ್ ಒಳ್ಳೆ ಜನ ಕಣಪ್ಪ, ನಾವೆಂಗ್ ತಿಳ್ಕೋಬೇಕು? ತಪ್ಪು ನಂದೆ ನಂದೆ, ನಾನೊಂದು ಕಾಗದನಾದ್ರೂ ಹಾಕ್ಬೇಕಾಗಿತ್ತು. ಆಯ್ತಲ್ಲ, ಮುಗ್ದೋದ್ ಕತೆ, ಇನ್ನೇ ಹಾಕ್ಬಿಡಿ. ರಮಣ, ನನ್ ದೇವಿ ಇವಾಗ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಇಲ್ಲೆಲ್ಲವಳಪ್ಪ,
ಯಾವತ್ತೋ ದೇವರ ಪಾದ ಸೇರ್ಕೊಂಡ್ಲು. ಹೌದಪ್ಪ, ಹಗಲು ರಾತ್ರಿ ನಿನ್ ಧ್ಯಾನದಲ್ಲಿ ಕೊರಗಿ ಕೊರಗಿ ಕೊನೆಗೊಂದು ಗಂಡು ಮಗುನ ನನ್ನ ಮಡ್ಲಿಗೆ ಹಾಕಿ ಕಣ್ಣು ಮುಚ್ಕೊಂಡ್ಬಿಟ್ರು. ನನ್ನ ಪಾಪಿ, ನನ್ನ ದೇವಿ ಸಾವಿಗೆ ನಾನೇ ಕಾರಣ. ಅದೇ ರಮಣ, ಮಗು ಅಂದೆ ಅಲ್ಲ, ನನ್ನ ಮಗ ಅವನು ಇದಾನ? ಎಲ್ಲಿ ನನ್ನ ಮಗ, ಎಲ್ಲಿ ನನ್ನ ಮಗ? ಅಯ್ಯ, ಈಟತ್ತು ನಿಮ್ಮ ಕೂಟ ಜಗಳ ಕಾಯ್ತಿದ್ದಲ್ಲ, ಅವನ್ ಯಾರು ಅನ್ಕಂಡ್ರಿ? ತಾಳಿ, ಇವನೇಯ ನಿಮ್ಮ ಮಗ. ನಿಮ್ಮ ಅಪ್ಪ ಕಂಡ್ಲೆ? ಆ ಪುಟ್ಟ, ನಾಳೆ ಊರಿನಲ್ಲಿರೋ ನಮ್ಮನೆಗೆ ಹೋಗೋಣ. ಇದು ನಮ್ಮನೇನೆ ಅಲ್ವಾ? ಇದು ಮನೆನೇ, ಊರಿನಲ್ಲೂ ಒಂದು ಮನೆ ಇದೆ. ಊರಿನಲ್ಲಿರೋ ಮನೆ ಅಂದ್ರೆ ಅರಮನೆ ಇದ್ದಂಗೈತಾ? ಅರಮನೆ ಅಂತ ಬಂಗಲೆ, ಅಲ್ಲಿ ನಿನಗೊಬ್ಬ ಚಿಕ್ಕಮ್ಮ ಇದ್ದಾಳೆ, ಇಬ್ರು ತಮ್ಮಂದ್ರು ಇದ್ದಾರೆ, ಸಂತೋಷವಾಗಿರ್ಬೋದು ಬಾ. ಇಲ್ಲಪ್ಪ, ನಾನು ನಮ್ಮ ತಾತನ ಬಿಟ್ಬಿಟ್ಟು ಬರೋಕ್ಕಿಲ್ಲ ಅಲ್ವಾ ತಾತ? ಹಂಗೆಲ್ಲ ಅನ್ಬಾರ್ದು ಮಗ. ನಿಮ್ಮಪ್ಪ ಪ್ರೀತಿಯಿಂದ ಕರೆದ ಮ್ಯಾಕೆ ಜೊತೆಯಲ್ಲಿ ಹೋಗ್ಬೇಕು. ನೋಡ್ದ, ಇಷ್ಟು ದಿವಸ ಇಲ್ದಿದ್ದು ಈಗ ಅಪ್ಪ ಬಂದ್ಬಿಟ್ಟು ಅನ್ಬಿಟ್ಟು ನಾನು ಮೋಸ ಮಾಡ್ತಾ ಇದ್ಯಾ? ಅಲ್ಲಲ್ಲೇ, ಪಟ್ಟಣಕ್ಕೆ ಹೋಗ್ಬಾರ್ಲ ಅಂದ್ರೆ ಮೋಸ ಮಾಡ್ತೀಯ ಅಂತ ನನಗೆ ಹೇಳ್ತೀಯಲ್ಲ. ಅಯ್ಯೋ ಶಿವನೇ, ಇವನ್ ಕೂಟ ಹೆಂಗಪ್ಪ ಹೇಗೋದು? ಹೇಗೋದು ಬೇಡ, ತೇಗೋದು ಬೇಡ. ಹುಟ್ಟದಾಗಿದ್ದ ಮೈ ಕೈ ತಿಕ್ಕಿ ಮಡ್ಲಾಗಿ ಬೆಳೆಸಿದ್ಯಾ? ಇವತ್ತು ಅಪ್ಪ ಬಂದ್ಬಿಟ್ಟ ಕಾರ್ ಕೊಡ್ತಾನೆ ಬಂಗ್ಲೆ ಕೊಡ್ತಾನೆ ಅಂತ ನಿನ್ನ ಬಿಟ್ಬಿಟ್ಟು ಹೋಗಬೇಕಾಯ್ತದ? ಆಮೇಲೆ ನಿನ್ ಯಾರೋ ನೋಡ್ಕೊಂತಾರೆ ತಾತ. ಪುಟ್ಟ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ತಾತನ್ ಬಿಟ್ಬಿಡ್ತೀನಿ ಅಂತ ಅರ್ಥನ? ಅವ್ರನ್ನೂ ಜೊತೆ ಕರ್ಕೊಂಡು ಹೋಗೋಣ. ಹಂಗ ಹಂಗಾದ್ರೆ ನಾನು ಬರ್ತೀನಿ. ಅದ್ ಸರಿ, ನಾವಿಬ್ರು ನಿನ್ ಜೊತೆ ಬಂದ್ಬಿಟ್ರೆ ಈ ಎಮ್ಮೆಗಳನ್ನ ಹಸ್ಕೊಳ್ನ ನೋಡ್ಕೊಳ್ಳೋರು ಯಾರು? ಯಾರಾದ್ರೂ ಬಡವ್ರಿಗೆ ಕೊಟ್ಬಿಡು. ಪುಕ್ಸಟೆ ಆಗ? ಏ ಒಳ್ಳೆ ಮಾತು ಹೇಳಿದ್ರಿ, ಒಂದ್ ಹೊತ್ತಿಗೆ 5 liter ಹಾಲು ಕೊಡ್ತದೆ, ಪುಕ್ಸಟೆ ಕೊಟ್ಬಿಡಕಾಯ್ತದ? ಅವನು ಜೊತೆ ಕಟ್ಕೊಂಡು ಹೋಗ್ಬಿಡದ, ಏನಂತೆ ತಾತ? ಪಟ್ಟಣ ಅಂದ್ರೆ ಅದೇನು ಹಸುಗಳು ಎಮ್ಮೆಗಳು ಕೊಟ್ಟಿಗೆ ಅನ್ಕೊಂಡೆ ಅಂತ. ನೀನು ಇವಾಗ ನಿಮ್ಮಪ್ಪನ ಕೂಟ ಹೊಂಟೋಗು. ನಾನೊಂದು 4 ದಿವಸ ಇಲ್ಲೇ ಇದ್ದು ಹಸುಗಳನ್ನ ಎಮ್ಮೆಗಳನ್ನ ಮಾರ್ಕೊಂಡು ದುಡ್ಡು ತಗೊಂಡು ಆಮೇಲೆ ಬರ್ತೀನಿ, ಸರಿಯಾ? ನೀನು ಸುಳ್ಳು ಹೇಳ್ತಾ ಇದ್ಯಾ? ನಿನ್ನ ಆಣೆಗೂ ಇಲ್ಲ ಮಗ. ನಾನು ಸಾಯುವಾಗ ನಿನ್ನ ಕೈಯಿಂದ ಬಾಯಿಗೆ ನೀರು ಬಿಡಿಸ್ಕೊಂಡು ಈ ಜೀವ ಬಿಡಬೇಕು ಅನ್ನೋದೇ ನನ್ನ ಆಸೆ ಕಂಡ್ಲ. ನಾ ಖಂಡಿತ ಬರ್ತೀನಿ, ನೀನು ಹೋಗು ಮಗ. ಸರಿ ಹೋಯ್ತೀನಿ. ನೀನೇನಾರು ಬರಲಿಲ್ಲ, ಲಾರಿನೋ ಬಸ್ನೋ ಹತ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಯಾಕೆ ಪುಟ್ಟಿ ಹಿಂಗ್ ಗರ ಬಿಡ್ದೊಳಂಗ್ ಕೂತಿದ್ಯಾ? ಕೆಲ್ಸ ಕೆಲ್ಸ ಮಾಡಕ್ಕಿಲ್ಲೇನೋ? ಹೋಗ್ಲಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೋ, ನೀರ್ ತಕೊಂಬತ್ತೀನಿ. ಅಯ್ಯ, ಒಂದ್ ನಿಮಿಷ ನಿಲ್ಸು ನಿಲ್ಸು ನಿಲ್ಸು, ಒಂದ್ ನಿಮಿಷ ಇರು, ಬಂದ್ಬಿಟ್ಟೆ. ಪುಟ್ಟಿ ಪುಟ್ಟಿ, ಎಲ್ಲೋ ಬಿಟ್ಲಿ ಇವಳು? ಪುಟ್ಟಿ ಪುಟ್ಟಿ, ಇತ್ಲ ಕಡೆ ಹೋಗ್ಬಿಟ್ಟವಳ? ಪುಟ್ಟಿ ಬಾ, ಇಲ್ಲಿದ್ಯಾ? ಪುಟ್ಟಿ, ಯಾಕೆ ಪುಟ್ಟಿ ಕಣ್ಣಲ್ಲಿ ನೀರು? ನೀನು ದೊಡ್ಡ ಶ್ರೀಮಂತ ಆಗಿದ್ಯಂತೆ, ಈ ಬಡವಿನ ಮರೆತು ಹೋಗ್ತಿದ್ಯಂತೆ. ಅಯ್ಯೋ ಪೆದ್ದಿ, ಅದಕ್ಕ ಕಣ್ಣಲ್ಲಿ ನೀರು? ಈ ಪುಟ್ಟ ಪಟ್ಟಕ್ಕೆ ಹೋದ್ರೇನಂತೆ? ಈ ಪುಟ್ಟಿನ
ಎದೆಲೇ ಕೊಂಪಿ ರೀತಿ ಮಾಡ್ತಾನೆ. ನಾ ಪಟ್ಟಣಕ್ಕೆ ಹೋದ್ಮೇಲೆ ನಮ್ ತಾತನ್ ಹೇಳಿ ನಮ್ಮ ಅಪ್ಪನ ಹೇಳಿ ನಿಜವಾಗ್ಲೂ ನನ್ನ ಹಣೆಗೂ ನಿನ್ನ ಹಣೆಗೂ ನಮ್ಮ ಅಪ್ಪ ಆಚೆ ಕಾಯ್ತಾವನೆ, ನಾ ಬರ್ಲ. ಪುಟ್ಟ ಪ್ಯಾಟೆಗೆ ಹೋದ್ಮ್ಯಾಕೆ ಕಾಗ್ಜ ಬರ್ಸ್ತೀಯ? ನಾ ಬರ್ಲ. ಇದೇ ನಿಮ್ಮನೆ? ಓ ಒಲೆ ಜೋರ ಹುಲ್ ಬೆಳೆಸ್ಬಿಟ್ಟಿದ್ರಾ, ಆನಂದವಾ ಮನಕೊಬೇಕು ಅನ್ನಿಸ್ತಾ ಐತೆ. ನಾವು ಎಮ್ಮೆನ ಬೆಟ್ಟಕ್ಕೆ ಗುಡ್ಡಕ್ಕೆ ಹೊಡ್ಕೊಂಡೈತೀವಿ ಮೇಸಕ್ಕೆ, ನೀವು ನೋಡಿದ್ರೆ ಮನೆ ಮುಂದೆನೆ ಹುಲ್ ಬೆಳೆಸ್ಬಿಟ್ಟಿದ್ರಾ, ಆನಂದವಾಗಿ ಇಲ್ಲೇ ಮೇಕು ಅಂತ ಬಿಡಿ. ಆ ಅದ್ ಸರಿ ಎಮ್ಮೆ ದನ ಹೇಳ್ಬಿಟ್ಟಿದ್ರಾ? ಪುಟ್ಟ ಇಲ್ಲಿ ಎಮ್ಮೆ ಗಿಮ್ಮೆ ಯಾವುದೂ ಇಲ್ಲ, ಮನೆ ಮುಂದೆ ಅಲಂಕಾರಕ್ಕೋಸ್ಕರ ಇದನ್ನ ಬೆಳೆಸಿರೋದು. ಲಾನ್ ಅಂತಾರೆ ಅಲಂಕಾರಕ್ಕೋಸ್ಕರ ಬೆಳೆಸ್ತೀರಾ, ಲಾನು ಅಂತಾರೆ. ಮೊದಲನೇ ಸಲ ಬರ್ತಿದ್ಯಾ, ಬಲಗಾಲ್ ಒಳಗಿಟ್ಟು ನಡಿ. ಊರಗಳ ಬಾಗಿಲು ಇಟ್ಬಿಟ್ಟಿದ್ರ ಬಲಗಾಲು ಎಡಗಾಲು ಗೊತ್ತಾಯ್ತಲ್ಲ, ಈಗ ಬಲಗಾಲು ಇಟ್ಟೆ. ಅಯ್ಯೋ 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 ಅಯ್ಯೋ, ಊರಗಳ ಮನೆ ಕಟ್ಬಿಟ್ಟಿದ್ಯಲ್ಲೋ ಅಪ್ಪಯ್ಯ, ಒಳ್ಳೆ ಅರಮನೆ ಅರಮನೆ ಇದ್ದಂಗ ಆಯ್ತಲ್ಲ ಅಪ್ಪಯ್ಯ. ಮನೆಯೆಲ್ಲ ಗಿಡ ಬೆಳೆಸ್ಬಿಟ್ಟಿದ್ದೀರಾ? ಆ ಹೂವ ಈ ಪುಟ್ಟಿ ಇದ್ದಿದ್ರೆ ಹಂಗೆ ಮುಡಿಸ್ಬಿಡ್ತಾ ಇದ್ದೆ. ಇದನ್ನ ವಾಸ್ ಅಂತಾರೆ, ಅಲಂಕಾರ ಕಿಟ್ಟಿರೋದು. ಅದೆಂತ ನಂಗೆ ಗೊತ್ತಾಗಿಲ್ಲ. ಮನೆಯೆಲ್ಲ ಕಂಬಳಿ ಹಾಸ್ಬಿಟ್ಟಿದ್ರಾ, ನಮ್ ಒದ್ಕೊಳಕ್ಕೆ ಕಂಬಳಿ ಗತಿ ಇಲ್ಲ. ಇದನ್ನ ಮ್ಯಾಟ್ ಅಂತಾರೆ. ಅದೆಂತ ನಂಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಐನಾತಿ ಕುರ್ಚಿ ಹಾಕ್ಬಿಟ್ಟಿದ್ರಲ್ಲ ಅಪ್ಪಯ್ಯ, ಇದನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ? ರಾಜ ಆಗ್ಬೇಕು ಅಂತ ಇದೀಯಾ? ಇನ್ಮೇಲ್ ನೀನ್ ರಾಜಾನೇ ಕಣು, ಇದು ನಿಂದೇ ಮನೆ, ಗೊತ್ತಾಯ್ತಾ? ಹೌದಾ? ಸಾವಿತ್ರಿ. ಯಾರವಳು? ನಿಮ್ ಚಿಕ್ಕಮ್ಮ ಕಣು. ಸಾವಿತ್ರಿ ಬಾಯ್ಲಿ, ಯಾರು ಬಂದಿದ್ದಾರೆ ನೋಡು. ಯಾರೇ ಇವರು? ಗೆಸ್ ಮಾಡು ನೋಡೋಣ. ಒಳ್ಳೆ ಬಾವ ನೀನು, ಹಳ್ಳಿಯಿಂದ ಯಾವ್ದೋ ಕೆಲಸದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾರು ಬಂದಿದ್ದಾರೆ ನೋಡು, ಯಾರು ಬಂದಿದ್ದಾರೆ ನೋಡು, ಗೆಸ್ ಮಾಡು ಅಂತಂದ್ರೆ ಅವಳಿಗೆ ಹೆಂಗ್ ಗೊತ್ತಾಗುತ್ತೆ? ಅಯ್ಯ ಮೂದೇವಿ, ನಿನ್ ಬಾಯಿ ಮಣ್ಣಾಕ, ನನ್ನ ಕೆಲಸದವನು ಅಂತದ್ಯಾ? ನೀನ್ ಕೆಲಸವನು, ನಿಮ್ ಅಪ್ಪ ಕೆಲಸದವನು, ನಿಮ್ ತಾತ. ಪುಟ್ಟ ಹಾಗೆಲ್ಲ ಅನ್ಬಾರದು ನೋಡಿ. ಹೆಂಗಂತವನೆ ಗೊತ್ತಾಗ್ಲಿಲ್ಲ, ಏನೋ ಅನ್ಬಿಟ್ರು ದೊಡ್ಡವ್ರು. ಬಿಟ್ಬಿಡು, ಗೊತ್ತಾಗ್ಲಿಲ್ವಾ ಸಾವಿತ್ರಿ? ಇಲ್ಲ ರೀ. ನಿನ್ ದೊಡ್ಡ ಮಗ ಕಣೆ. ದೊಡ್ಡ ಮಗ ಅರ್ಥ ಆಗ್ಲಿಲ್ವಾ ಸಾವಿತ್ರಿ? ನಿಂಗೆ ದೇವಿ ವಿಷಯ ಹೇಳಿದ್ದೆ, ಜ್ಞಾಪಕ ಇದೆ ತಾನೆ? ಹಾ, ಆ ದೇವಿಗೆ ಹುಟ್ಟಿದ ಮಗುನೇ ಇವನು. ಇವನ್ನ ಹೆತ್ತು ದೇವಿ ಕಣ್ಮುಚ್ಕೊಂಡಂತೆ, ಆಮೇಲೆ ಇವ್ರ ತಾತಾನೇ ಇವನ್ನ ಸಾಕಿ ಬೆಳೆಸಿದ್ದಾನೆ. ಇವತ್ ಹಳ್ಳಿಗೆ ಹೋಗಿದ್ನಲ್ಲ, ಅಕಸ್ಮಾತ್ ಆಗಿ ಇವನ್ ಭೇಟಿಯಾಯ್ತು, ವಿಷಯ ಎಲ್ಲ ಗೊತ್ತಾಗಿ ಸಂತೋಷವಾಗಿ ಕರ್ಕೊಂಡು ಬಂದ್ಬಿಟ್ಟೆ. ಇವತ್ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಸಾವಿತ್ರಿ? ಯಾಕೆ ಇವನ್ ಬಂದಿದ್ದು ನಿನಗೆ ಸಂತೋಷ ಆಗ್ಲಿಲ್ವಾ? ಹಾಗೇನಿಲ್ಲ ರೀ, ಅವ್ರಮ್ಮ ಇದ್ದ ಜಾಗಕ್ಕೆ ತಾನೇ ನಾನ್ ಬಂದಿದ್ದು. ನಿಮಗ್ ಮಗ ಅಂದ್ಮೇಲೆ ನನಗೂ ಮಗ ರೀ, ಇದುವರೆಗೂ ಇಬ್ರು ಮಕ್ಕಳು ಅಂದ್ಕೊಂಡಿದ್ದೆ, ಈಗ ನನಗೆ ಮೂರು ಮಕ್ಕಳು ರೀ. ಹಾ, ಯಾಕಪ್ಪ ಕಣ್ಣೀರು? ಸಂತೋಷ ಕಣವ, ಸಂತೋಷಕ್ಕೆ ನಾನು ಹುಟ್ಟಿ ಕಣ್ಬಿಡಕ್ ಮುಂಚೆನೆ ನಮ್ಮವ್ವ ಸತ್ತು ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು. ನನ್ನ ಮಾರ್ಗಿಯವರೆಲ್ಲ ಅವ್ವ ಅವ್ವ ಅನ್ಬೇಕಾರೆ, ನನಗವ್ವ ಇಲ್ವೆ ಅಂತ ಒಳಗೇ ಕೊರಗ್ತಾ ಇದ್ದೆ. ನಮ್ಮ ತಾತ ನನ್ನವನ ನೀಗಿಸ್ತ, ಆದ್ರೆ ಈಗ ನೋಡ್ದ ದ್ಯಾವ್ರ ದೊಡ್ಡವನು, ದ್ಯಾವ್ರ ದೊಡ್ಡವನು ನಿನ್ ರೂಪದಲ್ಲಿ ನಮ್ಮವ್ವನ್ ಕೊಟ್ಬಿಟ್ಟ. ಅಪ್ಪಯ್ಯ ಅಪ್ಪಯ್ಯ, ನಾನ್ ತಪ್ಲಿ ಅಲ್ಲ, ನನಗವ್ವ ಸಿಕ್ಬಿಟ್ಲು, ಅಪ್ಪ ಸಿಕ್ಬಿಟ್ಟ, ನಾನ್ ತಪ್ಲಿ ಅಲ್ಲ, ನಾನ್ ತಪ್ಲಿ ಅಲ್ಲ.
ತಟ್ಟೆ ಇಡಪ್ಪ ಬಡಿಸಿ. ಅಯ್ಯೋ ಬೇಡ ಬೇಡ ಬೇಡ. ಯಾಕಪ್ಪ? ತಮ್ದಿರ್ ಬರ್ಲಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಣ್ಣಣ. ಭಾವ, ಇವತ್ತು ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಉಪವಾಸನೇ ಗತಿ. ಯಾಕೆ? ಯಾಕೆ ಅಂತಂದ್ರೆ ಮನೆ ಊಟ ಇಡಿಸಲ್ಲಪ್ಪ ಅವ್ರಿಗೆ, ಹೋಟ್ಲು ಊಟನೇ ಆಗ್ಬೇಕು. ತೋ ಅವ್ರಿಗೇನ್ ಬಂದೈತೆ ದೊಡ್ಡ ರೋಗ? ಸಿಕ್ ಸಿಕ್ತವ್ರ ಎಂಜಿಲ್ ತಿನ್ನ ದೇವ್ಲು. ಅಪ್ಪ ಅವನ ಜೊತೆ ಕುತ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ಮಜಾನೇ ಮಜಾ. ಇರುತ್ತಪ್ಪ, ಪಟ್ಟಣದಲ್ಲಿ ಈಗಿನ ಕಾಲದ ಮಕ್ಕಳು ತಾಯಿ ಎದೆ ಹಾಲು ಬಿಡುತ್ತಿದ್ದಾಗೇನೆ ಅವ್ರ ಮೇಲಿನ ಪ್ರೀತಿನೂ ಮರ್ತು ಬಿಡ್ತಾರೆ. ಮುಖದ ಮೇಲೆ ಮೀಸೆ ಬರುತ್ತಿದ್ದಾಗೆ ಕೈ ತುತ್ತುನ್ನೋ ಪ್ರೀತಿ ಅವರಲ್ಲಿಲ್ಲಪ್ಪ ಇರುತ್ತೆ. ಬಿಡ್ತವನು ಮಕದ ಮೇಲೆ ಮೀಸೆ ಬಂದ ತಕ್ಷಣ ಅಪ್ಪನ್ನ ಅವನ್ನ ಬೆಳೆಸ್ತವ್ರ ಮರ್ತು ಬಿಡಕಾಯ್ತದ? ನನ್ ಕಂದ, ನಿನಗಿರೋ ಬುದ್ಧಿ ಅವ್ರಿಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಡಿಸ್ಲ? ಅಯ್ಯೋ ಬೇಡ ಬೇಡ ಬೇಡ, ಇವತ್ತು ತಮ್ದಿರ್ ಬಂದ್ಬಿಡ್ಲಿ, ಇನ್ಮೇಲೆ ಹೊರಗಡೆ ಊಟ ಮಾಡಬಾರ್ದು, ಮನೇಲೇ ಮಾಡ್ಬೇಕು ಅಂತ ರೂಲಿಂಗ್ ಪಾಸ್ ಮಾಡ್ಬಿಡ್ತೀನಿ. ಯಾಕೆ ಪುಟ್ಟ, ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ, ನಂಗೆ ಯಾವಾಗ್ಲೂ ನಮ್ಮ ತಾತಾನೇ ಕೈ ತುತ್ತು ತಿನ್ನಿಸ್ತಿದ್ದ, ಅವ್ನ್ ಜ್ಞಾಪಕ ಬಂದ್ಬಿಡ್ತ ಅಷ್ಟೇ. ಸರಿ, ಅವ್ನ್ ಯಾವಾಗ ಕರ್ಕೊಂಬತ್ತೀಯ? ಆದಷ್ಟು ಬೇಗ ಕರ್ಕೊಂಬರ್ತೀನಿ, ಊಟ ಮಾಡಪ್ಪ. ಲೋ ಪುಟ, ನಾನ್ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ ತಿನ್ನೋ. ತೋ ನಿನ್ ಕೈ ಗಬ್ಬು ವಾಸನೆ. ಸಾಕು ಸಾಕು. ಅವ್ವ, ನೀನೇನು ಅನ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು ಕೇಳ. ಏನ್ ಕೇಳಪ್ಪ? ಒಂದೇ ಒಂದ್ಸಲ ನಿನ್ ಕೈಯಾರ ತುತ್ತು ತಿನ್ನಿಸ್ತೀಯ? ನನ್ ಕಂದ ಕೊಡಪ್ಪ. ಆಹಾ, ನಮ್ ತಾತ ಹೇಳ್ತಿದ್ದ ಅವನ್ ಕೈ ತುತ್ತು ತಿನ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಅಂತ. ಇವತ್ತಿಂದ ನಾನು ಅದೃಷ್ಟವಂತ. ಇನ್ನೊಂದು ತಿನ್ನ. ಎಲ್ಲೋ ಜಗಪ್ಪ ನಿನ್ನರಮನೆ ಎಲ್ಲೋ. ಅಪ್ಪಯ್ಯ, ಇಲ್ಲಿ ಯಾಕಪ್ಪ ಮಲಗಿದಿ? ನನ್ ತಮ್ದಿರ್ ಬರ್ತಾರೆ ಅಂತ ಕಾಯ್ತಾ ಇವ್ನಿ. ಅವ್ರ ಪಾಡ್ಗ ಅವ್ರು ಬರ್ತಾರೆ, ನೀ ಮಲ್ಕೊಂಡ್ ನಡಿ. ಇಲ್ಲ ಅಪ್ಪಯ್ಯ, ಅವ್ರು ಬಂದ ಮೇಲೆ ಅವ್ರನ್ನ ಕಣ್ ತುಂಬಾ ನೋಡಿ ಬಾಯ್ ತುಂಬಾ ಮಾತಾಡ್ಸ ಗಂಟ ನಾನ್ ನಿದ್ದೆನೆ ಬರಕಿಲ್ಲ. ನೀನು ಹೋಗ ಮನಿಕೋ. ಒಳ್ಳೆ ಹುಡುಗ, ಅವ್ರು ಬಂದ್ಮೇಲೆ ಮಲ್ಕೊಳ್ಳುವಂತೆ. ಇಲ್ಲಿ ತುಂಬಾ ಚಳಿ ಇದೆ, ಒಳಗ್ ಬಂದ್ ಮಲ್ಕೋ. ನನಗೆ ಚಳಿನೂ ಇಲ್ಲ ಯಾವುದೂ ಇಲ್ಲ, ನೀನು ಮನಿಕೋ, ನಾನು ಇಲ್ಲೇ ಕೂತಿರ್ತೀನಿ. ಪುಟ್ಟ ಪುಟ್ಟ, ಅದ್ ಸರಿ, ಈ ಹುಡುಗರು ಎಲ್ಲೋಗೋರು, ಏನು ಮಾಡ್ತಾ ಅವರು? ಹಾಯ್, ಹೌ ಆರ್ ಯು? ಅಮ್ಮಿ, ನಾನು ಬಂಗಾರಿ, ಎಷ್ಟು ಚೆನ್ನಾಗಿದ್ದೆ ನೀನು. ಕಣ್ಣ ಮುಚ್ಚಾಲೆ, ಹೇ ಕಣ್ಣ ಮುಚ್ಚಾಲೆ, ದೊಡ್ಡವರೆಲ್ಲ ಆಡೋ ಆಟ ಕಣ್ಣ ಮುಚ್ಚಾಲೆ. ಬಣ್ಣ ಮಸಾಲೆ, ಹಾ ಬಣ್ಣ ಮಸಾಲೆ, ಈ ಲೋಕದಾಗೆ ಬಳಸುವುದೆಲ್ಲ ಬಣ್ಣ ಮಸಾಲೆ. ಕಣ್ಣ ಮುಚ್ಚಾಲೆ, ಹೇ ಕಣ್ಣ ಮುಚ್ಚಾಲೆ, ದೊಡ್ಡವರೆಲ್ಲ ಆಡೋ ಆಟ ಕಣ್ಣ ಮುಚ್ಚಾಲೆ. ಬಣ್ಣ ಮಸಾಲೆ.
ಹಳೆ ಗಿರಾಕಿಗಳು ನಮ್ಮನೆಗೆ ನನ್ನೆ ಯಾರು ಅಂತನ? ಏ ನೀನ್ ಯಾಕೋ ಬಂದೆ ನಮ್ಮನೆಗೆ? ನಮ್ಮನೆಗೆ ಬಂದು ನನ್ನ ಇಲ್ಲಿ ಯಾಕೆ ಬಂದೆ? ಕಳ್ಳನ್ ಮಕ್ಳಪ್ಪ, ಕಳ್ಳನ್ ಮಕ್ಳು ಇವ್ರಿಬ್ರು. ಒಂದ್ಸರಿ ನಮ್ಮ ಊರು ಬಂದು ಪುಟ್ಟಲಕ್ಷ್ಮಿ ಕೆಡ್ಸಕ್ ಬಂದ್ರು, ಹಿಡ್ಕೊಂಡ್ ಚೆನ್ನಾಗ್ ತಟ್ಕಳಿಸ್ದೆ ಈಗ ಇಳಾಸ ಕಂಡಿಡ್ಕೊಂಡ್ ಬಂದ್ಬಿಟ್ಟ ನೋಡ್ತೀರ? ದಿವಸ ಮನೆ ಕುಡ್ಕೊಂಡ್ ಬರೋದು ಅಲ್ದೆ ಇಂತ ಹಲ್ಕ ಕೆಲಸ ಮಾಡ್ತೀರಾ? ನಿಮ್ಮನ್ನ ಮಕ್ಳು ಅಂತ ಹೇಳ್ಕೊಳ್ಕೊ ನಾಚಿಕೆ ಆಗತ್ತೆ. ಮಕ್ಳು? ಹಾ, ಯಾವ ತಮ್ಮಂದ್ರನ್ನ ನೋಡ್ಬೇಕು ಅಂತ ನೀನು ಆಸೆಯಿಂದ ಕಾಯ್ಕೊಂಡು ಕೂತಿದ್ಯೋ, ಇವರೇ ಆ ನಿನ್ ತಮ್ಮಂದ್ರು. ಹೌದಪ್ಪ, ನಿಮ್ ತಮ್ಮಂದಿರು. ಅಮ್ಮಯ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನನಗೆ ಗೊತ್ತಾಗದೆ ನಿಮ್ಮಿಬ್ರು ಒಡೆದ್ಬಿಟ್ಟೆ. ನಿಮ್ಮ ನೋಡಕ್ಕೆ ನಾನು ಎಷ್ಟೊತ್ತು ಕಾಯ್ತಾ ಇದ್ದಿದ್ದು. ಅದು ಕೈಮೇಲೆ ಟವಲ್. ಅದೇನದು ಅಣ್ಣ ತಮ್ಮಂದ್ರು? ನನ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲ ನಾನು ಬಿಡಿಸ್ ಹೇಳ್ತೀನಿ, ಬೀದಿನಲ್ಲಿ ಏನು ಬಂದ್ರೆ ಒಳಗೆ ಗೊತ್ತಿಲ್ಲ. ಎಲ್ಲಿ ಕುತ್ಕೊಡ್ಲಿ, ಏನ್ ಮಾಡ್ಲಿ? ಆಯ್ತಾ ಇಲ್ಲ ತಡ್ಕೊಳಕ್ಕೆ, ಅಯ್ಯಪ್ಪ ಕಿಟ್ಟಲು. ಏನ್ ಮಾಡಪ್ಪ, ಯಾರು ನೋಡ್ತಾ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ಸಿಮಾಯಿನಮ್ಮ ಅಯ್ಯಪ್ಪ, ಅಯ್ಯಯ್ಯ ಗುಡ್ ಮಾರ್ನಿಂಗ್ ಬಾವಾ. ಹಂಗಂದ್ರೆ ಶುಭ ಮುಂಜಾನೆ ಅಂತ. ಅದು ನಾನು ನೀನೇ ಮಾಡಿಕೋ, ಅರ್ಜೆಂಟ್ ಅಲ್ಲಿ ಕೆರೆ ಇಲ್ಲ ತೋರಿಸು. ಇದಕ್ಕೆ ಅಯ್ಯೋ, ಅದನ್ನ ಯಾರಾದ್ರೂ ಇಲ್ಲಿ ಮಾಡ್ತಾರಾ? ಬಾ ತೋರಿಸ್ತೀನಿ, ತೋರಿಸು. ಅಯ್ಯೋ ಕೆರೆ ಕಟ್ಟೆ ತೋರಿಸ್ತೀನಿ ಅಂತ ಮತ್ತೆ ಕೋಣೆ ಕರ್ಕೊ ಬರ್ತಾ ಇದೆ, ತಡ್ಕೊಂಡ್ ಇಲ್ಲ. ಅಯ್ಯೋ ಭಾವಾ, ಕೆರೆ ಕಟ್ಟೆ ತೋರ್ಸಕ್ ಇದಿಲ್ಲ ಹಳ್ಳಿನ, ಇದು ಸಿಟಿ. ಹಂಗಂದ್ರೆ ಸಿಟಿ ಜನ ಅದನ್ನು ಮನೇಲೆ ಮಾಡ್ಕೊಂತಾರ? ಗಬ್ ಜನ, ಬೇಗ ತೋರಿಸು ನಡಿ ಭಗವಂತ. ಆಯ್ತಾ ಇಲ್ಲ, ಬೇಗ ತೋರಿಸು. ಅಲ್ಲಿ ಹೋಗು, ನೀರಿದೆ. ತೋ ನೆಲ ಎಷ್ಟೊಂದು ಚೆನ್ನಾಗೈತೆ. ಇಲ್ಲ ಅಯ್ಯೋ, ನೆಲದ ಮೇಲೆ ಅಲ್ಲ ಭಾವಾ. ಮತ್ತೆ ಅದನ್ನ ಎತ್ತಿ ಅದ್ರ ಮೇಲೆ ಕೂತ್ಕೋ. ನಿನ್ ಕೆಲ್ಸ ಆದ್ಮೇಲೆ ಆ ಬಟನ್ ಎತ್ತು, ಎಲ್ಲ ಕ್ಲೀನ್ ಆಗೋಗುತ್ತೆ. ಸರಿ, ನೀನ್ ಹೋಗ್ಬೇಗ. ಏನೇ ಅದು ಉಪ್ಪಿನಕಾಯಿ ಜಾಡಿ ಇದ್ದಂಗೈತೆ. ಹೆಂಗ್ ಮಾಡೋದು, ಹೆಂಗ್ ಎತ್ತದೋ ಒಂದು ಗೊತ್ತಾಯ್ತಲ್ಲ. ಜೋರಾಗಿ ಹೇಳಿ ಐಸ, ಎತ್ತಿ ಹೇಳಿ ಐಸ, ಜೋರಾಗಿ ಹೇಳಿ ಐಸ, ಓನ್ ಸರಿ ಐಸ, ಬರ್ತಾ ಇಲ್ಲ ಐಸ, ಐಸ ಬರಲಿ. ಏನು ಮಾಡ್ತಿದ್ಯಾ? ಇದಕ್ಕೆ ಹೋಗ್ಬೇಕಾಯ್ತು, ನಿನ್ ಮಗಳು ಇದನ್ನ ಎತ್ ಕೂತ್ಕೋ ಅಂದ್ಲು, ಅದಕ್ಕೆ ಕಷ್ಟ ಪಡ್ತಾ ಇದ್ದೀನಿ. ಅಯ್ಯೋ ದಡ್ಡ, ಅವಳು ಹೇಳಿದ್ದು ಇದನ್ನ ಎತ್ತು ಅಂತ ಅಲ್ಲ, ಈ ಮುಚ್ಚಲನ್ ಎತ್ತಿ ಇದ್ರ ಮೇಲೆ ಕೂತ್ಕೋ ಅಂತ. ನಿನ್ ಕೆಲಸ ಎಲ್ಲ ಮುಗಿದ ಮೇಲೆ ಇದನ್ನ ಎತ್ತಿದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಹಂಗ ನೀನ್ ಹೋಗು, ನನ್ ಕೇಳಿ ತಡ್ಕೊಳಕ್ ಆಯ್ತಾಯ್ಲ. ಯಪ್ಪ ಬಾವಾ, ನಾನ್ ಬೆಳಿಗ್ಗೆ ಬಾತ್ರೂಮ್ ಕಡೆ ಹೋದ್ರೆ ಈ ಕೆಬಿನಲ್ಲಿ ಲೈನ್ ಅಳಿವಾಗ ಐಸ ಐಸ ಅಂತಾರಲ್ಲ, ಹಂಗ್ ಕಿರ್ಚ್ಕೋತಾ ಇದ್ರು. ಯಾರಪ್ಪ ಅಂತ ನೋಡಿದ್ರೆ ಇವನು. ಇನ್ನೊಂದ್ ಎರಡು ನಿಮಿಷ ತಡವಾಗಿ ಹೋಗಿದ್ರೆ ಆ ಇಡೀ ಟಾಯ್ಲೆಟ್ ಎಲ್ಲ ಬೀದಿಗೆ ಬಂದ್ ಬಿದ್ದಿರೋದು. ಸುಮ್ಗಿರೋ ಮಾವ, ಆ ಎಡವಟ್ಟಾಗಿದ್ದೀನಿ ಮಗ್ಲಿಂದ. ಏನ್ ಎಲ್ರೂ ನಗ್ತಾ ಇದ್ದೀರಾ? ಏನಿಲ್ಲ, ಬೆಳಗ್ಗೆ ಪುಟ್ಟ ಅದೇನ್ ಮಾಡ. ಸುಮ್ಗಿರೋ ಅಪ್ಪಯ್ಯ, ನಾಚಿಕೆ ಆಯ್ತೈತೆ. ತಾಯಿ ಹತ್ರ ಹೇಳಕ್ ನಾಚಿಕೆ ಯಾಕಪ್ಪ, ಹೇಳು ಪರವಾಗಿಲ್ಲ. ಅಯ್ಯೋ ತಿನ್ನುವಾಗ ಉಣ್ವಾಗ ಸ್ವರ್ಗದ ವಿಚಾರ ಮಾತಾಡಬಾರ್ದು, ಅಸಹ್ಯ ಆಯ್ತದೆ. ನೀವು ಬಡಿಸಿ. ದೋಸೆ ಹಾಕ್ಲಾ ಪೂರಿ ಹಾಕ್ಲಾ? ಪೂರಿ ಬೇಡಿ, ದೋಸೆ ಹಾಕಿ. ದೋಸೆನಾ? ಇನ್ನೊಂದ್ ಎರಡ್ ಎರಡ್ ಆಗವ. ಎರಡು ಯಾಕೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ತಗೋ. ನಮ್ ತಾತ ಅವನು ದೋಸೆ ಹಾಕ್ತಿದ್ದ, ಎಂಚ್ ಮೇಲೆ ಕರ್ರಿಗೆ ಸೀಸ್ಬಿಡವನು. ಈ ದೋಸೆ ಮಲ್ಲಿಗೆ ಹೂವ ಇದ್ದಂಗೈತೆ. ಲೇ ಸಂದೇಶ ಮಂಜೇಶ,
ತಿಂಡಿ ತಿನ್ನೋರಂತೆ ಬಂದ್ರೋ? ನಮ್ಗೇನು ಬೇಡ, ಬಂದಿದಾನ್ಲ ಹಳ್ಳಿ ಗುಗ್ಗು, ಹಳ್ಳಿ ಗಮಾರ, ಅವನ್ಗೆ ತಿನ್ಸು ತಿನ್ಸು ತಿನ್ಸು. ಅವನೇನು ನಿಮ್ ತಿಂಡಿ ಕಿತ್ಕೊಂಡು ತಿಂತಿದಾನ? ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ ಬಂದ್ರೋ? ಇರುವ ನಾನೇ ಕರಿತೀನಿ. ಲೋ ತಮ್ಮಯ್ಯ ಬಂದ್ರೋ? ತಮ್ಮಯ್ಯ ತಪ್ಪಾಯ್ತು ಅಂತ ಕೇಳ್ಕೊಂಡಲ್ಲ, ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ? ಬಂದ್ರೋ ಒಟ್ಟಿಗೆ ತಿನ್ನ ಬಂದ್ರೋ? ಏಯ್ ತೆಗಿಯ ಕೈ, ನನ್ ಮಗನೇ ದರಿದ್ರ ನಿನ್ ಹಳ್ಳಿ ವಾಸನೆಲ್ಲ ನಮ್ಗೆ ಅಂಟ್ಕೊಳತ್ತೆ, ಹೋಗ ದೂರ. ಪಕ್ಕದಲ್ಲಿ ಮಾದಯ್ಯ ಮನೆಗ್ ಬಂದಿದ್ದ. ಯಾಕಂತೆ? ಆ ಬಾಳೆ ಗಿಡದಾಗ ಬೆಳೆದ್ ನಿಂತಿರೋ ಹೆಣ್ಣಿರೋ ಮನೆಗೆ ಇನ್ಯಾಕ್ ಬರ್ತಾರೆ? ಅವನು ಅವ್ರ ಮನೆಗ್ ನೀನ್ ತಂದ್ಕೋತಾನಂತೆ, ಶಾಸ್ತ್ರ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗವನೆ. ಬ್ಯಾಡ ಅಂತೇಳು, ನಾನು ಯಾರನ್ನು ಮದ್ವೆ ಆಗಕ್ಕಿಲ್ಲ. ಇಲ್ಲ ಹಿಂಗೆ ಗಂಟು ಬಿರಿಯಾಗಿ ನಿಂತಿರು. ಅದ್ಯಾಕೆ ನಿಂತಿರ್ಲಿ? ನಾನು ಪುಟ್ಟನೆ ಮದ್ವೆ ಮಾಡ್ಕೋತೀನಿ. ಯಾವ ಪುಟ್ಟ? ಏ ಅದೇನ್ ಹಂಗ್ ಕೇಳ್ತೀಯ? ನಮ್ ರಾಮ ಜನ್ಮಮಗ ಪುಟ್ಟ, ಅದೇ ಪಟ್ಟಣಕ್ ಹೋಗವನಲ್ಲ. ಅವನೇ? ಆ ಹಂಗಾದ್ರೆ ನೀನ್ ಮದ್ವೆ ಆದಂಗೆ ಬಿಡು. ಯಾಕವ ಹಂಗಂತೀಯ? ಅವನು ನನ್ನ ತುಂಬಾ ಪ್ರೀತಿ ಮಾಡ್ತಾನೆ, ನನ್ನೇ ಮದ್ವೆ ಆಗ್ತೀನಿ ಅಂತ ಭಾಷೆ ಕೊಟ್ಟವನೆ. ಅಯ್ಯೋ ಪೆದ್ದಿ, ಅದೆಲ್ಲ ಇಲ್ಲಿ ದನ ಕಾಯ್ಕೊಂಡು ಪೋಲಿ ಅಲ್ಕೊಂಡಿದ್ದಾಗ. ಈಗ ಅವನು ಹಳ್ಳಿ ಪುಟ್ಟ ಅಲ್ಲ, ಪೇಟೆ ಪುಟ್ಟ. ಹಾ ಈಗ ಅವರಪ್ಪ ದೊಡ್ಡ ಸಾಹುಕಾರ ಅಂತೆ, ಇವನು ಸೂಟು ಬೂಟು ಹಾಕೊಂಡು ಕಾರಲ್ಲೇ ಓಡಾಡ್ತಾವನಂತೆ. ಅಂತವನು ನಿನ್ನಂತ ಹಳ್ಳಿ ಮುದುವೆನ ಮದುವೆ ಮಾಡ್ಕೋತಾನ? ಎಲ್ಲ ಕನಸು ನೋಡು, ಅವನ ಆಸೆ ಬಿಟ್ಬಿಡು, ನಮ್ಮ ಯೋಗ್ಯತೆಗೆ ತಕ್ಕಂಥವನ್ನ ಮದುವೆ ಮಾಡ್ಕೋ. ನನ್ ಕರ್ಮ ನಿಮ್ ಬುದ್ಧಿ ಹೇಳೋದು, ನಾಯಿ ಬಾಲ ನೆಟ್ಟಿಗ್ ಮಾಡೋದು ಎಲ್ಡು ಒಂದೇಯ. ಏನಕ್ಕ ಏನೋ ಮಾತಾಡ್ಬೇಕು ಅಂತೇಳಿ ಸುಮ್ನೆ ಕುಂತಿದ್ಯಾ? ಏನಿಲ್ಲ, ಬೆಂಗ್ಳೂರ್ಗ್ ಹೋಗ್ಬಿಟ್ಟು ಬರೋಣ, ಬತ್ತೀಯಾ? ಅಯ್ಯಪ್ಪ ನಾ ಬರಕಿಲ್ಲ, ಅದು ಬೋ ದೊಡ್ಡಪಟ್ಟಣಂತೆ, ಆಮೇಕಲ್ಲೆಲ್ಲ ತಪ್ಪಿಸ್ಕೊಂಡ್ಬಿಟ್ರೆ ಪೊಲೀಸರು ಒದ್ದಾಡ್ಕೋತಾರಂತೆ. ಹಂಗಂತೀಯ? ಮತ್ತೇನ್ಲ ಮಾಡೋದು, ನಾವ್ಯಾಕೆ ಬೆಂಗ್ಳೂರ್ಗ್ ಹೋಗ್ಬೇಕು? ಇನ್ಯಾತಕ್ಕೆ ಸುಮ್ಕಿದ್ ನನ್ ಮನಸ್ನ ಪ್ರೀತಿ ಮದುವೆ ಅಂತ ಆಸೆ ಹುಟ್ಟಿಸ್ಬಿಟ್ಟು ಅಲ್ಗೋ ಕುಂತವನಲ್ಲ ಆಗರಸ್ತ, ಅವ್ನ್ ಚುಟ್ಟಿಟ್ಕೊಂಡು ಹೇಳ್ಕೊಂಡ್ ಬರಕ್ಕೆ. ನೀ ಎಳ್ಕೊಂಡ್ ಬಂದಂಗೆ ಅವ್ನ್ ಬಂದಂಗೆಯ. ಯಾಕ್ಲ? ಅವನೀಗ ಮುರ್ಕುಲ್ ಸೈಕಲ್ಲು ತಗಡಿನ ಡಬ್ಬ ಇಟ್ಕೊಂಡು ಓಡಾಡೋ ಪುಟ್ಟ ಅಲ್ಲಕೋ, ಸೂಟು ಬೂಟು ಹಾಕೊಂಡು ಕಾರಲ್ಲಿ ಓಡಾಡೋ ರಾಜ್ಕುಮಾರ. ಅವನು ನಿನ್ನಂತ ಹಳ್ಳಿ ಗುಗ್ಗುನ ಮದುವೆ ಆಗ್ತಾನ? ಸುಮ್ನೆ ಮರ್ತ್ಬಿಟ್ಟು ನಿನ್ ಕೆಲ್ಸ ನೋಡೋಗು. ಅಯ್ಯೋ ಶಿವನೇ, ತಾತ ಯಾಕ್ ಪುಟ್ಟಿ, ಏನಾಯ್ತು? ಬಾರವಾ. ಪುಟ್ಟ ಬೇಕು ತಾತ, ನಾನು ಅವ್ನು ನೋಡ್ಬೇಕು. ನಮ್ ಪುಟ್ಟನ್ ನೋಡ್ಬೇಕಾ? ಇದೇನಪ್ಪ ಆಶ್ಚರ್ಯ, ಅವನಿಲ್ಲಿರೋ ತನಕ ನೀನು ಅವನು ಒಳ್ಳೆ ಅಂದಿನಾಯ್ ತರ ಕಚ್ಚಾಡ್ತಿದ್ರಿ, ಅದೇನಿವಾಗ ದಿಢೀರಂತ ಪ್ರೀತಿ ಉಕ್ ಬಂದೈತೆ? ದಿಢೀರಂತೇನಲ್ಲ, ಬೋ ತಿಂತಿದ್ಲು, ನನಗೆ ಅವನ ಮೇಲೆ ಪ್ರೀತಿ ಐತೆ. ಅವನು ನನ್ನೇ ಮದ್ವೆ ಆಗ್ತೀನಿ ಅಂತ ಭಾಷೆ ಕೊಟ್ಟವನೆ. ಓಹೋ ಹಿಂಗ ಸಮಾಚಾರ, ಮತ್ತೆ ಯಾಕೆ ಕಳ್ತಿದ್ದಿ? ನಮ್ಮವ್ವ ಹೇಳ್ತಾಳೆ ಅವನಿಗ ಸಾವುಕಾರನ್ ಮಗ ನೀನಂತ ಹಳ್ಳಿ ಮುಕ್ಕಿನ ಎಲ್ ಮದ್ವೆ ಆಗ್ತಾನೆ, ಅವನ ಮರ್ತು ಬಿಡು ಅಂತ. ಅಯ್ಯೋ ಪೆದ್ದಿ, ನಿಮ್ಮವ್ವ ಹೇಳ್ಬಿಟ್ಲು, ನೀನ್ ನಂಬಿಟ್ಟೆ. ನನ್ ಮೊಮ್ಮಗ ಮಾತು ಕೊಟ್ಟ ಅಂದ್ರೆ ಮುಗಿದೋಯ್ತು, ನೀನೇನು ಎದುರ್ಕೋಬೇಡ, ಅವನ್ ಖಂಡಿತ ಬಂದೇ ಬರ್ತಾನೆ. ಬಂದು ನಿನ್ ಮದುವೆ ಮಾಡಿಕೊಂಡು ನಿನ್ನ ಕಾರ್ನಾಗೆ ಸೈ ಅಂತ ಕರ್ಕೊಂಡು ಹೊಂಟೋಯ್ತಿರ್ತಾನೆ. ನಿಜವಾಗ್ಲು ನಿನ್ನಾಣಗೂ ದಿಟ, ಅವನು ನನ್ ಮೊಮ್ಮಗ ಕಣವೋ, ನನ್ ಮೊಮ್ಮಗ. ಏನಮ್ಮ ಮಾಡ್ತಾ ಇದೀಯ? ಏನಿಲ್ಲಪ್ಪ. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತಲ್ಲಮ್ಮ. ನನ್ನ ಹತ್ರನ? ಏನಪ್ಪ ವಿಷಯ? ಮರೇ ನಿನಗೆ ಪುಟ್ಟು ಬಗ್ಗೆ ಏನನ್ಸತ್ತೆ? ಪುಟ್ಟ ಅವಿದ್ಯಾವಂತ ಆದ್ರೂ ಒಳ್ಳೆ ಮನುಷ್ಯ ಅನ್ಸತ್ತೆ. ಪರವಾಗಿಲ್ವೇ, ಪುಟ್ಟನ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀಯ. ಈ ಸಂಜೇಸ ಮಂಜೇಸರ ತರ ಕೆಟ್ಟ ಚಾಳಿ ಆಗಲಿ ದುರಭ್ಯಾಸಗಳಾಗ್ಲಿ ಯಾವುದೂ ಇಲ್ಲ. ಆಮೇಲಾಗಿ ನಿಮ್ಮ ಅತ್ತೆ ಮಾವಿಗೆ ಪುಟ್ಟನ ಮೇಲೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ನಾನೇನಪ್ಪ ಮಾಡ್ಬೇಕು? ನೀನು ಅವನಿಗೆ ನಿನ್ನ ಮೇಲೆ ಪ್ರೀತಿ ಬರುವಾಗ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡ್ಕೋ. ಏನಪ್ಪ ನೀ ಹೇಳ್ತಿರೋದು? ಪುಟ್ಟನ್ನ
ನಾನ್ ಮದ್ವೆ ಆಗ್ಬೇಕಾ? ಅದ್ರಲ್ಲೇನಿದೆ ತಪ್ಪು ನೋಡಮ್ಮ? ಬಣ್ಣ ನೋಡ್ಬೇಡ, ಗುಣ ನೋಡು. ಜೊತೆಗೆ ಅವನಿಗೆ ಆಸ್ತಿನಲ್ಲಿ ಅರ್ಧ ಸಿಕ್ಕುತ್ತೆ, ನೀನು ಲೈಫ್ ನಲ್ಲಿ ಸೆಟ್ಲ್ ಆಗ್ಬೋದು. ತಳುಕು ಬಳಕೆಗೆಲ್ಲ ಮೋಸ ಹೋಗ್ಬೇಡಮ್ಮ. ಇದ್ರ ಮೇಲೆ ನಿನ್ನ ಇಷ್ಟ, ಏನಾದ್ರೂ ಮಾಡ್ಕೊ, ಬರ್ತೀನಿ. ಇದು ಯಾವ ಭಾಷೆ? ಇಂಗ್ಲಿಷ್. ಟಿವಿಲಿ ಕನ್ನಡ ಬರಕಿಲ್ವಾ? ಬತ್ತದ ಕಣೋ, ನೋಡಕ್ ಬೇಜಾರು. ಯಾಕೆ ನೀನ್ ಇಂಗ್ಲಿಷ್ ನೋನಾ? ಯಾಕಪ್ಪ? ಅಲ್ಲ, ಇಂಗ್ಲಿಷ್ ನೋರ್ ಬೇಜಾರಾಗಿ ಯಾವತ್ತೋ ಬಿಟ್ಬಿಟ್ಟು ಹೋಗ್ಬಿಟ್ರು. ನೀನಿನ ಬಿಟ್ಟಿಲ್ವೇ? ಸರಿಯಾಗಿ ಹೇಳ್ದೆ ಬಾಬಾ, ನಮ್ಮ ಅಪ್ಪಂಗೆ ಇಂಗ್ಲಿಷೇ ಬರಲ್ಲ, ಯಾವಾಗ್ಲೂ ಇಂಗ್ಲಿಷ್ ಪ್ರೋಗ್ರಾಮ್ ನೋಡ್ತಾರೆ. ನಿಮ್ಮ ಅಪ್ಪ ಬಾಪ್ನೆಲ್ಲ ನಮ್ ಜನ ಎಲ್ಲ ಹಂಗ ಆಗೋಗ್ಬಿಟ್ಟೆ, ನಾವು ಹಾಳಾಗೋಗಿರೋದು. ಒಂದ್ ನಿಮಿಷ, ಕನ್ನಡ ಪ್ರೋಗ್ರಾಮ್ ಹಾಕ್ ಬರ್ತೀನಿ. ಹಾಕು ಹಾಕು. ಅಶೋಕ್, ಈಗ ನೋಡು ಭವ, ಹೇಗಿದೆ ಪಿಕ್ಚರ್? ಮೈ ಬ್ರದರ್, ಐ ಸಿ. ಬಾಸ್, ಹೊರಗಡೆ ಕಾರ್ ರೆಡಿ ಆಗಿದೆ. ಹು ಆರ್ ಯು ಟು ಸ್ಟಾಪ್ ಮೈ ಬಾಸ್? ಹೌ ಡೇರ್ ಯು ಹಿಟ್ ಮೈ ಬ್ರದರ್? ತಡಿಯೋ ತಡಿಯೋ, ನನಗೆ ಯಾಕೆ ಹೊಡಿತೀಯಾ? ಆ ಅಯ್ಯ ನೋಡು ಏನ್ ಬಾರಿಸ್ತಾವನೆ. ನಿನಗೆ ಇವ್ರು ಗೊತ್ತ? ನಿನಗೆ? ನನಗೇನು, ಇಡೀ ಪ್ರಪಂಚಕ್ಕೆ ಗೊತ್ತು. ನಾನು ನನ್ ಪುಟ್ಟಲಕ್ಷ್ಮಿ ನಮ್ಮೂರು ಟೆಂಟ್ ಅಲ್ಲಿ ಬೇಕಾದ ಸಿನಿಮಾ ನೋಡ್ಬಿಟ್ಟಿದೀವಿ. ಪುಟ್ಟ, ಪುಟ್ಟಲಕ್ಷ್ಮಿ ಅಂದ್ರೆ ನಮ್ ಡವ್ವು. ಅದು ಒದೆ ಅಂದ್ರೆ ಗೊತ್ತಾಗ್ಲಿಲ್ಲ. ಓ, ಏನಿವತ್ತು ಎಲ್ಲ ಕನ್ನಡ ಸಿನಿಮಾ ನೋಡ್ತಾ ಇದೀರಿ? ಎಲ್ಲ ನಿನ್ ಮಗನ್ ಪ್ರಭಾವ ಬಾವ. ನನ್ ಮಗ ಕ್ಯಾಕರ್ ಸುಗಿದು ಕನ್ನಡ ಪಿಕ್ಚರ್ ಹಾಕೊಂಡವ್ನೆ. ಎಷ್ಟಾದ್ರೂ ನನ್ ಮಗ ಅಲ್ವಾ, ನಂದೇ ಬುದ್ಧಿ ಅವನ್ಗೆ. ಅಪ್ಪಯ್ಯ ನೀನು ಬಾ ಕುಂತ್ಕೋ. ನನಗ್ ಸಿನಿಮಾ ನೋಡಕ್ ಟೈಮ್ ಇಲ್ಲಪ್ಪ. ಇಲ್ಲಿ ಇಲ್ಲಿ ಬಲ್ಲಿ ಬಲ್ಲಿ ಬಲ್ಲಿ. ನಿನ್ಗೋಸ್ಕರ ಹೊಸ ಬಟ್ಟೆ ತಗೊಂಬಂದಿದೀನಿ, ಇದೆಲ್ಲ ಹಾಕೊಂಡು ರೆಡಿ ಆಗು, ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀನಿ. ಹೊಸ ಬಟ್ಟೆನಾ? ಇದ್ರಲ್ಲಿ ಪಂಚೆ ಶರ್ಟು ಚಡ್ಡಿ ಟೌಲ್ ಎಲ್ಲ ಆಯ್ತು. ಅದೆಲ್ಲ ಇಲ್ಲಿಗೆ ಸರಿ ಹೋಗೋದಿಲ್ಲ ಪುಟ್ಟ. ಈಗ ನೀನು ಕೋಟ್ಯಾಧೀಶ್ವರ ಡಾಕ್ಟರ್ ಪ್ರಸಾದ್ ಮಗ, ಚುಮ್ ಅಂತಿರ್ಬೇಕು. ಹೋಗಿ ರೆಡಿ ಆಗ, ನಾನು ಬೇಗ ರೆಡಿ ಆಗ್ಬಿಡ್ತೀನಿ. ಹಾಕೊಂಡ್ ಬಾ. ಆಯ್ತು ಕಣವ. ಅಹ, ಹೊಸ ಬಟ್ಟೆಯಂತಿ. ಹೋಗ್ ಬೇಗ ನೀನು. ಏನಪ್ಪ ನೀನು? ಹೋಗಪ್ಪ, ಹೋಗಿ ಅವನಿಗೆ ಬಟ್ಟೆ ಹಾಕಿಸಿ ಬೇಗ ಕರ್ಕೊಂಡು ಹೋಗು. ಇದೇನ್ ಮಾಡುದು? ಅವಳೇ ಸರಿ. ಲೇ ಹುಡುಗಿ, ರುಕು, ಇದನ್ನ ಅದು ಹೆಂಗ ಹಾಕೋದು ಗೊತ್ತಾಯ್ತಲ್ಲ. ಲೋಪರು ಅಂದ್ರೆ ತುಂಬಾ ಚೆನ್ನಾಗಿದ್ಯಾ ಅಂತ. ಹಂಗ ಇದನ್ನ ಹಾಕು. ಹಸಿಗೆ ಮೂಗ್ದಾರ ಹಾಕ್ದಂಗ ಆಗೋಬಿಡ್ತು. ಹಾಕು ಹಾಕು. ಕಮಾನ್ ಬಾವ. ಬಂದೆ. ಅಯ್ಯಪ್ಪ ಮೆಲ್ಲಿಗೆ ಬಾವ. ಬೂಟು ದೊಡ್ಡದು, ಅದ್ ಹೆಂಗ್ ಇಳಿಯೋದು, ಅದ್ ಹೆಂಗ್ ಮಡಗೋದು? ಅಯ್ಯಪ್ಪ ಈಗ ಬಿಡು. ಮಾವ ಹೆಂಗಿದ್ದೀನಿ? ಹೇಳಕ್ಕಾಗಲ್ಲ ಬಿಡು. ಪುಟ್ಟ, ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಬಾ ಫ್ಯಾಕ್ಟ್ರಿಗೆ ಹೋಗೋಣ. ಬಾ ಕಳ್ಮಾವ. ಟಾಟು ಟಾಟಾ. ಓ ಬಲೆ ಜೋರ ಬಾ. ಮೆಲ್ಲಿಗೆ ಬಲೆ ಜೋರಾಗೈತೆ. ಬಾ 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 ಬಾ. ಅಪ್ಪಯ್ಯ ಫ್ಯಾಕ್ಟ್ರಿ ಕರ್ಕೊಂಡು ಹೋಯ್ತಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇದು ಚೆನ್ನಾಗೈತೆ. ಚೆನ್ನಾಗಿದೆ ತಾನೆ? ಅಪ್ಪಯ್ಯ ಈ ಕುರ್ಚಿ ಮ್ಯಾಗೆ ತಮ್ಮಯ್ಯ ಮಹಾರಾಜ ಕಂಡಂಗೆ ಕಾಣ್ತಾವನೆ. ಆ ಕುರ್ಚಿಲಿ ಯಾರು ಕೂತರು ಮಹಾರಾಜರಾಗೆ ಕಾಣಿಸ್ತಾರೆ.
ನೀನ್ ಕೂತ್ಕೊಂಡ್ರು ಹಾಗೆ ಕಾಣಿಸ್ತೀಯ. ಕೂತ್ಕೋಬೇಕಾ? ಹೇಳ ಹೇಳ ಹೇಳ, ಕೂತ್ಕೋತಾನಂತ ಹೇಳ ಹೇಳ, ಕೂತ್ಕೊಳ್ಳಿ ನಿಮ್ಮ ಅಣ್ಣ ಹೇಳ. ಯಾಕ್ರಪ್ಪ ನಾನು ಇಲ್ಲೇ ಇದ್ದೀನಿ? ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಒಂದೇ ಅವನು ಈ ಮನೇಲಿ ಇರ್ಬೇಕು, ಇಲ್ಲ ನಾವಿರ್ಬೇಕು. ಯಾಕೆ? ಮೂರ್ ಜನನು ಇದ್ರೆ ಜಾಗ ಸಾಕಾಗಲ್ವಾ? ಜಾಗಕ್ಕೇನು, ಆರಡಿ ಮೂರಡಿ ಇದ್ರೂ ಸಾಕಾಗುತ್ತೆ. ಕೊನೆಗೆ ಮನುಷ್ಯನಿಗೆ ಬೇಕಾಗಿರೋದು ಅಷ್ಟೇ ಕಂಡ್ರು, ಅದಕ್ಕೆ ಯಾಕೆ ಇಷ್ಟೊಂದು ರಂಪ ರಾಮಾಯಣ ಮಾಡ್ತಾ ಇದ್ದೀರಾ? ಅವನೇನು ನಿಮ್ಮ ಅಣ್ಣ ಬಟ್ಟೆ ಕಿತ್ಕೊಂಡಿದ್ದಾನ? ಇಲ್ಲ, ಆಸ್ತಿ ಕಿತ್ಕೊಂಡಿದ್ದಾನೆ. ಅದೇನ್ ನಿಮ್ ಸ್ವಂತದಲ್ವಲ್ಲ, ಅವರಪ್ಪ ಸಂಪಾದನೆ ಮಾಡಿದ್ದು ಕಂಡ್ರು. ಹಾಗಂತ ದಾರಿಲಿ ಹೋಗೋರ್ನೆಲ್ಲ ಕರ್ ದಾನ ಮಾಡಿದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕಾ? ಲೇ ಮಂಜೇಶ, ಅವನ್ ಬೀದಿಗೆ ಹೋಗೋ ದಾಸಯ್ಯ ಅಲ್ವೋ, ಅವ್ರ ಸ್ವಂತ ಮಗ, ಈ ಮನೆಗ್ ದೊಡ್ಡವನು, ನಿಮ್ಮಿಬ್ಬರಿಗೂ ಅಣ್ಣ ಕಂಡ್ರು. ಅವನ್ ಯಾವ ಸೀಮೆ ಅಣ್ಣ, ಮದ್ವೆಗ್ ಮುಂಚೆ ಕದ್ ಬಸರಾದವಳು ಹುಟ್ಟಿರೋ ಸೂಳೆ ಮಗ. ಏನಂದೆ ಅಮ್ಮ? ಮುಚ್ಚ ಬಾಯ್. ಪ್ರೀತಿಗೂ ಆದರಕ್ಕೂ ವ್ಯತ್ಯಾಸ ಏನು ಅಂತ ನಿಮ್ಗೇನೋ ಗೊತ್ತು? ಅವ್ರ ಅಮ್ಮನ ಮೇಲೆ ನನ್ನ ಗಂಡ ಇಟ್ಟಿರೋ ಪ್ರೀತಿ ಎಂಥದ್ದು ಅಂತ ನನಗ್ ಗೊತ್ತು ಕಂಡ್ರು, ನನಗ್ ಗೊತ್ತು. ಇದೇ ಕೊನೆ ಮಾತು, ಇನ್ನೊಂದ್ಸಲ ಯಾರಾದ್ರೂ ಇಂಥ ಮಾತು ಮಾತಾಡಿದ್ರಿ ಅಂದ್ರೆ ನೀವು ನನ್ನ ಮಕ್ಕಳು ಅಲ್ಲ, ನಾನ್ ನಿಮ್ಮ ತಾಯಿನೂ ಅಲ್ಲ. ಹೌದು ಕಂಡ್ರು. ಮಂಜು, ನಮ್ಮ ಅಮ್ಮಂಗ್ ಸೌತಿ ಮಗ ಅವನೋ ನಾವೋ? ನನಗೂ ಅದೇ ಅನುಮಾನ. ಅಲ್ಲ, ಪ್ರಪಂಚದಲ್ಲಿ ತನ್ನ ಮಕ್ಕಳಿಗೋಸ್ಕರ ಸೌತಿ ಮಕ್ಕಳನ್ನ ಬೈಯೋದನ್ ಕೇಳಿದೀನಿ, ಹೊಡೆಯೋದನ್ ಕಂಡಿದ್ದೀನಿ. ನಮ್ಮನೇಲಿ ಎಲ್ಲ ಉಲ್ಟಾ ಪಲ್ಟ. ಅವನೇನೋ ಹುಟ್ಟಿಸ್ದ, ಕರ್ಕೊಂಡು ಬಂದ. ಆದ್ರೆ ಅಮ್ಮಂಗ್ ಬುದ್ಧಿ ಬೇಡವಾ? ಅಷ್ಟೋ ಇಷ್ಟೋ ಕೊಟ್ಟು ಕೈ ತೊಳ್ಕೊ ಅಂತ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ಪ್ರೀತಿ ಪ್ರೇಮ ಅಂತ ನಮ್ಗೆ ಉಪದೇಶ ಮಾಡ್ತಿದ್ದಾಳೆ. ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಯಾರು ಅಪ್ಪ ಅಮ್ಮಂದ್ರು ನಂಬಲೇಬಾರ್ದು. ಈಗ ಏನ್ ಮಾಡೋಣ ಅಂತೀಯ? ಅದಕ್ ನಾನ್ ಹೇಳ್ತೇನೆ, ಗಲಾಟೆ ಮಾಡಿದಷ್ಟು ಕೆಟ್ಟವರಾಗ್ತೀರಾ. ಮೌನವಾಗಿ ಇದ್ಕೊಂಡೆ ಅವನ್ ಗಂಟು ಮುಟ್ಟೆ ಕಟ್ಟಿಸ್ಬೇಕು. ಅದಕ್ ನಾವೇನ್ ಮಾಡ್ಬೇಕು ಆಮೇಲೆ ಹೇಳ್ತೀನಿ, ತಗೊಳ್ಳಿ. ಯಾಕಕ್ಕ ಓಡ್ಬಿಟ್ಟಿದ್ಯಾ? ನಿನ್ನೆ ನೋಡವ ಅಂತ. ಏನ್ ಸಮಾಚಾರ? ಏನಿಲ್ಲ ಕಣೋ, ಆ ಪುಟ್ಟಂಗೆ ನಿನ್ ಕೈಯಿಂದ ಒಂದ್ ಕಾಗ್ಜ ಬರ್ಸವ ಅಂತ ಬಾ. ನೀನ್ ಓಡ್ ಬಂದದ್ ನೋಡಿ ಊರಿಂದ ಪುಟ್ಟಣ್ಣನೇ ಬಂದೇನೋ ಅನ್ಕೊಂಡೆ. ಅವನೆಲ್ ಬತ್ತಾನೆ ಈಗ? ಅವನು ಕುಬೇರನ್ ಮೊಮ್ಮಗ. ನನ್ನಂತ ಬ್ಯಾವರ್ಸಿಗಳು ಸಾವಿರ ಜನ ಬೇಕಾದ್ರೂ ಸಿಗ್ತಾರೆ, ಕುಂತ್ಕೋ. ತಕ ಒಸಿ ತಿರುಗು. ಈಗ ಹೇಳು, ಬರಿ ಸರಿಯಾಗಿ ಹೋಗುದು ಬರಿ. ಈ ಕಾಗ್ಜ ಕಂಡು ಕೂಡ್ಲೆ ನೀ ಬರ್ಲಿಲ್ಲ ಅಂದ್ರೆ ನಿನ್ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಹೇಳ್ಕ ಬರ್ತೀನಿ ಅಂತ. ಸರಿಯಾಗಿತ್ತು ನನ್ ಮನಸ್ಸನ್ನ ಪ್ರೀತಿ ಮಾಡ್ತೀನಿ ಅಂತ. ಓಲ್ಡನ್, ಏನ್ ಎಕ್ಸ್ಪ್ರೆಸ್ ಗಾಡಿ ತರ ಹೋದ್ರೆ ನಾನು ಹೆಂಗ್ ಬರೆಯೋದು? ಒಸಿ ನಿಧಾನ್ ಕೇಳು, ಹೇಳು ಮತ್ತೆ. ಸುಮ್ಕಿತ್ ನನ್ ಮನಸ್ಸನ್ನ ಪ್ರೀತಿ ಮಾಡಿ ಮಾತ್ ಕೊಟ್ಟು ಮಂಗನಂಗಲ್ ಕೂತಿದ್ಯಲ್ಲ, ಇದ್ ನ್ಯಾಯವಾ ಧರ್ಮವಾ ಅಂತ ಬರೆಯೋ. ಯಾವ ನನ್ ಸೌತಿ ಮೋಡಿ ಮಾಡಿ ಹೋಗಲ್ ಕೂರ್ಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಬರೆಯೋ. ಸಾವಿತ್ರಿ, ಇನ್ನು ಸ್ವಲ್ಪ ಸಾಂಬಾರ್ ಹಾಕೋ. ಅಯ್ಯೋ ಸಾಕು ರೀ, ಚೆನ್ನಾಗ್ ಮಾಡಿದ್ಯಾ. ಬಂದ್ರೋ ಬಂದ್ರೋ ಬಂದ್ರೋ, ಎಲ್ರೋ ಹೋಗಿದ್ರಿ, ನಿಮ್ಗೋಸ್ಕರ ಕಾದು ಕಾದು ಸುಸ್ತಾಗಿ ಈಗ ತಾನೇ ಕೂತ್ಕೊಂಡು. ಎಲ್ಲಿ ಕರ್ಕೊಂಡು ಹೋಗಿದ್ಯಮ್ಮ? ಅವಳು ಕರ್ಕೊಂಡು ಹೋಗಿರ್ಲಿಲ್ಲ, ಪಟ್ಟ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ ನಾನೇ ಕರ್ಕೊಂಡು ಹೋಗಿದ್ದೆ. ಅಯ್ಯೋ ಅಣ್ಣ, ನೀನ್ ಅವಳಿಗೆ ಯಾಕೆ ಕರ್ಕೊಂಡು ಹೋದೆ? ನನ್ಗೊಂದ್ ಮಾತು ಹೇಳಿದಿದ್ರೆ ನಾನು ನಿನ್ನ ನಂದಿ ಬೆಟ್ಟಕ್ಕೋ ಬನ್ನೇರ್ಘಟ್ಟಕ್ಕೋ ಕರ್ಕೊಂಡು ಹೋಗ್ತಿದ್ನ? ಯಾಕೆಲ್ಲ ಹಾಗೆ ನೋಡ್ತಿದ್ದೀರಾ? ನಮ್ ಜೊತೆಲೆ ಇನ್ನೊಬ್ಬ ಹುಟ್ಟಿದ್ರೆ ನಾವು ಅವನ್ನ ಅಣ್ಣನೋ ತಮ್ಮನೋ ಅಂತ ಕರಿತಿರ್ಲಿಲ್ವಾ? ಹಾಗೆ ಇವನು ನಮ್ ಜೊತೆ ನಮ್ಮ ಅಮ್ಮನ ಹೋಟೆಲ್ ಹುಟ್ಟ ಅಂತ ಅನ್ಕೋತೀವಿ. ಹೌದು, ಈ ಮಾತನ್ನ ಕೇಳಿ ಆನಂದ ಆಗೋಯ್ತು.
ಹುಟ್ಟಾಗಿಂದ ನನ್ನ ತಬ್ಲಿ. ನಮ್ ತಾತನ ಬಿಟ್ರೆ ನಂಗೆ ಬೇರೆ ಯಾರು ಗೊತ್ತಿಲ್ಲ. ಈಗ ನೋಡಿ ಅಪ್ಪ ಅವ್ವ ತಮ್ಮಂದಿರು, ಆಹಾ ನಾನೇ ಅದೃಷ್ಟವಂತ, ನಾನೇ ಅದೃಷ್ಟವಂತ. ಈ ಖುಷಿಲಿ ಚೆನ್ನಾಗಿ ಉಂಡ್ಬಿಡ್ತೀನಿ. ಕಳ್ರು ಇಳಿರ ಕೆಳಗೆ ಚಾಕು. ಏನ್ರ ನೋಡ್ತಾ ಇದ್ದೀರಾ? ನಿಮ್ಮ ಹತ್ರ ಏನಿದೆ ತೆಗಿರೋ. ಎತ್ತೋ ಎತ್ತೋ ತೆಗಿಯೋ. ನಾನು ನೋಡ್ಬಿಟ್ಟ ಅಯ್ಯೋ ನನ್ನ ಹತ್ರ ಏನೈತೆ ಇತ್ತಕ್ಕೆ? ಅರ್ಧ ಸೇದಿರೋ ಸಿಗರೇಟ್ ಐತೆ, ಶರ್ಟ್ ಹಾಕಿದೀನಿ, ಪ್ಯಾಂಟ್ ಹಾಕಿದೀನಿ, ಬೂಟ್ ಹಾಕಿದೀನಿ, ಅದ್ ನಮ್ಮ ಅಪ್ಪಯ್ಯ ಕೊಡಿಸಿದ್ದು, ಒಳಗಡೆ ಕಾಚ ಹಾಕಿದೀನಿ, ಅದನ್ನು ಕೊಟ್ಬಿಡಂದ್ರೆ ಗೊಮ್ಟೇಶ್ವರ ಆಗ್ಬಿಡ್ತೀನಿ. ತಡೆಯೋ ಶಾನೆ ಚೂಪಾಗೈತೆ ಬಿಸಾಕ್. ಏನ್ ಕೇಳ್ದೆ? ಮದ್ದು ತೆಗೆಯಲ. ನನ್ ಮಕ್ಕಳ ನೀರ ಒದೆ ತಿಂತೀರಾ? ನಿಮ್ಗೆ ಏನ್ ಹೋಗ್ತಿರೋ? ಹೊಡೀರ ಹೊಡೀರ. ಈ ಪುಟ್ಟು ನೀನ್ ಪುಟ್ಕೋಸಿ ಅನ್ಕೊಂಡ್ಬಿಟ್ಟಿದ್ರಾ? ರಾಗಿ ಮುದ್ದೆ ತಿಂದಿರೋ ದೇಹ ಅಮ್ಮಿಲೇನಾಯ್ತಪ್ಪ? ತಮ್ದಿರ್ಗೆ ವಾಚು ಚೈನ್ ಉಂಗ್ರ ಎಲ್ಲ ಕಳ್ಸ್ಕೊಡಿ ಅಂದ್ರು, ಇವ್ರು ಕಳ್ಸಿ ಕೊಟ್ಬಿಟ್ರು, ನನಗ್ ಕೊಡಿ ಅಂದ್ರು. ನನ್ನ ಹತ್ರ ಏನೈತೆ ಕೊಡಕ್ಕೆ? ಇರ್ರಪ್ಪ ಕೊಡ್ತೀನಿ ಅನ್ಬಿಟ್ಟು ಸುರು ಹಚ್ಕೊಂಡೆ, ಕೊಟ್ಟೆ ಕೊಟ್ಟೆ. ಅವ್ರ ಮಗ ಉಳ್ಳಿ ಬಸನ ಹನುಮಂತ್ರ ಆದಂಗ ಹೋಯ್ತು. ನಿನ್ಗೇನ್ ಆಗ್ಲಿಲ್ಲ ತಾನೆ? ಆಗದ ನಂಗೊ ನಾಕ್ ಗೂಸ ಬಿತ್ತು. ಏನ್ರೋ ಯಾರೋ ಗೂಂಡಗಳ ಜೊತೆ ಹೊಡೆದಾಡಿದ್ರಂತೆ. ಹೌದಮ್ಮ, ಇವತ್ತು ಅಣ್ಣ ಇಲ್ಲದೆ ಇದ್ರೆ ನಮ್ಮನ್ನೊಂದು ಗತಿ ಕಾಣಿಸ್ಬಿಟ್ಟಿರೋರು. ಅಲ್ವೋ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದು. ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋದಮ್ಮ? ಸುಮ್ನೆ ಯಾಕೆ ತಲೆ ಬಿಸಿ ಅಂತ ಸುಮ್ನೆ ಬಂದ್ಬಿಟ್ವಿ ಅಲ್ಲೇನಣ್ಣ? ಹೂನಪ್ಪ ವಾಚು ಚೈನ್ ಉಂಗ್ರ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರಲ್ಲ, ನಿಮ್ ಕೈ ಯಾವಾಗ ಕೊಟ್ರು? ಅದು ಅದು ಅಣ್ಣ, ನೀನು ಆ ಕಡೆ ಅವ್ರ ಜೊತೆ ಹೊಡೆದಾಡ್ತಿದ್ಯಲ್ಲ, ಆಗ ಮಿಕ್ಕಿದವ್ರು ಈ ಕಡೆಯಿಂದ ಬಂದು ಕೊಟ್ಬಿಟ್ರು. ಅಲ್ವೇನೋ? ಹೌದೌದು, ಆವಾಗ್ಲೇ ನಮ್ಗೆ ಅವ್ರು ಕೊಟ್ಟಿದ್ದು. ಪ್ರಸಾದ್ ಎಂಟರ್ಪ್ರೈಸಸ್, ಪ್ರಸಾದ್ ಅಂಡ್ ಕಂಪನಿ, ಸಾವಿತ್ರಿ ಪ್ರಸಾದ್, ಫುಟ್ ನರ್ಸ. ಪುಟ್ಲಕ್ಷ್ಮಿ ಪುಟ್ಟನಿಗೆ ಪುಟ್ಟಲಕ್ಷ್ಮಿ ಮಾಡುವ ನಮಸ್ಕಾರಗಳು. ನೀನು ಪಟ್ಟಣಕ್ಕೆ ಹೋಗಿ ಇಷ್ಟು ದಿನವಾದರೂ ಒಂದು ಕಾಗದ ಇಲ್ಲ, ಸುದ್ದಿ ಇಲ್ಲ, ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಸದ್ದೇ ಇಲ್ದಂಗೆ ಹೋಗಿ ಕುಂತ್ಬಿಟ್ಟಿದೆಯಲ್ಲ, ಇದು ನಿಂಗೆ ನ್ಯಾಯವಾ? ನಮ್ಮದವ್ರಿಗೆ ಮೋಸ ಮಾಡಿದ್ರೆ ನಿಂಗೆ ದೇವರು ಒಳ್ಳೇದು ಮಾಡೋಕ್ಕಿಲ್ಲ. ಬೇಗನೆ ಬಂದು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾನೇ ಗಂಟು ಮುಟ್ಟೆ ಕಟ್ಕೊಂಡು ನೀನು ಇರತ್ತವನ್ನೇ ಬಂದುಬಿಡ್ತೀನಿ. ಯಾವುದಕ್ಕೂ ಬಿರ್ರನ್ ಬಾ ಅಥವಾ ಒಂದು ಕಾಗದನಾದರೂ ಬರೀ, ನಿನ್ನ ದಾರಿ ಕಾಯ್ತಿರೋ ಪುಟ್ಟ ಲಕ್ಷ್ಮಿ. ಅಂದರೆ ನನ್ನ ಮಗಳ ಪ್ರಯತ್ನ ಎಲ್ಲ ವ್ಯರ್ಥ ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅವನು ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಲೇಬೇಕು. ಸಿದ್ದಪ್ಪ ಸ್ವಾಮಿ ಬನ್ನಿ ಪಾವ. ತೋಳಿ ಮೇಡಮ್, ಏನ್ ಕೊಡಿ ಮೇಡಮ್? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡಿ. ಗೋಬಿ ಮಚೂರಿ, ಪನ್ನೀರ್ ಪಕೋಡ, ಆನಿಯನ್ ಪಕೋಡ ಇದೆ ಸರ್. ಕಳ್ಳು ಬೋಟಿ ಸಿಗ್ತದ? ಇದರಲ್ಲಿ ಇದೆ ನೋಡಿ. ಟು ವೆಜಿಟೇಬಲ್ ನೂಡಲ್ಸ್. ಓಕೆ ಮೇಡಮ್. ಏನದು? ಬರತ್ತೆ ನೋಡು. ಅದ್ ಸರಿ, ನೀನ್ ನಾನು ಕೂಟ್ರ ಕಲ್ಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟಲ್ಲ, ಮನೇಲಿ ಉಂಡ್ಲಿಲ್ವಾ? ಮನೇಲೆಲ್ಲ ಮಾಮೂಲು. ಫಸ್ಟ್ ಟೈಮ್ ನನ್ನ ಜೊತೆ ನಮ್ಮ ಭಾವ ಬಂದಿರುವಾಗ ಪ್ರೀತಿಯಿಂದ ತಿಂಡಿ ಕೊಡಿಸ್ತಿರಕ್ಕಾಗತ್ತಾ? ಓ ಸರಿ ಸರಿ ಸರಿ, ಪ್ರೀತಿಯಿಂದ ಕೊಡಿಸು ಕೊಡಿಸು. ಬೇಜಾರಾಗೋಬಿಟ್ಟೈತಿ. ತಗೋಬವ. ಇನ್ನೇನು ಕೊಡ್ಲಿ? ಓಕೆ ಮೇಡಮ್. ಮಣ್ಣುಳ ಬೇಯಿಸ್ಕೊಂಡ್ಬಿಟ್ಟವನೆ ಮಿತ್ತಿಗೆ ಸುಮ್ಮನಿರು. ಮಣ್ಣುಳ ಬೇಯಿಸ್ಕೊಂಡ್ಬಿಟ್ಟವನೆ. ಇದು ಮಣ್ಣುಳ ಅಲ್ಲ ಬಾವಾ, ಚೈನೀಸ್ ಫುಡ್. ಇದನ್ನ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ.
ಬೇಡ ಬೇಡ, ನನಗೆ ಇವೆಲ್ಲ ಒಗ್ಗಲ್ಲ. ನಮ್ಮವನ್ ಹೇಳಿದ್ರೆ ಇಟ್ಟು ಬಸ್ಸಾರು ಮಾಡ್ಕೊಟ್ಟಿರೋಳು, ನೀನೆ ತಿನ್ಕೊ. ಹೋಗಿ ಹೋಗಿ, ನಿನ್ನ ಕರ್ಕೊಂಬಂದಲ್ಲ, ಎಲ್ರ ಎದ್ರಿಗೂ ನನ್ನ ಮಾರ ತೆಗಿತೀಯ. ಬೇಡ, ನೀನೆ ತಿನ್ಕೊ. ಕೊಡು. ಕಾಲೇಜ್ ಹೋಗ್ತೀವಿ ಅಂತ ಬಂದು ಕೈ ಬಿಡ್ತಾವ್ರೆ. ಅಲ್ಲಿ ಯಾಕೆ ಹೋಗಿದ್ದೆ? ಅವಯ್ಯಾವ ಅಮ್ಮನ್ ತಬ್ಬಗಾಗ್ಬಿಟ್ಟವ್ರೆ. ಶಿವಪ್ಪ, ಗೊತ್ತಿಲ್ದೇ ಇರೋ ವಿದ್ಯಾ ಕಲಿತಾ ಇದೀನಿ, ಯಾವ ತೊಂದರೆ ಇಲ್ದಂಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ನೋಡು, ಇದು ಬ್ರೇಕು, ಇದು ಎಕ್ಸಲೇಟರ್. ಇದು ಸ್ವಲ್ಪ ಕೊಟ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಗೊತ್ತಾಯ್ತಾ? ಅಯ್ಯೋ ಮಂಕೆ, ನಾನು ಸೈಕಲ್ನ ಹೆಂಗೆಂಗೋ ಓಡಿಸ್ಬಿಟ್ಟಿದ್ದೀನಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಟ್ಟೆ. ಅದು ಕಾಲ್ನಲ್ಲಿ ಹೊಡಿಯೋದು, ಇದು ಕೈನಲ್ಲಿ ಹೊಡಿಯೋದು. ಈಗ ನೀನು ಹಿಂದೆ ಸರ್ಕೋ, ನಾನು ಓಡಿಸ್ತೀನಿ. ಅದೇನು ಓಡಿಸ್ತೀವೋ ನೋಡ್ತೀನಿ. ಆ ಕುತ್ಕೋ. ಶಿವನೇ ಶಂಭುಲಿಂಗ. ಅದ್ಯಾಕೆ ಅಷ್ಟೊಂದು ಎಕ್ಸಲೇಟ್ ಕೊಡ್ತಿದ್ಯಾ? ಮುಂದಕ್ಕೆ ಹೋಗು. ಯಾಕೋ ತೊಡೆ ಎಲ್ಲ ನಡುಗ್ತಾ ಐತೆ. ಹುಡ್ಲ ಹೋಗು. ಯಾಕೆ ಇನ್ನೂ ಎತ್ಕೋತಿದ್ಯಾ? ನಿದ್ದೆ ಬರಲಿಲ್ವಾ? ನಾನು ಊರಿಗೆ ಹೋಯ್ತೀನಿ. ಊರಿಗೆ? ಯಾಕಪ್ಪ, ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅನ್ಲಿಲ್ಲ, ನಾನು ನಮ್ಮ ತಾತನ್ ನೋಡ್ಬೇಕು ಅಷ್ಟೇ ತಾನೇ. ಮನೇಲಿ ಕಾರ್ ಇದೆ, ಡ್ರೈವರ್ ಇದ್ದಾನೆ, ನಿನ್ಗೆ ಯಾವಾಗ ಬೇಕೋ ಅವಾಗ ಕಾರ್ ತಗೊಂಡೋಗಿ ನೋಡ್ಕೊಂಬಾ. ಹಾಗಾದ್ರೆ ಇವಾಗಲೇ ಹೋಗ್ಲಾ? ಧಾರಾಳವಾಗಿ ಹೋಗು. ಹಾಗೆ ನಿಮ್ ತಾತ ಬರ್ತೀನಿ ಅಂದ್ರೆ ಜೊತೆ ಕರ್ಕೊಂಬಾ. ಹಂಗೆ ಪುಟ್ಟಿನ ಕರ್ಕೊಂಬಿಡ್ಲಾ. ಪುಟ್ಟಲಕ್ಷ್ಮಿ ಯಾರೋದು? ಅದೇ ಅವಳು. ಯಾರೋ? ಅದೇ ಅವಳು. ಓ, ಆ ಹುಡುಗಿನ ನೀನ್ ತುಂಬಾ ಪ್ರೀತಿಸ್ತಾ ಇದೀಯ? ಅವಳು ನನ್ನ ಪ್ರೀತಿ ಮಾಡ್ತಾವಳೆ. ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ? ನಾ ಅಜ್ಜಿ ಆಯ್ತು. ಹಾಗಿದ್ರೆ ನೀನ್ ತಡ ಮಾಡಬಾರ್ದು. ನಾಳೆನೆ ನೀನ್ ಅವಳನ್ನ ಕರ್ಕೊಂಬಾ. ನಿಮ್ಮ ಅಮ್ಮನೂ ಒಂದ್ಸಲ ನೋಡ್ಲಿ, ಆದಷ್ಟು ಬೇಗ ವಾಲ್ಗ ಓದಿಸ್ಬೇಡ. ಅಪ್ಪಯ್ಯೋ ಅಪ್ಪಯ್ಯೋ ಅಪ್ಪಯ್ಯೋ. ಯಾರೋ ಬಂದ್ರು ನೋಡು. ಏ, ನಮ್ ಪುಟ್ಟಣ್ಣ ಇದ್ದಂಗ ಅವ್ರೆ. ಅದು ಪುಟ್ಟಣ್ಣ ಅಲ್ವಾ? ಏ, ಪುಟ್ಟಣ್ಣ ಇದ್ದಂಗ ಅವನೇ. ಬಾರೋ. ಹೌದಲ್ವಾ? ಪುಟ್ಟಣ್ಣ ಚೆನ್ನಾಗಿದೆ. ಏ ಮೂದೇವಿ, ಅಷ್ಟು ಗೊತ್ತಾಗಕ್ಕಿಲ್ವಾ? ಒಳ್ಳೆ ಮಹಾರಾಜ ಇದ್ದಂಗ ಅವನೇ. ಮಹಾರಾಜನೋ ಮಂತ್ರಿನೋ? ಮತ್ತು ಇದನ್ ತಗೊಳ್ಳಿ, ಹೇಳ್ಕೊಡು. ಪುಟ್ಟಣ್ಣ ಕೊಡಲಿ. ನಮ್ ತಾತ ನೋಡ್ಕೊಂಬತ್ತೀನಿ. ಯಾರೇ ಯಾವ ಮನೇಲಿ? ಯಾರು? ನಿಮ್ ತಾತ. ಎಲ್ಲಯ್ಯ ನಿನ್ ಮೊಮ್ಮಗ? ಯಾಕ ಸ್ವಾಮಿ? ಅಲ್ಕಾ ನನ್ನ ಮಗ, ದೇವರ್ಸಿ ನನ್ನ ಮಗ. ಪಟ್ಟದಿಂದ ನಮ್ಮ ಹುಡುಗಿನ ಎತ್ತಾಕೊಂಬಿಟ್ಟವನೆ, ಸಿಕ್ಕಿದ್ರೆ ಅವನ ಕಾಲನ ಮುರಿತೀನಿ. ಅದನ್ಕೊಂಡು ನಿಂತ್ಕೊಳ್ಳ. ನನ್ನ ಮೊಮ್ಮಗನ್ನ ತುಂಟ ಅನ್ನು, ಜಗಳ ಗಂಟ ಅನ್ನು, ನಾನು ಒಪ್ಪತ್ತೀನಿ. ಆದ್ರೆ ಆದ್ರಗಳ ಗೀದ್ರಗಳ ಅಂದ್ರೆ ಅಲ್ಲುದ್ರಿಸ್ಬಿಡ್ತೀನಿ ಅಂತೀನಿ. ಸಾವ್ರ ಸರಿ ಅಂತೀನಿ. ನಿನ್ ಮೊಮ್ಮಗ ಆದ್ರಗಳ ಅಲ್ಕ ಕುಡ್ಕ ಲೋ ಫ್ಯಾರ್. ನಾನು ತಾತ. ಅರೆ ನೀನೇನ್ಲ? ಏ ಪುಟ, ಒಳ್ಳೆ ಮಾರಾದ ಕಂಡ ಕಾಂತಿಯಲ್ಲೇ.
ರಾತ್ರಿ ಎಲ್ಲ ನಿಂದೇ ಜ್ಞಾನ ಆಗೋಗ್ಬಿಟ್ಟು ನಿದ್ರೆನೇ ಬರಲಿಲ್ಲ ಕಣೋ ತಾತ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅಲ್ಲ ಕಣ್ಲಿ, ನಿಮ್ಮ ಅಪ್ಪನ ಕೂಟ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಹ್ಞೂ, ಹೇಳ್ಬಿಟ್ಟು ಬಂದೆ. ಅವನೇ ಕಾರಲ್ಲಿ ಹೋಗು ಅಂತ ಹೇಳಿ ಕಳಿಸ್ತಾ, ಬರ್ಬೇಕಾರೆ ಹಂಗೆ ಪುಟ್ಲಕ್ಷ್ಮಿನ ಕರ್ಕೊಂಬಾ ಅಂದ. ಪುಟ್ಲಕ್ಷ್ಮಿನಾ? ಹ್ಞೂ, ಕರ್ಕೊಂಬಂದು ನಿಮ್ಮವಂಗೆ ತೋರಿಸು, ಬೇಗ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ದ. ಅಲ್ಲ ಕಣ್ಲೆ, ನೀನೇನೋ ಅವಳು ಕಾಜ್ಗ ಬರ್ದಿದ್ದಂತೆ ಬೆಂಗಳೂರು ಬಾ ಅಂತ, ಅದಕ್ಕೆ ಅವಳು ಒತ್ತಾರೇನೆ ಒಂಟೋದ್ಲು. ಏನು, ನಾನ್ ಕಾಗ್ಜ ಬರ್ದ? ಮತ್ತಿನ್ಯಾರು ಬರೀತಾರೆ? ನಾನೇ ಓದ್ ನೋಡಿನಿ, ನಾನೀಗ ಬರಕ್ ಹಾಕಿಲ್ಲ, ನೀ ಬರ್ದಿದ್ ಕಗ್ಗ ತಲುಪ್ತು. ಅಪ್ಪ ನನ್ಗ ಅಲ್ಲೇ ಒಂದ್ ಮನೆ ಮಾಡ್ಕೊಟ್ಟವ್ರೆ, ಇನ್ನೇರ ಇಲ್ಲಿಗೆ ಬಾ ಅಂತ ಬರ್ದಿದ್ಯಾ? ನಾನು ಅವಳಿಗೆ ಯಾವ ಕಾಗ್ಜಾನು ಬರ್ದಿಲ್ಲ, ಏನೂ ಇಲ್ಲ. ಇದ್ರಲ್ಲಿ ಏನೋ ಮೋಸ ಆಡ್ಗೈತೆ. ಅದ್ ಸರಿ, ಆ ಕಾಗ್ಜದಲ್ಲಿ ಇದ್ದಿದ್ ವಿಳಾಸ ನಿಂಗ್ ಗೊತ್ತಾ? ಹ್ಞೂ ಐತೆ ನನ್ ಹತ್ರ. ಇನ್ ಎರಡ್ ಮೂರ್ ದಿನ ಬಿಟ್ಕೊಂಡು ನಾನೇ ಅಲ್ಲಿ ಬರವ ಅಂತ ಬರ್ದಿಕೊಂಡಿವ್ನಿ ನೋಡು. ಸರಿ, ನಾನ್ ಬರ್ತೀನಿ ತಾತ. ಪುಟ ಪುಟ ನಾನು ಬರ್ತೀನಿ. ಬೇಡ ಬೇಡ, ಶ್ರೀನಿವಾಸಪ್ಪ ಬೇಗ ನೋಡಿ. ಎಷ್ಟಾಯ್ತಪ್ಪ ಕಾಸು? 21.45 ರೂಪಾಯಿ ಕೊಡಮ್ಮ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ 21.45 ರೂಪಾಯಿ. ಇದು ಸಿಟಿ, ಒನ್ ವೇ ಸುತ್ತಾಕೊಂಡು ಬರ್ಬೇಕು. 20 ರೂಪಾಯಿ ಯಾಕಪ್ಪ? ಇದೇನ್ ತರಕಾರಿ ವ್ಯಾಪಾರ, ನಾ ಚೌಕಾಸಿ ಮಾಡೋದಕ್ಕೆ. ಸರಿ ಸರಿ ತಗೋ. ಚಿಲ್ಲರೆ ಇಲ್ವಾ? ಇಲ್ಲ ಇಲ್ಲ. ಸರಿ, ಇನ್ನೊಂದ್ಸಲ ಸಿಕ್ತಾ ಕೊಡ್ತೀನಿ ಹೋಗು. ಇನ್ನೊಂದ್ಸರಿ ಕೊಡ್ತಾನೆ, ಯಾವಾಗ ಕೊಡ್ತಾರೋ ಯಾವಾಗ ಬಿಡ್ತಾರ. ಏಟು ದೊಡ್ಡ ಮನೆಯಾಗ ಅವ್ನ ನಮ್ ಪುಟ್ಟ, ಒಂದ್ 50 ಎಮ್ಮೆ ಕಟ್ಟಬಹುದು. ಈಗ ಅವನ್ನ ಮೊದ್ಲಂಗ್ ಮಾತಾಡ್ಸಂಗಿಲ್ಲ. ಓ ದೊಡ್ಡ ಮನಸ ನಮ್ ಪುಟ್ಟ. ಯಾರು ಬೇಕು ಶಿವ? ನಂಗ್ ಪುಟ್ಟ ಬೇಕಾಗಿತ್ತು. ನಮ್ ಸೌಕರ್ ಪುಟ್ಟ ಅವರ ಒಳಗಡೆ ಇದ್ದಾರೆ, ಬನ್ನಿ ಶಿವ. ಬನ್ನಿ ಶಿವ, ಒಳಗೋಗಿ ಶಿವ. ನಮಸ್ಕಾರ ಶಿವ, ಬನ್ನಿ ಶಿವ, ಬನ್ನಿ ಶಿವ, ಬನ್ನಿ ಬನ್ನಿ ಶಿವ, ಬನ್ನಿ ಬನ್ನಿ ಶಿವ. ಇಲ್ಲಿ ಕೂತ್ಕೊ ಶಿವ, ಕೂತ್ಕೊ ಶಿವ. ನಮಸ್ಕಾರ ಶಿವ, ದೇಹನ ತಂಪು ಮಾಡ್ಕೊಳ್ಳಿ ಶಿವ. ಯಾಕಾಗ ನೋಡ್ತೀರಿ ಶಿವ? ಕುಡೀರಿ ಶಿವ, ಈಗ ಬರ್ತಾರೆ ಶಿವ. ಏನ್ ಗುರು, ಅಕ್ಕಿ ಬಹಳ ಜೋರಾಗೈತೆ. ನಾಟಿ ಅಕ್ಕಿ ಇಂಥ ಅಕ್ಕಿಯನ್ನು ಮುಗಿಸ್ಬಿಡು ಅಂತಾರಲ್ಲ ಗುರು. ಮುಗ್ಸೋಣ. ಉಂಡೆ ಪುಟ್ ಪುಟ್ಟದಾಗಿ ಪುಟ್ಟನಿಗೋಸ್ಕರ ಮಾಡ್ಕೊಂಡ್ ಬಂದಿರೋ ಉಂಡೆ. ಈ ಪುಟ್ ಪುಟ್ ಉಂಡೆನ ನೀ ತಿನ್ನು, ಆ ಪುಟ್ ಲಕ್ಷ್ಮಿನ ನಾನ್ ನೋಡ್ಕೋತೀನಿ. ಆಗಲ್ಲ ಗುರು, ಫಸ್ಟ್ ನಾನು. ನಾನಿನ್ ಗುರು ಕಣ. ಈ ವಿಷಯದಲ್ಲಿ ಗುರು ಶಿಷ್ಯ ಅಂತಿಲ್ಲ, ಫಸ್ಟ್ ನಾನು ಆಮೇಲೆ ನೀನು. ನೀನ ಮೊದ್ಲು. ಗುರು, ಏ ಗುರು, ನಾನು
ಶಿಷ್ಯ ಶಿಷ್ಯನೇ ಗುರು ಗುರುನೇ. ಬೇಕ್ರಿ ಶಿವ. ಯಾರೋ ಪುಟ್ಟ ಇದು? ಹೇಳ್ತೀನಿ ತಡಿಯಪ್ಪಯ್ಯ. ಎಲ್ಲಿ ಆ ಶಕ್ನಿ ಮಾವ, ಎಲ್ಲಿ ಆ ಶಕ್ನಿ? ಊಟ ಮಾಡ್ತೀನಿ ತಮಾಷೆ ಮಾಡ್ಬಿಡು ಸುಮ್ನಿರಪ್ಪ. ಯಾವ ಮಾವಯ್ಯ, ನಿನ್ನ ಬಹು ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಟಿದೆ. ನನ್ ಬುಡಕ್ಕೆ ಕೈ ಹಾಕ್ಬಿಟ್ಟಲ್ಲ, ನಿನ್ಗೆ ನಾನು ಏನ್ ಅನ್ಯಾಯ ಮಾಡಿದೆಯ ಪುಟ್ಟ? ಯಾಕೋ ಅವ್ನು ನಿನ್ಗೇನ್ ಮಾಡ್ದ ಅಂತ ಹೀಗೆ ಮಾಡ್ತಾ ಇದೀಯ? ಏನ್ ಮಾಡದ್ನ ಅವನೇ ಒಂದ್ಸಿ ಕೇಳಿ ಹೇಳ್ತಾನೆ. ಈ ಪುಟ್ಟಲಕ್ಷ್ಮಿ ನಾನ್ ಕಾಗದ ಬರ್ದಂಗ್ ಬರ್ದು ಅವಳನ್ನ ಬೆಂಗಳೂರು ಕರೆಸಿ ಕೆಡಿಸಿ ಸಾಯಿಸಕ್ ಮಾಡಿದ್ದ. ಪಾಪ ಹಳ್ಳಿ ಹುಡುಗಿ, ಇವ್ನ್ ಏನ್ ದ್ರೋಹ ಮಾಡಿದ್ಲು? ನಿಜವೇನೇ ಅವ್ನು ಹೇಳ್ತಿರೋದು? ಅವನೇನ್ ಕೇಳ್ತಿಯಪ್ಪ, ಈ ಕೇಳಿ ವೆಂಕಟೇಶನ್ ಕೇಳು. ಶಿವ ಶಿವ ಅನ್ಬಿಟ್ಟು ಇವಳನ್ನ ಶಿವಾಯನ ಅನ್ಸ್ಬಿಡ್ತಿದ್ದ. ಏನೋ ಅವರಿಬ್ರು ಪ್ರೀತಿಸ್ತಾ ಇದಾರೆ, ನನ್ ಮಗಳನ್ನ ಅವನಿಗೆ ಕೊಡ್ಬೇಕು ಅಂತಿದ್ದೀನಿ, ಅದಕ್ಕೆ ಅವಳನ್ನ ಗುಟ್ಟಾಕ್ ಮುಗಿಸ್ಬಿಡು ಅಂತ ಇವರ ಸರ್ ಹೇಳಿದ್ದು. ನಿನ್ನ ಮಗಳ ಸುಖಕ್ಕೋಸ್ಕರ ಇನ್ನೊಂದು ಹೆಣ್ಣನ್ನು ಕೊಲೆ ಮಾಡ್ಸಕ್ ನೋಡಿದ್ಯಾಡಿ? ನಮ್ಮನೆ ಅನ್ನ ತಿಂದು ನನ್ ಸೊಸೆನೆ ಕೊಲೆ ಮಾಡ್ಸಕ್ ನೋಡಿದ್ಯಾ? ಪೊಲೀಸ್ಗೆ ಫೋನ್ ಮಾಡ್ತೀನಿ, ನಿನ್ನ ಜೈಲ್ಗೆ ಹಾಕಿಸ್ತೀನಿ, ನಿನ್ನ ನಿನ್ನ ನೇರಗಂಬ ಏರಿಸ್ತೀನಿ. ನಿಮ್ಮಪ್ಪ ಮಾಡಿರೋ ಘನ ಕಾರ್ಯನ ಯಾವ ಬಾಯಿಂದ ಹೇಳಮ್ಮ, ಯಾವ ಬಾಯಿಂದ ಹೇಳಿ? ಉಪ್ಪು ತಿಂದೋರು ನೀರ್ ಕುಡಿದ್ರೇನೆ ಬುದ್ಧಿ ಬರೋದು. ಹೋಗ್ಲಿ, ಹಾಳಾಗೋಗ್ಲಿ, ಕೈ ಮುಗಿದು ಕೇಳ್ಕೋತೀನಿ. ದಯವಿಟ್ಟು ನಮ್ಮಪ್ಪ ನನ್ನಿಂದ ದೂರ ಮಾಡ್ಬೇಡಿ. ತಾಯಿ ಕಳ್ಕೊಂಡಿರೋ ನನ್ನ ತಪ್ಲೆ ಮಾಡ್ಬೇಡಿ ಅತ್ತೆ, ತಪ್ಲೆ ಮಾಡ್ಬೇಡಿ. ಹಲೋ ಪೊಲೀಸ್ ಸ್ಟೇಷನ್, ಯಾರು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು? ನಾನು ಪ್ರಸಾದ್. ಬೇಡ ಬೇಡ, ಅಪ್ಪ ಅವ ಇಲ್ಲದೆ ತಬ್ಲಿ ಆಗೋಬಿಟ್ಟಿದ್ದೆ ನಾನು, ಆ ಕಷ್ಟ ನನಗ್ ಗೊತ್ತು. ಮತ್ತೆ ಆ ಕಷ್ಟ ಇವಳು ಬರೋದ್ ಬೇಡ. ಬೇಡ. ಹೌದು ಮಾವಯ್ಯ, ನನ್ನಂಗೆ ಅವಳು ಒಂದ್ ಹೆಣ್ಣು, ಅವಳು ಕಣ್ಣೀರ್ ಹಾಕಿದ್ರೆ ನಂಗೆ ಒಳ್ಳೇದಾಗಕ್ಕಿಲ್ಲ, ಬಿಟ್ಬಿಡಿ. ಕೇಳ್ದೇನೋ ಆ ಹುಡುಗಿ ಮಾತನ್ನ, ತನ್ನನ್ನ ಕೊಲೆ ಮಾಡ್ಸಕ್ ಪ್ರಯತ್ನ ಪಟ್ಟವನ್ನು ಕ್ಷಮಿಸಿ ಅಂತ ಹೇಳುವಂತ ಮುಗ್ಧೆ ಕಣೋಳು. ಅವಳನ್ನ ಕೊಲೆ ಮಾಡ್ಸಕ್ ಹೇಗೋ ಮನಸ್ಸು ಬಂತು ನಿನಗೆ? ತಪ್ಪಾಯ್ತು ಬಾವ. ಸರಿ ಸರಿ, ಇನ್ನೊಂದ್ ಸಲ ಉಂಡ ಮನೆಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಿದ್ರೆ ನಾ ಕೆಟ್ಟೋನಾಗ್ಬೇಕಾಗತ್ತೆ. ಬಿ ಕೇರ್ಫುಲ್. ಲೋ ಕೇಳಿ ವೆಂಕಟೇಶ, ಏನ್ ನಿಂತಿದ್ಯಾ, ಕಳ್ಸ್ಕೋ. ಯಾವ ಅವನಿಗೆನ ಕಾಸ್ ಕಿಸ್ ಕೊಡಂಗ ಕೊಟ್ ಕಳ್ಸು. ಹೊರಡು ಶಿವ. ನಿಮ್ ಅಣ್ಣ ಬೋಲೆ ಐನಾತಿ ಮನ್ಸ. ಅಯ್ಯೋ ಮರ್ತು ಬಿಟ್ಟಿದೆ. ಅವರಿಲ್ಲಿ ಇವಳು ನಮ್ ಪುಟ್ಟಲಕ್ಷ್ಮಿ. ಏನ್ ಮಕ ನೋಡ್ತೆ ಕಾಲಿ ಬಿಳಿ. ಆಶೀರ್ವಾದ ಮಾಡಿ ಪುಟ್ಟಲಕ್ಷ್ಮಿ. ಆಹಾ, ಹೆಸರಿಗೆ ತಕ್ಕ ಹಾಗೆ ನಮ್ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ಯಮ್ಮ. ಏನಾಯ್ತಮ್ಮ, ಹೆಗ್ನೆ ಕಚ್ಬಿಡ್ತು? ನಾನೇನೆ. ಸಾವಿತ್ರಿ, ಅಜ್ಜಿಯಾಗೋ ವಯಸ್ಸಾದ್ರೂ ನೀ ಹಾಲಿನ ಲೋಟ ಹಿಡ್ಕೊಂಡು ಬಳಕ್ತಾ ಬರೋದನ್ನ ನೋಡಿದ್ರೆ ನಮ್ಮ ಮೊದಲ ರಾತ್ರಿ ಜ್ಞಾಪಕ ಬರುತ್ತೆ ಕಣೆ. ಹೌದೌದು, ವಯಸ್ಸಾಗ್ತಾ ಆಗ್ತಾ ಚಪ್ಪಲನು ಜಾಸ್ತಿ ಆಗುತ್ತಾ? ಎದ್ದು ಹಾಲು ಕುಡೀರಿ. ಅಲ್ಲರಿ, ಮಗನ ಮದ್ವೆ ವಿಷಯ ಮಾತಾಡೋಣ ಅಂತ ನಾನು ಬಂದ್ರೆ ನೀವು ತಮ್ಮದ್ವೇ ವಿಷಯ. ಆಯ್ತು ಅಮ್ಮ ಅವರೇ, ಅದೇನ್ ಹೇಳ್ಬೇಕು ಅಂತಿದ್ದೀರಾ ಹೇಳಿ. ಇಬ್ರು ವಯಸ್ಸಿಗೆ ಬಂದಿದ್ದಾರೆ, ಪರಸ್ಪರ ಪ್ರೀತಿಸ್ತಾ ಇದ್ದಾರೆ, ಅದಕ್ಕೆ ಅವ್ರ ಅಮ್ಮನ ತಾತನ ಕರೆಸಿ ಮಾತಾಡ್ಬಿಟ್ರೆ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬಹುದು. ಅಬ್ಬಾ,
ನಮಗ ಆ ಜವಾಬ್ದಾರಿನು ಕಮ್ಮಿ ಆಗುತ್ತೆ, ಮನೆಯಲ್ಲಿರೋ ಈ ಅವಿವೇಕಿಗಳ ಚಿತಾವಣೆನು ತಪ್ಪುತ್ತೆ. ಅವ್ರು ಇವಾಗ ತೆಪ್ಪಗಿದಾರಲ್ಲ, ಅವರಿಂದ ಏನ್ ತೊಂದ್ರೆ ನಮ್ಗೆ? ಆದ್ರೂ ಯಾಕೋ ನನಗೆ ನಮ್ ಮಕ್ಕಳ ಬಗ್ಗೆನೆ ನಂಬಿಕೆ ಇಲ್ಲ ರೀ. ಅವ್ರೀಗ ತುಟಿಗ್ ಮೀರಿದ ಹಲ್ಲಿಂತರ ಆಗ್ಬಿಟ್ಟಿದ್ದಾರೆ ನೋಡ್ರಿ. ಸ್ವಲ್ಪ ಹುಷಾರಾಗಿದ್ರೆ ವಾಸಿ ಅಂದ್ರೆ ರೀ, ನಿಮ್ಮಾಣೆಗೂ ನೀವು ಜನ್ಮ ಕೊಟ್ಟ ಮಗ, ನನಗೂ ಮಗ ಅಂತ ನಾನು ಒಪ್ಕೋತೀನಿ. ಆದ್ರೆ ಅವ್ರು ಒಪ್ಪಬೇಕಲ್ಲ. ಅದಕ್ಕೇನ್ ಮಾಡೋಣ ಅಂತೀಯ? ವಿಲ್ಲು ವಿಲ್ಲು ಈಗಲೇ ವಿಲ್ಲ. ಹೌದು ರೀ, ದಾಯಾದಿ ಇದ ಕಡೆ ಜಗಳ ತಪ್ಪಿದ್ದಲ್ಲ. ಜಗಳ ಇರಬಾರ್ದು ಅಂದ್ರೆ ಅವ್ರವ್ರನ್ನೆಲ್ಲ ಅವ್ರವ್ರು ತೋರಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಅವ್ರ ಪಾಡ ಅವ್ರಿಗೆ. ಒಟ್ಟಿನಲ್ಲಿ ಪುಟ್ಟ ಅನುಭವಿಸಿರೋ ನೋವು ಮುಂದೆ ಎಂದಿಗೂ ಅನುಭವಿಸಬಾರ್ದು ರೀ. ಏ ಸಾವಿತ್ರಿ, ಮನಮಗ ಆದ್ರೂ ಪುಟ್ಟನ ಮೇಲೆ ನೀವು ತೋರಿಸ್ತಿರೋ ಮಮತೆ ನೋಡಿದ್ರೆ ನನಗೆ ಮಾತೇ ಬರಲ್ಲ ಕಣೆ. ರೀ, ಮಕ್ಕಳು ನಮ್ದಾದ್ರೇನು ಬೇರೆಯವ್ರದ್ದಾದ್ರೇನು, ಒಟ್ಟಿನಲ್ಲಿ ನಾನ್ ತಾಯಿ ಅಷ್ಟೇ. ಐ ಐ ಆಹ, ನನ್ ಮದ್ವೆ ಅಂತೆ, ಓಹ ನನ್ ಮದ್ವೆ ಅಂತೆ, ನನಗೂ ನಿನಗೂ ಏನೋ ಇದು, ಏನೋ ಇದು. ಎಲ್ಲಿಗೋ ಹೊರಟೆ? ಇನ್ನೆಲ್ಗೆ? ನಾನು ಪುಟ್ಟಲಕ್ಷ್ಮಿ ಒಟ್ಟಬೀರಿಯ ಉಂಡ್ಬಿಟ್ಟು ಪಟ್ಟಣ ಎಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಡೋಣ ಅಂತ. ಬುದ್ಧಿ ಇದೆಯಾ ನಿನಗೆ? ಯಾಕಪ್ಪ? ಪುಟ್ಟಲಕ್ಷ್ಮಿಗೆ ಏನಾಯ್ತು ಅಂತ ಅವಳ ತಾಯಿ ನಿಮ್ ತಾತ ಗಾಬರಿಯಾಗಿ ಕೂತಿದ್ರೆ ನೀನ್ ಅವಳು ಕರ್ಕೊಂಡು ಊರೆಲ್ಲ ಸುತ್ತಾಕಕ್ ಹೋಗ್ತೀಯ? ಹೌದಲ್ವಾ, ಮರ್ತು ಬಿಟ್ಟಿದ್ದೆ. ಹುಡುಗಿ ಪಕ್ಕಕ್ ಬಂದ್ರೆ ಮುದುಕರ್ ಜ್ಞಾಪಕ ಎಲ್ಲಿರುತ್ತೆ? ಹೋಗೋಗು, ಅವಳನ್ನ ಊರಿಗೆ ಬಿಟ್ಬಿಟ್ ಬಾ, ಹೋಗು. ಅವಳು ಯಾಕಪ್ಪ? ನಾನೇ ಬಿರ್ನೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬುದ್ಧಿ ಇದೆಯೇನೋ ನಿನಗೆ? ಮದುವೆ ಆಗೋರ್ಗೂ ಅವಳು ಅವ್ರ ತಾಯಿ ಮನೇಲೇ ಇರ್ಲಿ. ಮುಂದಿನ ವಾರ ಒಂದು ಒಳ್ಳೆ ದಿನ ನಕ್ಷತ್ರ ನೋಡಿ ಅವ್ರ ಊರಿಗೆ ಹೋಗಿ ನಿಶ್ಚಿತಾರ್ಥ ಮುಗಿಸೋಣ, ಆಮೇಲೆ ನಿನ್ ಮದ್ವೆ. ಹೋಗೋಗು, ಅವಳನ್ನ ಊರಿಗೆ ಬಿಟ್ಬಿಟ್ ಬಾ, ಹೋಗು. ಅಲ್ಲ ಹೋಗು ಅಂದ್ರೆ. ಸರಿ. ಆಹಾ ಮಹಾಲಕ್ಷ್ಮಿ, ಯಾಕೋ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಹೇಗಿದ್ದಾಳೆ ನನ್ ಸೊಸೆ? ನಮ್ಮಂತ ಬಡಪಾಯಿ ಮೇಲೆ ನಿಮ್ಗದೆಷ್ಟವ ಕರುಣೆ. ನಿಮ್ಮಂತ ತಾಯಿ ಸಿಗ್ಲಿ ಅಂತಾನೇನೋ ಆ ಭಗವಂತ ನಮ್ಮವನ್ನ ಅವತ್ತೇ ಕರ್ಕೊಂಬಿಟ್ಟ. ನಿಮ್ಮ ನೋಡ್ತಾ ಇದ್ರೆ ಅಡ್ಬಿಡ್ಬೇಕು ಅನಿಸ್ತಾ ಇದೆ. ಆಶೀರ್ವಾದ ಮಾಡಿ. ದೇವ್ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಸಾವಿತ್ರಿ ಬರ್ತೀನ್ರಿ. ಬಡೋಕೆ ಚಂದ ಪ್ರೀತಿ ಎಲ್ಲಕ್ಕೂ ಚಂದವೋ, ಗಂಗ ಸ್ನಾನವ ಚಂದ, ತುಂಗ ಸ್ನಾನವ ಚಂದ, ಪ್ರೀತಿ ಧ್ಯಾನವ ಚಂದವೋ. ಪ್ರೀತಿಯ ಜೀವನದಿಯು ಸೇರೋ ಸಂಗಮ ಚಂದವೋ. ಎಲ್ಲ ಕಲೆಗು ಮಿಗಿಲು ಪ್ರೀತಿಯ ದೈವ ಕಲೆಯು. ಯಾಟೆ ನೋಡೋಕೆ ಚಂದ ಹಳ್ಳಿ, ಬಾಳೋಕೆ ಚಂದ ಪ್ರೀತಿ ಎಲ್ಲಕ್ಕೂ ಚಂದವ. ಸ್ವರ್ಗ ಕಾಣುವುದು
ಎಷ್ಟ ಜನ್ಮ ನೀನು ಹುಟ್ಟಿ ಬಂದರು ನಾನೇ ಗಂಡ ಆಗುವೆನು. ಗಂಗ ಸ್ನಾನವು ಚಂದ, ತುಂಗ ಸ್ನಾನವು ಚಂದ, ಪ್ರೀತಿ ಧ್ಯಾನವು ಚಂದವೋ. ಯಾಟೆ ನೋಡೋಕೆ ಚಂದ, ಹಳ್ಳಿ ಬಾಳೋಕೆ ಚಂದ, ಪ್ರೀತಿ ಎಲ್ಲಕ್ಕೂ ಚಂದವೋ. ಪಾದ ಬಾಡಬಾರದು ಹೊತ್ತುಕೊಂಡೆ ಸಾಗುವೆನು. ಜೀವಕ್ಕಿಂತ ಹೆಚ್ಚು ನಿನ್ನ ಪೂಜೆ ಮಾಡುವೆ, ಲಾಲಿ ಹಾಡಿ ತೂಗುವೆನು. ಆ ಕೆಟ್ಟ ದೃಷ್ಟಿ ತಾಗದಂತೆ ಪುಟ್ಟ ಲಕ್ಷ್ಮಿಯ ಕಣ್ಣಲ್ಲಿಟ್ಟು ಕಾಯುವೆನು. ಪಟ್ಟಣಕ್ಕೆ ಬಂದ ಪುಟ್ಟ ನಿನ್ನ ಸೇವೆಗೆ ಜೀವವನ್ನೇ ತೇಯುವೆನು. ಯಾಟೆ ನೋಡೋಕೆ ಚಂದ, ಹಳ್ಳಿ ಬಾಳೋಕೆ ಚಂದ, ಪ್ರೀತಿ ಎಲ್ಲಕ್ಕೂ ಚಂದವೋ. ಗಂಗ ಸ್ನಾನವು ಚಂದ, ತುಂಗ ಸ್ನಾನವು ಚಂದ, ಪ್ರೀತಿ ಧ್ಯಾನವು ಚಂದವೋ. ಪ್ರೀತಿಯ ಜೀವನದಿಯು ಸೇರು ಸಂಗಮ ಚಂದವೋ. ನಿಮ್ ಮೇಲ್ ಕೈ ಮಾಡ್ದವ್ರನ್ನ ಕಾಲ್ ಮುರಿತಿನಿಂತ ಹೋದ್ ನಿಮ್ಮಪ್ಪ ಅವನೇ ನನ್ನ ಮಗ ಅಂತ ಹೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಮನೆ ಕರ್ಕೊಂಡ್ ಬಂದ. ಅವನ್ ಮಾತ್ ಕೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಆಗ್ತಿದ್ ಗ್ರಾನೈಟ್ ವ್ಯವಹಾರನ ಮೂಲೆಗ್ ಬಿಸಾಕ್ತ. ಹಳ್ಳಿ ಗಮಾರನಿಗೆ ಸೂಟು ಬುಟ್ಟು ಹಾಕ್ಸಿ MD ಸೀಟ್ ಮೇಲೆ ಕೂರಿಸ್ತ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಕೂಡ ಮಾಡಿಸ್ತಾನಂತೆ. ಜೊತೆಗೆ ಅವನ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿನಲ್ಲಿ ಒಂದ್ ಭಾಗನ ಅವನ ಹೆಸರಿಗೆ ವಿಲ್ ಬರೀತಾನಂತೆ. ವಿಲ್ಲು ವಿಲ್ನಲ್ಲಿ ಒಂದ್ ಭಾಗ ಅಂತ ಹೇಳ್ತಾನೆ. ಎಷ್ಟು ಹಣ ಕೊಡ್ತಾನೋ ಯಾರಿಗ್ ಗೊತ್ತು? ಎಲ್ಲ ಸಾಲನೆಲ್ಲ ನಿಮಗ್ ತೋರಿಸ್ಬಿಟ್ಟು ಇದ್ ಬದ್ ದುಡ್ಡನ್ನೆಲ್ಲ ಅವನ ಹೆಸರಿಗೆ ಬರೆದು ಬಿಟ್ರೆ ನೀವೇನ್ ಮಾಡ್ತೀರಾ? ಅಕ್ರೆ ಮಗ ಸಿಕ್ಕಿದ ಮೇಲೆ ಒಂದ್ ದಿವಸ ಆದ್ರೂ ನಿಮ್ಮಿಬ್ರು ಕರೆದು ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಮಾತಾಡಿದಾನ? ಹೇಳಿ, ಪ್ರೀತಿಯಿಂದ ನಿಮ್ಮನ್ನ ನೋಡಿದಾನ? ಹಗಲು ರಾತ್ರಿ ಕೂತ್ರು ಪುಟ, ನಿಂತ್ರು ಪುಟ, ಮಲಗಿದ್ರು ಪುಟ, ನಿಮ್ ಕೈಗೆ ಒಂದ್ ಬೊಂಬಿನ ಚಟ್ಟ. ಯಾಕಲೆ ಮನೆ ಮುರುಕ್ ಮಾವ, ಇಷ್ಟ ದಿನ ನಿನ್ ಮಗಳನ್ನ ಎದುರುಗಡೆ ಇಟ್ಕೊಂಡು ಅಳಿಮಯ್ಯ ಅಳಿಮಯ್ಯ ಅಂತ ಅವನಿಂದನೆ ತಿರುಗ್ತಾ ಇದ್ದೆ. ಈಗ ನಿನ್ ಹಲ್ಕಟ್ ಕೆಲಸ ಎಲ್ಲ ಬಯಲಾಗಿ ಎಲ್ರು ಸೇರ್ಕೊಂಡು ಮೂತಿಗೆ ಹಿಕ್ಕಿದ್ರು ಅಂತ ನಮ್ಮ ಹತ್ರ ಬಂದು ಮೂತಿ ದೂಸಕ್ ಬಂದಿದ್ಯಾ? ಅದು ಅದು ಏನದು, ಅದು ನಮ್ಮನ್ನ ಅವ್ರ ಮೇಲೆ ಎತ್ಕಟ್ಟಿ ನಿನ್ ಸೇಟ್ ತೀರ್ಸ್ಕೋಬೇಕು ಅಂತ ತಾನೇ ನಿನ್ ಉದ್ದೇಶ? ಅಯ್ಯೋ ಇಲ್ಲ ಕಣ್ರು, ಪ್ರಮಾಣ ನಮ್ ತಾಯಣಗೂ ಇಲ್ಲ ಕಣ್ರು. ಅನ್ಯಾಯವಾಗಿ ನಮ್ ತಂಗಿ ಮಕ್ಳಿಗೆ ಅನ್ಯಾಯ ಆಗ್ಬಿಡುತ್ತಲ್ಲ ಅಂತ ನಾನು. ಹುಚ್ಚು ಬಾಯಿ, ಇಷ್ಟು ದಿನ ಇಲ್ದಿರೋ ತಂಗಿ ಅಭಿಮಾನ ಈಗ ಬಂದ್ಬಿಡ್ತಾ? ನಿನ್ ಸ್ವಾರ್ಥಕ್ಕೋಸ್ಕರ ಕೌರವ್ರ ನಾಶ ಮಾಡಿ ಶಕುನಿತರ ಅಂತ ನಮಗ್ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮ ಬರ್ಲಿ, ನಿಂಗೊಂದ್ ಗತಿ ಕಾಣಿಸ್ತೀವಿ. ಅಯ್ಯೋ ಬೇಡ ಕಣ್ರು, ಈಗಲೇ ನನ್ ಮೇಲೆ ಕೆಂಡ ಕರ್ತಿದ್ದಾರೆ. ನೀವು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಹೊತ್ಕೊಂಡು ಉರ್ದೇ ಹೋಗ್ಬಿಡ್ತೀನಿ. ಹೋದ್ರೋಗ್ಲಿ, ನಿನ್ ಮಗಳ ಮುಖ ನೋಡ್ಕೊಂಡು ಸುಮ್ನೆ ಬಿಡ್ತೀವಿ. ಇನ್ನೊಂದ್ ಸಲ ಏನಾದ್ರು ಇದೇ ತರ ಖ್ಯಾತೆ ತೆಗೆದೆ ಅಂದ್ರೆ. ಅಯ್ಯೋ ನೀವಿಬ್ರೆ ಈ ತರ ಆದ್ಮೇಲೆ ನಾನು ಇನ್ಮೇಲೆ ಯಾರ ಮೇಲೆ ಖ್ಯಾತೆ ತೆಗಿಲ್ಲಪ್ಪ. ನನ್ ಪಡೆಗೆ ನಾನು ಒದ್ಕೊಂಡು ಸುಮ್ನೆ ಇರ್ತೀನಿ. ಅಷ್ಟ್ ಮಾಡು, ಎಲ್ರು ನೆಮ್ಮದಿ ಆಗಿರ್ಬೋದು. ನಡ್ಯ ನಾ ಬರ್ಲ. ನಾ ಬರ್ತೀನಿ. ಏನು ಅಂದ್ರೆ ಕರ್ದ? ಏನು ಬೇಗ ನಿಮ್ಮ ಅಪ್ಪ ಅವನ್ ಕರ್ಕೊಂಡ್ ಬರ್ತೀರಾ? ಯಾಕೆ? ಒಪ್ಪಂದಕ್ಕೆ. ಆಸೆ ನೋಡು ಕಳ್ಳಿ. ನಾ ಬರ ತಾತ. ಇದೇನ್ಲ ಮಗ, ಹಂಗ್ ಬಂದ್ ಹಿಂಗ್ ಹೊಂಟೋದ್ರಿ ಹೆಂಗ್ಲ? ಮತ್ತೆ ಇದೇನ್ ಮಾಡ್ಲಿ, ಇಲ್ಲೇ ಎಮ್ಮೆಲ್ಲ ಮೇಸಿ ಹಾಲ್ನು ಕರೆದು ನಿನ್ ಕೈ ಕೊಟ್ಟೋಗ್ಲಾ? ಹಂಗಲ್ಲ ಪುಟ, ಇವತ್ತಿಲ್ಲೇ ಇದ್ದು ನನ್ ಕೂಟ ಉಂಡು ತಿಂದು ನಾಕ್ ಮಾತಾಡ್ಬಿಟ್ಟು ಹೋಗ್ಬಾರ್ದ? ಆಡಕ್ಕಿಲ್ಲ, ಒಂದ್ ಮಾತು ಆಡಕ್ಕಿಲ್ಲ. ಯಾಕ ಪುಟ ಇಷ್ಟು ಬಿರ್ನ ನಾನ್ ನಿಂಗ್ ಬ್ಯಾಡ್ವಾಗ್ಬಿಟ್ನೇನೋ? ಹ್ಮ್, ನೀನು ಬೋಲೆ ಐನಾತಿ ಮುತ್ಕ. ಅವತ್ ನಮ್ಮ ಅಪ್ಪನ ಜೊತೆ ನೀನು ಹೋಗ್ಬಿಡು, ಇರೋಬರ ಎಮ್ಮೆನೆಲ್ಲ ಮಾರ್ಬಿಟ್ಟು ನಾನು ನಿನ್ ಜೊತೆ ಬಂದು ಸೇರ್ಕೊಂಡ್ಬಿಡ್ತೀನಿ ಅಂದೆ. ಹಂಗ ಅನ್ಬಿಟ್ಟು ಕಳಿಸ್ಬಿಟ್ಟೆ. ಈಗ ಮಳೆ ಹೊಡ್ಕೊಂಡು ಕುಂತಿರೋ ನೀನ ಇಲ್ಲ ನಾನ? ಹಂಗಲ್ಲ ಮಗ, ವಸಿ ನನ್ ಮಾತು ಕೇಳು. ನೀನೇನು ನನ್ ಸಮಾಧಾನ ಹೇಳ್ಬೇಡ. ನಾನು ಮದುವೆ ಆದ್ಮೇಲೆ ನೀನ್ ಗಂಟು ಮೂಟೆ ಕಟ್ಕೊಂಡು ನನ್ ಜೊತೆ ಬಂದು ಸೇರ್ಕೊಂಬಿಡು. ಇಲ್ಲ
ನಾನು ನನ್ನ ಹೆಂಡ್ರು ವಾಪಸ್ ಇಲ್ಲಿಗೆ ಬಂದ್ಬಿಡ್ತೀನಿ. ತಾತ ಬರ್ದಿದ್ರೇನು ನಾನ್ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಕಾರ್ ಓಡಿಸ್ಕೊಂಡಿದ್ ಬಿಡ್ತೀನಿ. ಕಾರ್ ಒರ್ಸ್ಕೊಂಡೇನೋ ಓಡಿಸ್ಕೊಂಡಿರುವಂತೆ ಬಂದ್ಬಿಡು. ಹಂಗರಿಗೆ ಬಂದ್ಬಿಡ್ಲಾ? ಈಗ ಬೇಡ, ನಂದು ಕುಟ್ಟಿದ್ದು ಮದ್ವೆ ಆದ್ಮೇಲೆ ಹೊಸ ಆಸ್ಕೆ ತಲ್ದಿಮ್ನು ತಗೊಂಬ. ನಾನ್ ಬರ್ಲ ತಾತ, ಬರ್ಲೇನೋ ಪುಟ್ಟಿ, ನಾನ್ ಬರ್ಲೆ. ಐ ಅತೈ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣಪ್ಪ. ನೀನ್ ಚೆನ್ನಾಗಿದ್ಯಾ? ನಮ್ ಪುಟ್ಟಿ ಎಲ್ಲಿ? ಪುಟ್ಟಿನಾ? ತಾತಂತವ ಮಾತಾಡ್ತಾವಳೆ. ಆಮೇಲೆ ನೋಡು, ನಾನೀಗ ಹಳ್ಳಿ ಪುಟ್ಟ ಅಲ್ಲ, ಪ್ಯಾಟೆ ಪುಟ್ಟ. ಕಾರು ಬಂಗ್ಲೆ ಮಡಿಕೊಂಡು ದೊಡ್ಡ ಸಾವುಕಾರ ಆಗ್ಬಿಟ್ಟಿದೀನಿ. ನೇನು ಮಗಳು ನನ್ನ ಹೆಂಡ್ರಾಗೋಳು, ಇನ್ಮೇಲೆ ಯಾವುದೇ ಕಾರಣಕ್ಕಳು ಕೈಲಿ ದನ ಎಮ್ಮೆ ಕಾಯಿಸ್ಬಾರ್ದು, ಗೊತ್ತಾಯ್ತಾ? ಇನ್ನು ಮದುವೆನೇ ಆಗಿಲ್ಲ, ಎಷ್ಟಾಸೆ ನೋಡು. ನೀನ್ ಮಾತಾಡ್ತಾ ಇರೋ, ಬಂದ್ಬಿಟ್ಟೆ. ಯವಿ ಯವಿ ಸಾವಿತ್ರಿ, ನೀ ಹೇಳ್ದಾಗೆ ಬಿಲ್ ಎಲ್ಲ ರೆಡಿ ಮಾಡಿಸಿದೀನಿ. ನೀನೊಂದ್ಸಲ ಓದು, ಏನಾದ್ರೂ ಬದಲಾವಣೆ ಇದ್ರೆ ಹೇಳು, ಬದಲಾವಣೆ ಮಾಡಿ ಸೈನ್ ಮಾಡ್ತೀನಿ. ಬದಲಾವಣೆ ಹೇಳೋಕ್ ನನಗೇನ್ರಿ ಗೊತ್ತಿದೆ? ನೀವು, ನಿಮ್ ಮಕ್ಕಳು, ನಿಮ್ ಆಸ್ತಿ, ಅದನ್ನ ನೀವು ಏನ್ ಬೇಕಾದ್ರೂ ಮಾಡ್ಕೊಂಡ್ರೆ ನಿನ್ಗೇನು ಬೇಕಾಗಿಲ್ವಾ? ನನಗ್ ಬೇಕಾಗಿರೋ ಆಸ್ತಿ ನೀವು ರೀ, ಅದನ್ನ ಕಿತ್ಕೊಳ್ಳೋದಿಕ್ಕೆ ಯಾರು ಬರೋದಿಲ್ಲ. ಮೊದ್ಲು ನಿಮ್ ಮಕ್ಳು ವ್ಯವಹಾರ ಮುಗಿಸಿ. ಏನಮ್ಮ ನೀನು, ನಾವೇನ್ ಈಗ ಆಸ್ತಿನಲ್ಲಿ ಪಾಲ್ ಕೇಳ್ತಿದೀವ? ಈ ವಿಲ್ಲು ಗಿಲ್ಲು ಎಲ್ಲ ಯಾಕೆ ಬೇಕಾಗಿತ್ತು? ಹೌದಮ್ಮ, ನೀನ್ ಹೇಳ್ದಾಗೆ ಅಣ್ಣ ಅಂತ ಒಪ್ಕೊಂಡು ನಾವೆಲ್ಲ ಅನ್ಯೋನ್ಯವಾಗಿರ್ತೀವಿ. ಇದ್ದೀರಪ್ಪ, ಇದ್ದೀರಾ? ಒಟ್ಟಿಗೆ ಊಟ ಮಾಡೋದು, ಮಾತಾಡೋದು, ಬನ್ನೇರ್ಗಟ್ಟೆ ಕರ್ಕೊಂಡು ಹೋಗಿದ್ದು ಎಲ್ಲ ನನಗೆ ಗೊತ್ತಪ್ಪ. ನನ್ನ ಮಕ್ಕಳು ತುಂಬಾ ಒಳ್ಳೆಯವರು. ಅವನನ್ನ ಶ್ರೀರಾಮನ್ ತರ ಪೂಜೆ ಮಾಡ್ತೀರ, ಆದ್ರೂ ಧೃತರಾಷ್ಟ್ರ ಗಾಂಧಾರಿ ತರ. ನಾವು ಕಣ್ಮುಚ್ಕೊಂಡು ಕುರುಕ್ಷೇತ್ರ ನಡೆಯೋದಕ್ಕೆ ಕಾಲಾವಕಾಶ ಮಾಡ್ಕೊಡ್ಬಾರ್ದು ನೋಡು. ಅದಕ್ಕೆ ಕಣಪ್ಪ ಈ ವಿಲ್ಲು. ನಿಮ್ ಆಲೋಚನೆ ಒಳ್ಳೇದೆ ಸಾವಿತ್ರಿ, ಆದ್ರೆ ಈಗಲೇ ವಿಲ್ಲು ಗಿಲ್ಲು ಅಂತ ಮಾಡ್ಬಿಟ್ರೆ ನಾವು ಬೇರೆ ಬೇರೆ ಅನ್ನೋ ಭಾವನೆ ಬಂದ್ಬಿಡಲ್ವಾ? ಬಂದ್ರೆ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ, ಬರ್ತಾ ಇದ್ರೆ ವಿಲ್ ಪಾಡಿಗೆ ವಿಲ್ ಇರುತ್ತೆ. ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಅನ್ವಯವಾಗಿದ್ರ ಆಯ್ತು. ಬಾಪ ಸರಿಯಾದ ಸಮಯಕ್ಕೆ ಬಂದೆ ಬಾ. ಏನ್ ಎಲ್ರೂ ಪಂಚಾಯತಿ ಕಟ್ಟಲ್ಲಿ ಕೂತ್ಕೊಂಡಂಗ್ ಕೂತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾವಾ, ನಿಂದೇನಾದ್ರೂ ಎಡವಟ್ಟೋ? ಅಯ್ಯೋ ದೇವರಣ್ಣ, ಪ್ರಮಾಣದಲ್ಲಿ ಇಲ್ಲಪ್ಪ. ಒಂದ್ಸತಿ ಮಾಡಿದ್ದಕ್ಕೆ ತಲೆಯೆಲ್ಲ ಬೆಂಕಿಯಾಗಿ ಒಲೆ ಹಾಕಿ ಕೂತ್ಬಿಟ್ಟಿದೆ. ಏನಿಲ್ಲ, ಈ ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ ಮೇಲೆ ತುಂಬಾ ಪ್ರೀತಿ, ಇವರಿಬ್ರು ಮೇಲೆ ಅನುಮಾನ. ಇವರಿಬ್ರು ಸೇರ್ಕೊಂಡು ನಿನಗೆ ಎಲ್ಲ ಅನ್ಯಾಯ ಮಾಡ್ಬಿಡ್ತಾರೋ ಅಂತ ಆಸ್ತಿನೆಲ್ಲ ಪಾಲ್ ಮಾಡ್ತಿದ್ದಾರೆ. ಆಸ್ತಿನ ಪಾಲ? ಹೌದಣ್ಣ, ನಾವೆಷ್ಟು ಬೇಡ ಬೇಡ ಅಂದ್ರು ನಮ್ಮ ಮಾತೇ ಕೇಳ್ತಿಲ್ಲ. ನೀನಾದ್ರೂ ಒಂದ್ ಮಾತು ಹೇಳಣ್ಣ, ಸಾಯೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರೋಣ. ನಿನಗೂ ನಮ್ಮ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಹೇಳ್ಬಿಡಣ್ಣ, ನಿಮ್ ಆಸ್ತಿನೂ ಬೇಡ, ನಿಮ್ ಮನೇನು ಬೇಡ, ನಿಮ್ ಕಣ್ಣಿಗೆ ಕಾಣ್ದಾಗ ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ. ಹೌದಣ್ಣ. ಅಯ್ಯಯ್ಯೋ ಬೇಡಪ್ಪ, ಅಂತ ಕೆಲಸ ಮಾತ್ರ ಮಾಡ್ಬೇಡ. ನನ್ನಿಂದ ಹಿಂಗಾಯ್ತು ಅನ್ನೋ ಕೆಟ್ಟ ಹೆಸರು ನನಗೆ ಬೇಡ. ನನಗೆ ಈ ಆಸ್ತಿಗಿಂತ ನನ್ನ ತಮ್ಮದ್ರ ಜೊತೆ ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಹೌದಪ್ಪ, ನಾವೇನೋ ತಿಳಿದೆ ಜೀವನದಲ್ಲಿ ಒಂದೆರಡು ತಪ್ಪು ಮಾಡ್ಬಿಟ್ವಿ, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾಕೆ ಕೊಡ್ತೀರಾ? ನಾವು ಮೂವರು ಅನ್ಯೋನ್ಯವಾಗಿರ್ತೀವಿ. ಹೌದಮ್ಮ. ಏನ್ರು, ನಾವೇನು ನಿಮ್ಮನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಆಸೆ ಪಡ್ತಿದೀವ? ಮುಂದೆ ಯಾವ ಕಾರಣಕ್ಕೂ ನಿಮ್ಮಲ್ಲಿ ತಿಕ್ಕಾಟ ಬರಬಾರ್ದು, ಯಾರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ನೋಡು, ನೀವೆಲ್ಲ ಹೊಂದ್ಕೊಂಡಿರೋದಾದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವೇನ್ರಿ? ಖಂಡಿತ ಅಮ್ಮ, ನಾವೆಲ್ಲ ಹೊಂದ್ಕೊಂಡಿರ್ತೀವಿ. ನೋಡ್ದಪ್ಪ, ಇವ್ರ ಪ್ರೀತಿ ಮುಂದೆ ನನಗಿನ್ ಯಾವ ಆಸ್ತಿ ಬೇಕೇಳು? ಅದೇಪ ನಮಗೂ ಬೇಕಾಗಿರೋದು. ಅಣ್ಣ ತಮ್ಮಂದ್ರು ಅನ್ಯೋನ್ಯತೆಯಿಂದ ಬಾಳ್ಬೇಕು, ಅದನ್ನ ನಾವು ಕಣ್ ತುಂಬಾ ನೋಡ್ಬೇಕು. ಹೌದಪ್ಪ, ತಾಯಿ ಇಲ್ಲದ ತಬ್ಲಿಗೆ ತಾಯಿ ಮಕ್ಕಳು ಸೇರಿ ಅನ್ಯಾಯ ಮಾಡಿದ್ರು ಅಂತ ಮಾತು ಬರಬಾರ್ದು. ಅದಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ಆ ಭಯ ನೀನ್ ಬಿಟ್ಬಿಡಮ್ಮ, ನಿನ್ನ ಆಸೆನ ನಾವ್ ನೆರವೇರಿಸ್ತೀವಿ. ಬಾ, ಬೆಟ್ಟದಾಗ ಬಂದ ಮೋಡ ಮಂಜುನಾಗ ಕರ್ಗೋಯ್ತು, ಎಲ್ಲ ಮಂಜುನಾಥನ ಕೃಪೆ. ಬಾವಾ, ಗಂಡ ಹೆಂಡತಿ ಇಬ್ರು ಧರ್ಮಸ್ಥಳಕ್ಕೆ ನಾಳೆ ಬೆಳಿಗ್ಗೆ ಹೋಗಿ ಬಂದ್ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಹೌದಣ್ಣ, ತುಂಬಾ ದಿವಸದಿಂದ ನಾನು ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ, ಯಾಕೋ ಹೋಗೋಕೆ ಆಗ್ಲಿಲ್ಲ. ರೀ ಬನ್ರಿ, ಹೋಗೋಣ. ನಾಳೆ ನನಗ್ ಬೋರ್ಡ್ ಮೀಟಿಂಗ್ ಇದೆ. ಅಯ್ಯೋ ಡ್ಯಾಡಿ, ನಾವಿಬ್ರಿಲ್ವಾ, ನಾವ್ ಅದನ್ನ ಅಟೆಂಡ್ ಮಾಡ್ತೀವಿ. ದೇವ್ರ ಕಾರ್ಯ, ನೀವು ಹೋಗಿ ಬನ್ನಿ. ನಿಮ್ಮನ್ ನಂಬ್ಕೊಂಡು ಹೋಗೋದ್ ಹೇಗ್ರು? ಸರಿಯಾಗಿ ಅಟೆಂಡ್ ಮಾಡ್ತೀರ ತಾನೆ? ಹೋಗ್ತೀವಿ ಡ್ಯಾಡಿ. ರೈಟ್ ಸಾವಿತ್ರಿ, ನಾಳೆನೇ ಧರ್ಮಸ್ಥಳಕ್ಕೆ ಹೋಗೋಣ. ಪುಟ್ಟ ನೀನು ರೆಡಿ ಆಗು, ಬಂದ್ಬಿಡು. ಸಾವಿತ್ರಿ ನಾ ಆಫೀಸ್ ಕೊಟ್ ಬರ್ತೀನಿ. ಸರಿ ರೀ. ಪುಟ್ಟ ಮುದ್ದೇಪ್ಪಯ್ಯ, ಕಾರಲ್ಲಿ ಎಲ್ಲ ಸಾಮಾನು ನೋಡ್ಬಿಟ್ಟಿದ್ದೀನಿ, ಕಾರ್ ರೆಡಿ. ನೀರಿನ ಬಾಟಲ್ ತಗೊಂಡಿದ್ಯಾ? ಎರಡು ಬಾಟ್ಲು ಮಾಡ್ಕೊಂಡಿದೀನಿ. ವೆರಿ ಗುಡ್. ಸಂದೇಶ, ಅವ್ರ ಆವಾಗ್ಲೇ ಆಫೀಸ್ಗೆ ಹೋದ್ರು ಮಾವ. ಭೇಷ್, ನನಗಿಂತ ಮುಂಚೆನೆ ಎದ್ದು ಹೊರಟೋಗಿದ್ದಾರೆ. ಸಾವಿತ್ರಿ, ಅಯ್ಯೋ ಇಲ್ಲೇ ಇದ್ದೀನ್ರಿ. ಏನೇ, ಇನ್ನೂ ರೆಡಿ ಆಗಿಲ್ವಾ? ಏನಾಯ್ತು ನಿಂಗೆ? ಯಾಕೋ ಹೊಟ್ಟೆ ತೊಳಸ್ತಾ ಇದ್ದೀರಿ.
ಸಂಕಟ ಆಗ್ತಾ ಇದೆ, ಅದಕ್ಕೆ ಸುಸ್ತು. ಏನೋ ಆಳು ಮೂಳು ತಿಂದು ಹೊಟ್ಟೆ ಕೆಟ್ಟೋಗಿರ್ಬೇಕು. ಏನು ಇಲ್ಲ, ನಿನಗೆ ಬುದ್ಧಿ ಇದೆಯೋ ಇಲ್ವೋ, ಮೊದಲ ಹೇಳಕೇನಾಗಿತ್ತು. ನಡಿ ಡಾಕ್ಟರ್ ಹತ್ರ ನಡಿ. ಏನ್ರಿ ನೀವು, ನೀವು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಇಷ್ಟು ಸಣ್ಣ ವಿಷಯಕ್ಕೆ ಆಸ್ಪತ್ರೆಗೆ ಹೋಗು ಅಂತೀರಲ್ಲ ರೀ. ನೋಡಿ, ಮಜ್ಜಿಗೆ ಅನ್ನ ತಿಂದು ಎಳ್ನೀರು ಕುಡಿದ್ರೆ ಸರಿ ಹೋಗುತ್ತೆ, ನೀವು ಹೋಗಿ ಬನ್ನಿ. ಅಯ್ಯಯ್ಯೋ, ನೀವು ಬರ್ದೆ ನಾವು ಹೋಗೋದ? ಬ್ಯಾಡಿ, ನಿಮ್ಗೆ ಸರಿ ಹೋಗ್ಲಿ, ಆಮೇಲೆ ಎಲ್ಲರೂ ಒಟ್ಟುಕೋಗೋಣ. ಪುಟ್ಟ, ದೇವಸ್ಥಾನಕ್ಕೆ ಹೊರಟಾಗ ಕೈ ಬಿಡಬಾರ್ದು, ಪೂಜೆ ಮಾಡಿಸ್ಕೊ ಬನ್ನಿ. ನಿನ್ನ ಆರೋಗ್ಯ ಸರಿ ಹೋಗ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ. ಅಯ್ಯೋ, ಮದ್ವೆ ಆದ್ಮೇಲೆ ಮಗ ಸೊಸೆನ್ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರೆ ಆಯ್ತ್ರಿ? ಹಠ ಹಠ ಹಠ, ನೀ ಹೇಳಿದ್ದೇ ಆಗ್ಬೇಕಲ್ವಾ? ಆಯ್ತು, ಹೋಗ್ತೀವಿ. ಏ ಕಿಟ್ಟು, ಹುಷಾರು, ಏನಾದ್ರೂ ಬೇಕಾದ್ರೆ ಡಾಕ್ಟರ್ನ ಕರ್ಸು. ನೀವೇನು ಯೋಚನೆ ಮಾಡಿದ, ನಾನು ಇದ್ದೀನಿ, ನೋಡ್ಕೋತೀನಿ, ಹೋಗಿ. ಇವಾಗ ಹೀಗಂತೀಯ, ಆಮೇಲೆ ಮರ್ತು ಬಿಡ್ತೀಯ. ರುಕು, ನಿಮ್ಮ ಮತ್ತೇನು ಹುಷಾರಾಗಿ ನೋಡ್ಕೊಂಬ. ಬರಬಟ್ಟ, ಹುಷಾರು. ಅಯ್ಯೋ, ನಾವು ಹುಷಾರಾಗಿರ್ತೀವಿ, ಮೊದಲು ನಿನ್ನ ಆರೋಗ್ಯ ಸರಿಯಾಗಿ ನೋಡ್ಕೋ. ಬರಬಟ್ಟ, ಬನ್ರು ಬನ್ರಿ, ಮೀಟಿಂಗ್ ಎಲ್ಲ ಮುಗಿತಪ್ಪ. ಇವತ್ತೇ ನೋಡು, ಹೇಳಿದ ಕೆಲ್ಸನ ಸರಿಯಾಗಿ ಮಾಡ್ಕೊಂಬಂದಿರೋದು. ಮಾಡ್ಲೇಬೇಕಲ್ಲಮ್ಮ, ಇಲ್ಲ ಅಂದ್ರೆ ನೀನ್ ಸುಮ್ನೆ ಇರ್ತೀಯ. ಅಮ್ಮ ತಗೊಮ್ಮ ಈ ಸೀರೆ ನಿನಗೆ. ಇದು ಅಪ್ಪನಿಗೆ, ಇದು ಅಣ್ಣನಿಗೆ. ಇದೇನ್ರು ದಿಢೀರಂತ ಬಿಳಿ ಸೀರೆ, ಹಾರ್ಗಳು. ನಾವೇನ್ ಮಾಡೋದಮ್ಮ, ನಿಧಾನವಾಗಿ ತರಬೇಕು ಅಂತಾನೆ ಇದ್ವಿ. ದಿಢೀರಂತ ಟೈಮ್ ಕೂಡ ಬಂತು, ತಂದ್ಬಿಟ್ವಿ. ದಿಢೀರಂತ ಕೆಲಸ ಮುಗಿಸಿ ದಿಢೀರಂತ ತಂದ್ಬಿಟ್ವಿ. ಏನೋಪ್ಪ, ನನಗೊಂದು ಅರ್ಥವಾಗ್ತಾ ಇಲ್ಲ. ಅವ್ರು ಈ ತರ ಹೇಳಿದ್ರೆ ನಿನಗೆ ಅರ್ಥವಾಗೋದಿಲ್ಲಮ್ಮ. ನಾನು ಹೇಳ್ತೀನಿ ಕೇಳು. ಆ ಎರಡು ಹಾರಗಳು, ಒಂದು ಹಾರ ನಿನ್ನ ಮುದ್ದಿನ ಗಂಡನಿಗೆ, ಇನ್ನೊಂದು ಹಾರ ನಿನ್ನ ಮುದ್ದಿನ ಮಗ ಪುಟ್ಟ ಇದಾನಲ್ಲ ಅವನಿಗೆ, ಅಂದ್ರೆ ಅವನ ಏನಕ್ಕೆ ಈ ಸೀರೆ ಇದೆಯಲ್ಲ ಆಗ ಉಡಕ್ಕೆ.
ಒಂದ್ ಹಾರ ನಿನ್ನ ಮುದ್ದಿನ ಗಂಡನಿಗೆ, ಇನ್ನೊಂದ್ ಹಾರ ನಿನ್ನ ಮುದ್ದಿನ ಮಗ ಪುಟ್ಟ ಇದಾನಲ್ಲ ಅವ್ರಿಗೆ, ಅದು ಅವನ ಏನಕ್ಕೆ? ಈ ಸೀರೆ ಇದೆಯಲ್ಲ ಆ ಗೂಡಕ್ಕೆ, ಈ ಸೀರೆ ಇದೆಯಲ್ಲ ಆ ಗೂಡಕ್ಕೆ. ಏನ್ ಮಾಡೋದಮ್ಮ, ನಿನ್ನಂತೂ ಮುಂಚೆ ನೋಡೋದಕ್ಕೆ ನಮಗಂತೂ ಇಷ್ಟ ಇರ್ಲಿಲ್ಲ, ಆದ್ರೆ ನಮ್ಮ ಆಸ್ತಿನ ಉಳಿಸ್ಕೊಳ್ಳೋಕೆ ಬೇರೆ ದಾರಿನೇ ಇರ್ಲಿಲ್ಲ. ಹ್ಮ್, ಅದಕ್ಕೆ ಆಕ್ಸಿಡೆಂಟ್ ಮಾಡಿ ಅವ್ರಿಬ್ರು ನೀಟಾಗಿ ಮುಗಿಸ್ಬಿಟ್ವಿ. ಲೇ ಪಾಪಿ ಕಳ್ರ, ನನ್ನ ಗಂಡನ್ ಕೊಂದ್ಬಿಟ್ರಲ್ಲೋ, ನನ್ನ ಗಂಡನ್ ಕೊಂದ್ಬಿಟ್ರಲ್ಲೋ. ಅಯ್ಯೋ ದೇವ್ರೆ, ಲೇ ಈ ಜುಜುಬಿ ಆಸ್ತಿಗೋಸ್ಕರ ನನ್ನ ಮಗನ ಕೊಂದ್ಬಿಟ್ರಲ್ಲೋ, ನನ್ನ ಮಗನ್ ಕೊಂದ್ಬಿಟ್ರಲ್ಲೋ, ಕೊಂದ್ಬಿಟ್ರಲ್ಲೋ. ಅಯ್ಯೋ ದೇವ್ರೆ, ನೀವು ಮನುಷ್ಯರಲ್ಲ, ನೀವು ಮನುಷ್ಯರಲ್ಲ ಕಂಡ್ರು, ರಾಕ್ಷಸರು ಕಂಡ್ರು, ರಾಕ್ಷಸರು ಕಂಡ್ರು, ರಾಕ್ಷಸರು ರಾಕ್ಷಸರು. ಲೇ ನನ್ನನ್ನು ಯಾಕೆ ಉಳಿಸಿದ್ದೀರಾ, ನನ್ನನ್ನು ಯಾಕೆ ಉಳಿಸಿದ್ದೀರಾ, ನನ್ನನ್ನು ಕೊಂದ್ಬಿಟ್ರು, ನನ್ನನ್ನು ಕೊಂದ್ಬಿಟ್ರು, ಕೊಂದು ಹಾಕ್ರು, ಕೊಲ್ತಿದ್ವಿ. ಇಷ್ಟಕ್ಕೆಲ್ಲ ಕಾರಣ ನೀನ್ತಾನೆ, ನಿನ್ನ ಸಾಯಿಸ್ಬೇಕು ಅನ್ನೋಷ್ಟು ರೋಷ ಆಯ್ತು. ಆದ್ರೆ ನೀನ್ ನಮ್ಮನ್ನ 9 ಹೊತ್ತು ಹೆತ್ತು ಸಾಕಿದ್ಯಾಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನನ್ನು ಉಳಿಸ್ಬೇಕಾಯ್ತು. ಅದಕ್ಕೆ ಅದಕ್ಕೆ ನಿಮ್ ಬೇದಿ ಮಾತ್ರೆ ಕೊಟ್ಟು ಮನೇಲೆ ಇರೋ ಹಾಗೆ ಮಾಡ್ದು. ನಿಮ್ಮ ಜನ್ಮಕ್ ಬೆಂಕಿ ಹಾಕ, ನೀವಿಂತ ನೀಚರು ಅಂತ ಗೊತ್ತಿತ್ತು ಕಣ್ರು, ಆದ್ರೆ ಜನ್ಮ ಕೊಟ್ಟಂದೇನೆ ಕೊಲೆ ಮಾಡಷ್ಟು ಕಟಕರು ಅಂತ ನನಗ್ ಗೊತ್ತಿರ್ಲಿಲ್ಲಪ್ಪ, ನನಗ್ ಗೊತ್ತಿರ್ಲಿಲ್ಲ. ನೋಡು, ನೀವ್ ಹೀಗ್ ಮಾಡ್ತೀರಾ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಸಾಕಾಗಿತ್ತು ಕಣ್ರು, ನಿಮ್ಮನ್ನ ನನ್ನ ಕೈಯಾರೆ ವಿಷ ಹಾಕಿ ಕೊಂದು ಬಿಡ್ತಿದ್ದೆ ಕಣ್ರು, ಕೊಂದು ಬಿಡ್ತಿದ್ದೆ. ಅಯ್ಯೋ ದೇವ್ರೆ, ಇಂಥ ಮಕ್ಕಳನ್ನ ಕೊಡೋ ಬದ್ಲು ನನ್ನ ಹೊಟ್ಟೆ ಬರೀದ್ ಮಾಡಿದ್ದಿದ್ರೆ ನಾನು ಎಷ್ಟೋ ಚೆನ್ನಾಗಿರ್ತಿದ್ದೆಪ್ಪ, ಚೆನ್ನಾಗಿರ್ತಿದ್ದೆ. ಸಮಾಧಾನ ಮಾಡ್ಕೊಮ್ಮ ಸಾವಿತ್ರಿ, ಸಮಾಧಾನ ಮಾಡ್ಕೋ. ಚೀನಾಯೆ, ಕಟ್ಕೊಂಡಿದ್ ಹೆಂಡತಿ ಕಾಸು ತರ್ಲಿಲ್ಲ ಅಂತ ಕಪಾಳು ಕೊಡ್ದು ಕೊಂದೆ ನೋಡು, ಅವತ್ತೇ ನಿನ್ನ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಿದ್ರೆ ಇವತ್ತು ನನ್ನ ಗಂಡ ಮಗನು ಸಾಯ್ತಿರ್ಲಿಲ್ಲ ಕಣೋ, ಸಾಯ್ತಿರ್ಲಿಲ್ಲ. ಅಣ್ಣ ಅಂತ ಕಾಪಾಡಿ ನಿನ್ನ ಮನೆಗೆ ತಂದಿಟ್ಕೊಂಡಿದ್ದಕ್ಕೆ ಇವತ್ತು ನನ್ನ ಮಾಗಲ್ಯನೇ ಕಿತ್ತಾಕ್ಬಿಟ್ಟಿಯಲ್ಲೋ ಪಾಪಿ, ನನ್ನ ಮಾಗಲ್ಯ ಕಿತ್ತಾಕ್ಬಿಟ್ಟಿಯಲ್ಲೋ. ನಿಮ್ಮಂತವ್ರನ್ನ ಸುಮ್ನೆ ಬಿಡ್ಬಾರ್ದು ಕಣ್ರು, ಖಂಡಿತ ಸುಮ್ನೆ ಬಿಡ್ಬಾರ್ದು, ನೀನ್ ಹಾಕಿಸ್ಬೇಕು ಕಣ್ರು, ನೀನ್ ಹಾಕಿಸ್ಬೇಕು. ನೀನೇ ನಮ್ಮನ್ ಪೊಲೀಸರಿಗೆ ಇಟ್ಕೊಡ್ತೀಯ? ಹೌದು, ಅವರಿಬ್ರು ಸತ್ತಿದ್ದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಅಂತ ಪೊಲೀಸ್ನವರೇ ರಿಪೋರ್ಟ್ ಕೊಡ್ತಾರೆ. ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ನೀನ್ ಹುಚ್ಚಿ ಅಂತ ನಾವ್ ಹೇಳ್ತೀವಿ. ಹಾಗೇನಾದ್ರು ಆದ್ರೆ ಇಡೀ ಆಸ್ತಿನೆಲ್ಲ ನನ್ ಸೊಸೆ ಹೆಸರಿಗೆ ಬರ್ದು ನೀವೆಲ್ಲ ಬೀದ್ ಬೀದಿಯಲ್ಲಿ ಭಿಕ್ಷೆ ಎತ್ತ ಮಾಡ್ತೀವಿ ಕಣ್ರು. ನೀನ್ ಇಲ್ಲಿವರೆಗೂ ಹೋಗ್ಬೋದು ಅಂತಾನೆ ನಾವೆಲ್ಲದಕ್ಕೂ ಸಿದ್ಧವಾಗೆ ಬಂದಿದೀವಿ. ಹ್ಮ್, ಏನದು? ಸ್ಟ್ಯಾಂಪ್ ಪೇಪರ್. ಗಂಡ ಸತ್ಮೇಲೆ ಎಲ್ಲಾ ಆಸ್ತಿನೂ ನಿನ್ ಹೆಸರಿಗೆ ಬರುತ್ತೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆ ಆಸ್ತಿನ ನೀನ್ ನಮಗ್ ಕೊಡಲ್ಲ ಅಂತನೂ ಗೊತ್ತು. ಅದಕ್ಕೆ ಇಲ್ಲೊಂದು ಸೈನ್ ಮಾಡು, ಎಲ್ಲಾನು ನಮ್ಮ ಹೆಸರಿಗೆ ಬರ್ಸ್ಕೊತೀವಿ. ಸೈನ್ ಮಾಡ್ಬಿಡಮ್ಮ. ಮಾಡಲ್ವೋ? ಮಾಡಲ್ಲ. ನನ್ ಗಂಡ ಮಗನ ಹೆಣದ ಜೊತೆ ನಿಮ್ಮೆಲ್ರಿಗೂ ಕೋಳ ತೊಡಿಸಿ ಮೆರವಣಿಗೆ ಮಾಡಿಸ್ತೀನಿ ಹೊರತು ಈ ಆಸ್ತಿಯಲ್ಲಿ ಅಂಗ ಎಗ್ಲನ್ನು ಕೊಡಲ್ಲ. ಅಮ್ಮ ಸುಮ್ನೆ ಹಠ ಮಾಡ, ಸೈನ್ ಮಾಡು. ಮಾಡಲ್ಲ, ಮಾಡಲ್ಲ. ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ನಡಿ ನೀನು. ಸೈನ್ ಮಾಡು. ನೀನ್ ಸತ್ ಮೇಲೆ ನೀನ್ ಸೈನ್ ಕಟ್ಕೊಂಡು ನಮ್ಗೇನಾಗ್ಬೇಕು? ನೀನ್ ಜೀವಂತವಾಗಿರ್ಬೇಕು ಅನ್ನೋದಾದ್ರೆ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ ಗಂಡ ಮಗ ಎಲ್ಲೋಗಿದಾರೋ ನಿನ್ನನ್ನು ಅಲ್ಲೇ ಕಳ್ಸ್ಬೇಕಾಗತ್ತೆ. ಕಳ್ಸ್ಬಿಡ್ರಿ, ನಿಮ್ಮಂತ ನೀಚ ಮಕ್ಳ ತಾಯಿ ಅನ್ಸ್ಕೊಂಡು ಬದುಕಿರೋಕ್ಕಿಂತ ಸಾಯೋದೇ ಮೇಲು. ಕೊಂದ್ಬಿಟ್ರು, ಕೊಂದ್ಬಿಟ್ರಿ. ಸೈನ್ ಮಾಡು. ಕಣ್ಣ ಪುಟ್ಟ, ಆ
ಅಪ್ಪಯ್ಯ ಅಪ್ಪಯ್ಯ, ನೀನ್ ಕೈ ಮುಗಿದು ಕೇಳ್ಕೊತೀನಿ ಅಂತ ಬಂದಿರ ಬೇಡ, ಅವ್ರನ್ನ ಸಾಯಿಸ್ಬೇಡ, ಪುಟ್ಟ ಬಿಡು. ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇಂಥ ಕೆಟ್ಟ ಮಕ್ಕಳು ಬದುಕಿರ್ಬಾರ್ದು. ಬಿಡು ಬೇಡ ಬಿಡು, ನೀನು ಏನಾದ್ರು ಕೂತು ಜೈಲಿಗೆ ಹೋದ್ರೆ ಮತ್ತೆ ನಾನು ತಬ್ಲಿ ಆಗೋಗ್ಬಿಡ್ತೀನಿ. ಬೇಡ ಅಪ್ಪಯ್ಯ ಬೇಡ. ಲೇ ಕಂತ್ರಿಗಳ, ನನಗೆ ಅಪ್ಪ ಅವ ಇಲ್ಲದೆ ತಬ್ಲಿ ಆಗೋಗ್ಬಿಟ್ಟಲ್ಲ ಶಿವನೇ ಅಂತ ರಾತ್ರಿ ಆಗ್ಲೂ ಅಂಬಲಿಸ್ತಾ ಇದ್ದೆ. ಅಂಥದ್ರಲ್ಲಿ ನೀವು ಈ ಆಸ್ತಿಗೋಸ್ಕರ ಎತ್ತವ್ರನ್ನೇ ಕೊಲ್ಲಕ್ಕೆ ಹೊಂಟಿದ್ರಲ್ಲ, ನೀವೆಲ್ಲ ಮನುಷ್ಯ ನೀವು? ಲೇ ಅಪ್ಪ ಅವ ಅಂದ್ರೆ ಯಾರು? ನಿಮ್ಗೆ ಜನ್ಮ ಕೊಟ್ಟು ಸಾಕಿ ಸಲಿ ದೊಡ್ಡ ಮಾಡಿ ದೇವ್ರು, ಅಂತ ದೇವ್ರಿಗಿಂತ ಆ ದೇವ್ರ ಮೇಲೆ ಒಡವೆನೆ ನಿಮ್ಗೆ ದೊಡ್ಡದಾಗೋಯ್ತಾ? ಲೇ ಕೋಟಿ ಇದ್ರು ಮನುಷ್ಯ ತಿನ್ನೋದು ಒಂದು ತನ್ನ ತೊಡೋದೊಂದು ಚಿಡ್ಡಿ ಬಟ್ಟೆ, ಅದಕ್ಕೆ ಹೋಗಿಂತ ನೀಚ್ ಕೆಲಸ ಮಾಡಿದಿರಲ್ಲ, ನೀವೆಲ್ಲ ಮನುಷ್ಯ. ಆಸ್ತಿ ಬೇಕು ಅಂತ ಒಂದು ಒಂದು ಮಾತು ನಂಗೆ ಕೇಳಿದಿದ್ರೆ ಯಾಕ್ರು ಸುಗಿದು ಬಿಸಾಗ್ತಾ ಇದೆ. ಇಷ್ಟು ದಿವಸ ನಾನು ನಿಂತಿದ್ದಿ ಮನೇಲಿ ನಿಮ್ಮ ಆಸ್ತಿಗೋಸ್ಕರ ಅಲ್ಲ ಕೊಟ್ರು, ನಮ್ಮಪ್ಪ ಅವ್ರಿಗೋಸ್ಕರ ಅವರೇ ಕೊಟ್ರು ನಂಗೆ ಬಹು ದೊಡ್ಡ ಆಸ್ತಿ. ಅಪ್ಪಯ್ಯ, ಉತ್ಕೆ ಮೇಲೆ ಕತ್ತಿ ಇಕ್ಕೊಂಡಿರೋ ಇಂಥ ಮನುಷ್ಯರ ಜೊತೆ ನೀವು ಬದುಕಬಾರ್ದು. ಹಂಗ ಇಲ್ಲಿ ಇಕ್ಕೊಂಡು ನಿಮ್ಮನ್ನ ರಾಜ ರಾಣಿ ಹೆಂಗ್ ಸಾಕ್ತೀನಿ? ನನ್ನ ಜೊತೆ ನಮ್ಮ ಹಳ್ಳಿಗೆ ಬರ್ತೀರ? ನಾವು ನಿನ್ ಜೊತೆ ಬರ್ತೀವಪ್ಪ, ವಿಷ ಕುಡಿಯೋದಕ್ಕಿಂತ ಹಸ್ಕೊಂಡಿದ್ರು ಪರವಾಗಿಲ್ಲ. ಜಗತ್ನಲ್ಲಿ ಹಣಕ್ಕಿಂತ ಪ್ರೀತಿನೇ ಮೇಲು ಅಂತ ನೀನ್ ತೋರಿಸ್ಕೊಡ್ತಾ ಇದೀಯ. ಹಣಕ್ಕೋಸ್ಕರ ಬಾಯ್ ಬಿಡೋ ಇಂಥ ಮೃಗಗಳ ಜೊತೆ ಇರೋದಕ್ಕಿಂತ ಪ್ರೀತಿನೇ ಮೇಲು ಅಂತ ತೋರಿಸ್ತಾ ಇರೋ ನಿನ್ ಜೊತೆ ಬಾಳೋದೇ ಉತ್ತಮ. ನಡಿ ಹೋಗಲ್ಲ, ನಡಿಪಾ.